ಗುರುಕುಲಗಳಾಗಲಿ, ಶಾಲೆಗಳಾಗಲಿ, ಮಠಪತಿಗಳಾಗಲಿ ಎಲ್ಲ ಊರಿನ ಒಳಗೆ ಇರಬಾರದು, ಅವರು ಊರಿನ ಹೊರಗೆ ಇರಬೇಕು. ಅದೇ ನಮ್ಮ ಹಣೆ ಬರ ಈಗಿನ ಸ್ವಾಮಿಗಳೆಲ್ಲರೂ ಬೆಂಗಳೂರು ಒಳಗೇನೆ ಮಠ ಕಟ್ಟಬೇಕು ಅಂತ ಹೇಳ್ತಾರೆ. ದುಷ್ಯಂತ ಒಬ್ಬ ತರುಣನಂತಹ ಕಾಮುಕ ಚಾಪಲ್ಯವನ್ನು ಹೊಂದಿರತಕ್ಕಂಥ ಪಾತ್ರ, ತ್ರಿಲೋಕ ಸುಂದರಿಯಾಗಿರತಕ್ಕಂಥ ಶಕುಂತಲೆ ಕಾಣಿಸ್ಬಿಟ್ಲ. ಅವನು ಬಹಳ ಚೆನ್ನಾಗಿದೆಯೇ ನೀನು ನೋಡೋಕೆ ಅಂದ. ಹೆಂಗಸರಿಗೆ ಹೋಗಿದರೆ ಮಹಾ ಆನಂದ. ದುಷ್ಯಂತ ಆ ಶಕುಂತಲೆಯನ್ನು ನೋಡಿ ಇಷ್ಟಪಟ್ಟು ಅನುಭವಿಸಿ ಕೈ ತಗೊಂಡ್ಬಿಡೋಣ ಅಂತ. ಈಗ ದುಷ್ಯಂತ ಶಕುಂತಲೆಯನ್ನು ಸೇರುತ್ತಾ ಇರೋದು ಸಂತಾನಕ್ಕೋ ಬರೀ ಶೃಂಗಾರಕ್ಕೋ? ತಪತಿ ಅಂದರೆ ಸೂರ್ಯನ ಮಗಳು. ಸಂವರ್ತನಾತಗೆ ಸೂರ್ಯಪುತ್ರಿಗೆ ಕುರುಮಹೀಪತಿ ಜನಿಸಿದನು, ಕುರುವಂಶವಾಯಿತಲ್ಲಿ. ಎಲ್ಲರಿಗೂ ನಮಸ್ಕಾರ, ಸ್ವಾಗತ ತಮಗೆ. 5ನೇ ದಿವಸದ ಕುಮಾರವ್ಯಾಸ ಭಾರತ ಉಪನ್ಯಾಸ ಸರಣಿಗೆ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೊಡ್ತಾರೆ. ನಮಸ್ಕಾರ ಗುರುಗಳ ತಮಗೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಯಯಾತಿಯ ಬಗ್ಗೆ, ಯಯಾತಿ ಪುತ್ರರ ಬಗ್ಗೆ ನಿನ್ನೆ ನಾವು ಮಾತಾಡಿದ್ವಿ. ನನಗೆ ಬಹಳ ವರ್ಷಗಳಿಂದ ಇರತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಯಯಾತಿಯ ಸಂದರ್ಭದಲ್ಲಿ. ಯಯಾತಿಯ ಅಪ್ಪ, 5 ಜನ ಮಕ್ಕಳು, ಸಹಜವಾಗಿ ಮಗ ಅವನು ಕೇಳಲ್ಲ, ಸಾಮಾನ್ಯವಾಗಿ ಅಪ್ಪನೇ ಮಗನ ಮದುವೆ ಮಾಡ್ತಾನೆ. ಅಪ್ಪ ಮದುವೆ ಮಾಡು ಮದುವೆ ಮಾಡು ಅಂತ ಮಗನು ಸಾಮಾನ್ಯವಾಗಿ ಕೇಳಲ್ಲ, ಅದು ಅಸಹಜ. ಆದರೆ ಇವನು ಯಯಾತಿ ಕೇಳ್ತಾನಲ್ರಿ, ತನ್ನ ಮಕ್ಕಳ ಹತ್ರ ಮಾತಾಡಿದಾಗ, ಏ ಬರೆಯ ಇಲ್ಲಿ ನಿನ್ನ ಯೌವನವನ್ನು ನಾನು ಕೊಡ್ತೀಯಾ, ಕೊಡು. ಯಾಕೆ ಅಂದರೆ ನನ್ನ ಕಾಮುಕತೆ ಇನ್ನೂ ತೃಪ್ತವಾಗಿಲ್ಲ, ನಾನಿನ್ನೂ ಅನುಭವಿಸ್ಬೇಕು ಅಂತ ಇದ್ದೀನಿ. ಅದು ಹೇಗೆ ಹೇಳ್ತಾನೆ ಅವನು ಅಂತಲೇ ಗೊತ್ತಾಗಲ್ಲ ನನಗೆ. ಅಪ್ಪನಾಗಿರುವವನು ಮಗನಿಗೆ, ವಯಸ್ಸಿಗೆ ಬಂದಿರುವ ಮಗನಿಗೆ ಮದುವೆ ಮಾಡಿಕೊಳ್ಬೇಕಾದ ಸಂದರ್ಭದಲ್ಲಿ ಆ ಮಗನಿಗೆ ಅಪ್ಪನಾಗಿರೋನು, ನಾನಿನ್ನೂ ನನ್ನ ಹೆಂಡತಿಯನ್ನು ಅನುಭವಿಸಬೇಕಾಗಿದೆ, ಆದ್ದರಿಂದ ನಿನ್ನ ಯೌವನವನ್ನು ಕೊಡುವಂಥ ಯಾವ ಮರ್ಯಾದೆ ಬಿಟ್ಟು ಮಾತಾಡಿದ ಅವನು ಅಂತಲೇ ಗೊತ್ತಾಗಲ್ಲ ನನಗೆ. ಅದು ಹೇಗೆ ಆ ಯಯಾತಿ, ಯಾಕೆ ಯಯಾತಿ ಬಗ್ಗೆ ಆ ಮಾತು ಹೇಳಬೇಕು ಅಂದರೆ ಅವನನ್ನು ಮಹಾತ್ಮ ಅಂತ ಕರೀತಾರೆ. ನಹುಶಂಗ ಮಹಾತ್ಮ ಯಯಾತಿ ಅಂತ, ಮಹಾದೊಡ್ಡ ಮನುಷ್ಯ ಅವನು, ಮಹಾತತ್ವವನ್ನು ತಿಳ್ಕೊಂಡಿದ್ದವನು ಇತ್ಯಾದಿ ಇತ್ಯಾದಿ ವರ್ಣನೆ ಉಂಟು ನಮ್ಮಲ್ಲಿ. ಆದರೆ ಯಯಾತಿ ಹೇಗೆ ಕೇಳ್ದ ಆ ಮಾತನ್ನು? ಸಹಜವಾಗಿಯೇ ಯುವಕನಾಗಿರತಕ್ಕಂಥವನು ನನ್ನ ಯೌವನವನ್ನು ನಿನಗೆ ಕೊಡೋಕ್ಕಾಗೋದಿಲ್ಲಪ್ಪ, ಭಾಳ ಕಷ್ಟ ಇದೆ ಮುದಿತನ ಅಂತಂತ ಹೇಳಿದರೆ ಅವನು ಶಾಪ ಕೊಡ್ತಾನೆ. ಅಂದರೆ ಯಯಾತಿ ಅಷ್ಟು ಅವಜ್ಞನಾಗಿದ್ದನೇ ತನ್ನ ಸುತ್ತಮುತ್ತಲ ವಾತಾವರಣಕ್ಕೆ, ವಿಶೇಷವಾಗಿ ತನ್ನ ಸಂಸಾರಕ್ಕೆ ಅಂತ. ಇರಲಿ, ನಾವು ಯಯಾತಿಯ ವಿಷಯವನ್ನು ಮುಗಿಸಿ ಆ ಮಹಾಭಾರತದ ತಲೆಮಾರುಗಳನ್ನು ನೋಡ್ತಾ ಬಂದಿದ್ದೀವಿ. 5 ಜನ ಮಕ್ಕಳು, ಯದು ಹಾಗೂ ತುರ್ವಸು, ಇವರಿಬ್ಬರೂ ದೇವಯಾನಿಯ ಮಕ್ಕಳು. ಅನು, ದೃಹ್ಯ ಹಾಗೂ ಪೂರು ಅನ್ನತಕ್ಕಂಥ 3 ಶರ್ಮಿಳೆಯ ಮಕ್ಕಳು. 5 ಜನರಲ್ಲಿ ಪೂರು ಕೊನೆಯವನು, ಅವನು ಒಪ್ಪಿಕೊಂಡ, ಆಯಿತು ನಾನು ನನ್ನ ಯೌವನವನ್ನು ಕೊಡ್ತೀನಿ ಅಂತ, ಅವನಿಗೇ ನನ್ನ ರಾಜ್ಯವನ್ನು ಕೊಡ್ತೀನಿ ಅಂತ ಯಯಾತಿಯು ತೀರ್ಮಾನ ಮಾಡಿದ, ಅವನಿಗೆ ರಾಜ್ಯವನ್ನು ಕೊಟ್ಟ. ಆದರೆ ರಾಜ್ಯವನ್ನು ಆಳಲಿಕ್ಕೆ ಅಥವಾ ಯಾವುದಾದ್ರು ಅಧಿಕಾರವನ್ನು ಅನುಭವಿಸಲಿಕ್ಕೆ ವಯಸ್ಸು ಅನ್ನುವುದು ಅಡ್ಡಿಯಲ್ಲ ಅಂತ. ಹಾಗೆ ನೋಡಿದರೆ ಪೂರ್ವಗೆ ಅಧಿಕಾರ ಇಲ್ಲ, ಆದರೂ ಅವನು ಗಳಿಸಿದ ಅಂತ. ಆದ್ದರಿಂದ ಆ ವಂಶಕ್ಕೆ ಪೌರವ ವಂಶ ಅಂತ ಹೆಸರಾಯಿತು. ಅಲ್ಲಿ ತನಕ ಇದ್ದ ಹೆಸರು ಚಂದ್ರವಂಶ ಅಂತ, ಈಗ ಅದು ಪೌರವ ವಂಶ ಅಂತ ಆಯಿತು. ಆ ಪೂರ್ವಿಗೆ ಪೌಷ್ಣಿ ಎನ್ನತಕ್ಕಂಥ ಅವಳು ಹೆಂಡತಿ, ಅದು ಹಾಗೆ ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರ ಮಕ್ಕಳು ಹೀಗೆ ಬೆಳೀತಾ 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 ಅದು ಈಲಿನ ಹಾಗೂ ರಥಂತರಿ, ಈ 2 ಹೆಸರನ್ನು ನಾನು ಹೇಳಲಿಲ್ಲ, ಅದನ್ನು ಈಗ ಹೇಳ್ತಾ ಇದ್ದೆ. ಈಲಿನ ಅನ್ನತಕ್ಕಂಥವನು, ಆತನ ಹೆಂಡತಿ ರಥಂತರಿ ಅಂತ, ಅವರಿಗೆ ಇಬ್ಬರಿಗೂ ಹುಟ್ಟಿದ ಮಗನೇ ಮಹಾಪ್ರಧಾನನಾಗಿರತಕ್ಕಂಥ ದುಷ್ಯಂತ. ದುಷ್ಯಂತ ಪ್ರಧಾನನಾಗಿರೋದಕ್ಕೆ ಕಾರಣ ನಮ್ಮ ದೇಶಕ್ಕೆ ಹೆಸರು ಬಂದಿದ್ದು ಆತನ ಮಗನಿಂದ. ಅಂದರೆ ನಮ್ಮ ದೇಶಕ್ಕೆ ನಾಮಕರಣವನ್ನು ಮಾಡಲಿಕ್ಕೆ ಯಾರ ಹೆಸರು ಉಪಯೋಗಿಸಲ್ಪಡ್ತೋ
ಅವನ ತಂದೆಯಾಗಿ ದುಷ್ಯಂತ ಬಹಳ ಪ್ರಸಿದ್ಧನಾದ. ದುಷ್ಯಂತನ ಬಗ್ಗೆ ಪ್ರಪಂಚವೇ ಬೆರಗಾಗುವಂತಹ ನಾಟಕವನ್ನು ವಿರಚನೆ ಮಾಡಿದ್ದು ಕಾಳಿದಾಸ. ಹೀಗಾಗಿ ಭಾರತದ ನಾಟಕ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾದದ್ದು, ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಜನಪ್ರಿಯವಾದದ್ದು, ಜಗತ್ ಪ್ರಸಿದ್ಧವಾದದ್ದು ಅಭಿಜ್ಞಾನ ಶಾಕುಂತಲ. ಆದರೆ ಅದಕ್ಕೆ ಭಾರತ ಕಾರಣ ಅಲ್ಲ. ಅಂದರೆ ಅರ್ಥ ಏನು ಅಂದರೆ, ಅಭಿಜ್ಞಾನ ಶಾಕುಂತಲದಲ್ಲಿ ನಾವು ಕಲ್ತಿರೋ ಕಥೆಯೆಲ್ಲ ಅಭಿಜ್ಞಾನ ಶಾಕುಂತಲದ್ದು, ಭಾರತದ್ದಲ್ಲ. ದಯವಿಟ್ಟು ದಾಖಲೆ ಮಾಡಿಕೊಳ್ಳಿ, ನಾನು ಮುಂದೆ ಏನು ಕಥೆಯನ್ನು ಹೇಳಲಿದ್ದೇನೆ ಅದು ಎಲ್ಲವೂ ಕಾಳಿದಾಸನ ಅಭಿಜ್ಞಾನ ಶಾಕುಂತಲದಲ್ಲಿ ಇಲ್ಲ. ಅಂದರೆ ನಾವು ತಿಳಿದಿರುವ ಶಕುಂತಲೆಯ ಕಥೆಯಲ್ಲಿ ಇಲ್ಲ. ನಾವು ನೋಡಿರತಕ್ಕಂಥದ್ದೆಲ್ಲ ಶಾಕುಂತಲೋಪಾಖ್ಯಾನ. ಶಾಕುಂತಲೋಪಾಖ್ಯಾನ ಅನ್ನೋದು ಭಾರತಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು, ವ್ಯಾಸ ಮಹರ್ಷಿಗಳು ವಿರಚಿಸಿರತಕ್ಕಂಥದ್ದು. ನಾವು ನೋಡುವ ದುಷ್ಯಂತ ಹಾಗೂ ಶಕುಂತಲೆಯರ ಪ್ರಲಾಪವನ್ನು ನೋಡಿದರೆ ನಮಗೆ ಅವರಿಬ್ಬರ ಬಗ್ಗೆಯೂ ಗೌರವ ಬರಲ್ಲ. ಅಂತಹ ಮಹಾಸ್ವಾರ್ಥಪರರಾಗಿರತಕ್ಕಂತಹ, ಕಾಮುಕರಾಗಿರತಕ್ಕಂತಹ ಗಂಡು ಹೆಣ್ಣು ಅವರಿಬ್ಬರು. ಅವರಷ್ಟು ಕೆಟ್ಟದಾಗಿರೋದ್ರಿಂದಲೇ ಆ ಎರಡು ಪಾತ್ರಗಳನ್ನು ತಗೊಂಡು ಮಧ್ಯದಲ್ಲಿ ದುರ್ವಾಸ ಪಾತ್ರವನ್ನು ಪ್ರವೇಶ ಮಾಡಿಸಿ ಮರೀಚನ ಆಶ್ರಮದಲ್ಲಿ ದೇವಲೋಕದಿಂದ ಕೆಳಕ್ಕೆ ಇಳಿದು ಬರ್ತಾ ಇದ್ದಾಗ ಮತ್ತೆ ಶಕುಂತಲೆಯ ಸಂಯೋಗ ಆಗುತ್ತೆ ಇತ್ಯಾದಿ ಎನ್ನತಕ್ಕಂಥ ಹೊಸದಾದ ಕಥಾ ಸಂವಿಧಾನಕ್ಕೆ ಕಾಳಿದಾಸ ಪ್ರತಿಜ್ಞೆ ಮಾಡಿದ, ಬರದ, ಬಹಳ ಪ್ರಸಿದ್ಧಿಯಾಯಿತು. ಆದರೆ ನಾವು ಭಾರತವನ್ನು ಮಾತಾಡ್ತಾ ಇರೋದ್ರಿಂದ ಸತ್ಯವನ್ನೇ ಗಮನಿಸಬೇಕಾದ್ದರಿಂದ ನಾವು ಮಾತಾಡಬೇಕಾದ್ದು, ನಾವು ಚಿಂತನೆ ಮಾಡಬೇಕಾದ್ದು ಭಾರತದಲ್ಲಿ ಇರತಕ್ಕಂತಹ ದುಷ್ಯಂತ ಹಾಗೂ ಶಕುಂತಲೆಯರ ಕಥೆಯನ್ನು. ಅದರಿಂದ ನಾನು ಏನು ಹೇಳ್ತೀನಿ ಅದು ನೀವು ಕೇಳಿದರೆ ನಿಮಗೆ ನಿರಾಶೆ ಆಗುತ್ತೆ, ನಿಮಗೆ ನನಗೆ ನಿರಾಶೆ ಇದೆ. ಯಾಕೆಂದರೆ ನಾವು ಹುಟ್ಟಿದಾರಿಂದ ಓದಿದ್ದೆ ಕಾಳಿದಾಸನ್ನ. ನಮಗೆ ಈ ಮಹಾಭಾರತದ ಶಾಕುಂತಲೋಪಾಖ್ಯಾನ ಗೊತ್ತಿಲ್ಲ, ಗೊತ್ತಾಗಿದ್ದು ಬೇರೆ. ಆಮೇಲೆ ಜನಸಾಮಾನ್ಯರೆಲ್ಲರೂ ಅಭಿಜ್ಞಾನ ಶಾಕುಂತಲವನ್ನು ಸಾಮಾನ್ಯವಾದ ಚಲನಚಿತ್ರ ಆದಮೇಲೆ ಅದನ್ನೇ ಹೆಚ್ಚಿಗೆ ನೋಡಿರೋದ್ರಿಂದ, ದೊಡ್ಡವರು ಕಥೆ ಹೇಳಿದ್ದು ಅದೇ. ಆದ್ದರಿಂದ ಈಗ ನಾನು ಹೇಳಲಿರತಕ್ಕಂಥ ಭಾಗ ನಿಮಗೆ ಅಪ್ರಿಯವಾಗೋದ್ರೊಳಗೆ ಸಂದೇಹ ಇಲ್ಲ. ಆದರೆ ರುಜುದರ್ಶಕರಾದ ನೀವು ಆ ಕಥೆಯನ್ನೇ ಗಮನಿಸಬೇಕು. ದುಷ್ಯಂತ ಒಬ್ಬ ತರುಣನಂತಹ, ಏನು ತರುಣ ಅಲ್ಲ, ಅವನಾಗಲೇ ಮದುವೆ ಆಗಿತ್ತು, ತರುಣನಂತಹ ಕಾಮುಕ ಚಾಪಲ್ಯವನ್ನು ಹೊಂದಿರತಕ್ಕಂಥ ಪಾತ್ರ. ಅವನು ಬೇಟೆಗೆ ಹೋಗಿದ್ದಾನೆ. ಬೇಟೆ ಎನ್ನತಕ್ಕಂಥದ್ದು ಕ್ಷತ್ರಿಯರಿಗೆ ಅವಶ್ಯವಾಗಿರತಕ್ಕಂಥ ಒಂದು ಕರ್ಮ. ಬೇಟೆ ಎನ್ನತಕ್ಕಂಥದ್ದನ್ನು ಕ್ಷತ್ರಿಯರು ತರಬೇತು ತಗೊಂಡಿರಲೇಬೇಕು, ಅಭ್ಯಾಸ ಮಾಡಲೇಬೇಕು. ಯಾಕೆ ಅಂದರೆ ಯುದ್ಧ ಅನ್ನತಕ್ಕಂಥದ್ದು ನಡೆದಾಗ ಆ ಗುರಿ ಎನ್ನುವುದು ಬಹಳ ಪ್ರಧಾನವಾದದ್ದು. ಆ ಗುರಿಗೆ ಅನುಲಕ್ಷ್ಯ ಮಾಡಿ ಅವರು ಬಾಣವನ್ನು ಪ್ರಯೋಗ ಮಾಡಬೇಕು. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ನೀವು ಯುದ್ಧದ ಸಂದರ್ಭದಲ್ಲಿ ಪ್ರಯೋಗ ಮಾಡಿದ್ರೆ ಸರಿ ಹೋಗಲ್ಲ, ಅದಕ್ಕೆ ತರಬೇತಿ ಇರಬೇಕು. ಯಾವಾಗಲೂ ನಮ್ಮಲ್ಲಿ ಕೃತಕ ಯುದ್ಧಗಳು ಅಂತ ನಡೆಯುತ್ತೆ. ನಮ್ಮ ಸೈನಿಕರಿಗೆ ಯುದ್ಧ ಅಲ್ಲ, ಸುಮ್ಮನೆ ಕೃತಕ ಯುದ್ಧ. ಯಾಕೆ ಅಂದರೆ ಅವರಿಗೆ ಆ ಮಾನಸಿಕ ತತ್ಪರತೆ, ಆ ಕೈಚಳಕ, ಆ ಗುರಿ ಇಡತಕ್ಕಂಥದ್ದು ಇದೆಲ್ಲ ಯಾವಾಗಲೂ ಇರಬೇಕು. ಅದಿದ್ರೇ ಯುದ್ಧದಲ್ಲಿ ಸರಿಯಾಗಿ ಅವರು ಸಮರ್ಥವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡೋದು. ಆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಬೇಟೆ ಅನ್ನೋದೊಂದಿತ್ತು. ಬೇಟೆ ಅಂದರೆ ಅರ್ಥ ಏನು ಅಂದರೆ, ಕ್ಷತ್ರಿಯನೊಬ್ಬ ಈಗ ಬಾಣಪ್ರಯೋಗ ಮಾಡಬೇಕು. ಬಾಣಪ್ರಯೋಗ ಮಾಡ್ದ ಅದಷ್ಟು ಸುಲಭ ಅಲ್ಲ. ಬಾಣಪ್ರಯೋಗ ಮಾಡೋದು ಬಹಳ ಕ್ಲಿಷ್ಟವಾದ ಕರ್ಮ ಅದು. ಈಗ ನೀವು ನಮ್ಮ ರಕ್ಷಣಾ ಇಲಾಖೆಯವರು ತರಬೇತಿ ತೊಗೊಳ್ತಾರಲ್ರಿ ಮೈಸೂರು ರಸ್ತೆಯಲ್ಲಿ, ಅಲ್ಲಿರ್ತಕ್ಕಂಥ ನೀವು ನೋಡಿದರೆ ಅಲ್ಲಿ ಹೇಗಿರುತ್ತೆ ಅದು ಅಂದರೆ, ಒಂದು ಕಪ್ಪು ಮತ್ತು ಬಿಳಿಯ ವರ್ತುಲಗಳದು ಒಂದು ಫಲಕ ಇರುತ್ತೆ. ಅದಕ್ಕೆ ಈತ ನಿಂತುಕೊಂಡು ತರಬೇತಿ ತಗೊಳ್ತಾ ಇರ್ತಾನೆ. ಆ ಕೇಂದ್ರದಲ್ಲಿ ಇರತಕ್ಕಂಥ ವೃತ್ತಕ್ಕೆ ಆ ಗುಂಡು ಹೋಗಿ ತಗಲಬೇಕು ಅಂತ. ಆಗಲ್ಲ, ಅದೇ 20 ಕಷ್ಟ ಆಗುತ್ತೆ. ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಗುತ್ತೆ. ಅದು ಗುರಿ. ಕೇಂದ್ರದ ವೃತ್ತಕ್ಕೆ ಹೋಗಿ ಈತ ಗುಂಡು ಹೊಡೆಯಬೇಕು. ಗಮನ ಇಟ್ಟು ಕೇಳಿ ಈ ವಿಷಯವನ್ನು. ಬೇಟೆ ಎನ್ನುವುದು ಎಷ್ಟು ಕಷ್ಟ, ಗುರಿ ಎನ್ನುವುದು ಎಷ್ಟು ಕಷ್ಟ ಅಂತ. ಅದು ಕ್ಷತ್ರಿಯರಿಗೆ ಅನಿವಾರ್ಯವಾಗಿದ್ದಂಥ ಒಂದು ತರಗತಿ.
ನಾವು ನೋಡತಕ್ಕಂಥ ರಕ್ಷಕ ತರಬೇತಿ ಕೇಂದ್ರಗಳಲ್ಲಿ ಗಮನಿಸಿ, ಆ ಗುರಿ ಇರುತ್ತಲ್ಲ ಅಲ್ಲಿ, ಅದು ಸ್ಥಿರ. ಇವನು ತರಬೇತಿ ತಗೊಳ್ತಾ ಇರ್ತಾನಲ್ಲ ಕನಿಷ್ಠವಿಲ್ಲೆ, ಅವನು ಸ್ಥಿರ, ಇವನು ಸ್ಥಿರ, ಅದು ಸ್ಥಿರ. ಆಗಲೇ ಗುರಿ ತಲುಪಲ್ಲ ಅದು. ಎರಡೂ ಸ್ಥಿರವಾಗಿದ್ರೂ ಮಧ್ಯದ ಕೇಂದ್ರಕ್ಕೆ ತಗುಲದೆ ಆ ಗುಂಡಾ ಕಡೆ ಈ ಕಡೆ ಸುತ್ತಲೂ ಎಲ್ಲೋ ಬೀಳ್ತಾ ಇರುತ್ತೆ. ಕನಿಷ್ಠ ಅದರೊಳಗಾದರೂ ಬೀಳುತ್ತಲ್ಲ ಅನ್ನೋದೇ ಒಂದು ಸಮಾಧಾನ. ಬಹಳ ಕಷ್ಟಪಟ್ಟು ಕೇಂದ್ರಕ್ಕೆ ಗುರಿಯನ್ನು ಹೊಡೆಯತಕ್ಕಂಥದ್ದನ್ನು ಅಭ್ಯಾಸ ಮಾಡಬೇಕು ಮೊದಲು. ಇದಾದ ಮೇಲೆ ಒಂದು ಸ್ಥಿರ, ಒಂದು ಚರ. ಇವನು ನಿಂತಿರ್ತಾನೆ ಕೆಳಗೆ, ಒಂದು ಹಕ್ಕಿ ಹಾರ್ತಾ ಇರುತ್ತೆ, ಆ ಹಕ್ಕಿಗೆ ಹೊಡಿಬೇಕು. ಅಲ್ಲಿ ಕಷ್ಟ ಏನು ಅಂದರೆ, ಇವನು ನಿಂತಿರ್ತಾನೆ, ಇವನು ಬಾಣವನ್ನು ಅನುಸಂಧಾನ ಮಾಡ್ತಾನೆ, ಇಲ್ಲಿ ಅನುಸಂಧಾನ ಮಾಡಿದ್ರೆ ಅದು ಅಲ್ಲಿ ಹೋಗಿರುತ್ತೆ, ಹಾರ್ತಾ ಇರುತ್ತೆ ಇದು. ಅದು ನೀವು ಬಾಣ ಹೊಡೀಲಿ ಅಂತ ಕೂತಿರಲ್ಲ, ಅದು ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಅಂದರೆ ನೀವು ಇಲ್ಲಿ ಗುರಿ ಇಟ್ಟಿದ್ದರೆ ನಿಮ್ಮ ಗುರಿ ಅಲ್ಲಿಗೆ ಇರಬೇಕು. ನೀವು ಬಾಣ ಬಿಡುವುದರೊಳಗಾಗಿ ಆ ಹಕ್ಕಿ ಎಷ್ಟು ದೂರ ಹೋಗಿರುತ್ತೆ, ಯಾವ ದಿಕ್ಕಿಗೆ ಹೋಗಿರುತ್ತೆ, ಅದರ ಸಾಮರ್ಥ್ಯ ಎಷ್ಟು, ನನ್ನ ಬಾಣ ಬಿಟ್ಟರೆ ಅದರ ವೇಗ ಎಷ್ಟು, ಅದು ಎಲ್ಲಿ ಹೋಗಿ ತಗಲುತ್ತೆ, ಭಾಳ ಕಷ್ಟ ಅನ್ರಿ ಇದು. ಒಬ್ಬನು ಸ್ಥಿರ, ಗುರಿ ಸ್ಥಿರವೇ ಕಷ್ಟ ಅಂಥದ್ದು. ಒಂದು ಚರ, ಇನ್ನೊಬ್ಬನು ಸ್ಥಿರ, ಆಗ ಇದ್ದಿದ್ದು ಕಷ್ಟ. ಹೀಗಾಗಿ ಸುಮ್ಮನೆ ಹಕ್ಕಿ ಒಂದು ಕಲ್ಲು ಹೊಡೆದು ಹೊಡೆದ್ಬಿಟ್ಟ ಹಾಗಾಗಲ್ಲ. ಅದು ಕವಣೆಯಿಂದ ಹೊಡಿತಾ ಇದ್ದಾನೆ ಅಂದರೆ ಅವನು ಅಷ್ಟೇ ಕುಶಲಕರ್ಮಿಯಾಗಿರಬೇಕು. ಆ ಕಲ್ಲು ಹೋಗಿ ತಗೋಬೇಕು ಅದಕ್ಕೆ ತಲೆಗೆ, ಆಗಲೇ ಇದು ಕೆಳಗೆ ಬೀಳುತ್ತೆ. ಇದು ಎರಡನೆಯ ಹಂತ. ಮೂರನೇ ಹಂತ ಎರಡೂ ಚರ, ಮೊದಲನೇದು ಎರಡು ಸ್ಥಿರ, ಎರಡನೇ ಹಂತದಲ್ಲಿ ಒಂದು ಸ್ಥಿರ ಒಂದು ಚರ, ಮೂರನೇ ಹಂತದಲ್ಲಿ ಎರಡೂ ಚರ. ನಿಮ್ಗೆ ಗೊತ್ತಾಗಲಿಲ್ಲ ಯುದ್ಧ ಯುದ್ಧ ಬಿಡಿ ಬೇಟೆ ಅದಕ್ಕೆ ಮೂರನೇ ಹಂತ ಅನ್ನೋದು. ಏನಾಗುತ್ತೆ, ಅವನು ರಥದಲ್ಲಿರ್ತಾನೆ, ರಥವನ್ನು ಸಾರಥಿ ಚಲಿಸ್ತಾ ಇರ್ತಾನೆ, ಸುಮ್ಮನೆ ಇರಲ್ಲ. ವಿರೋಧ ಪಕ್ಷದವನು ವೈರಿಯಾಗಿರ್ತಕ್ಕಂಥವನು ಹೇಗೆ ಚಲಿಸ್ತಾನೋ ಇವನು ಹಾಗೆ ಚಲಿಸ್ಬೇಕು. ಅಂದರೆ ಇವನು ಚರ, ಆ ವೈರಿಯೂ ಚರ, ಆ ಎರಡೂ ಚರವಾಗಿದ್ದದ್ದನ್ನು ಲಕ್ಷ್ಯ ಇಟ್ಟು ಹೊಡಿಬೇಕು. ಅದು ಮಹಾ ಕಷ್ಟ. ನೀವು ಯುದ್ಧ ಮಾಡೋ ದಿವಸ ಮಾತ್ರ ಹೊಡಿತೀನಿ ಅಂತ ಹೊಡೆಯೋಕ್ಕಾಗಲ್ಲ. ಅದಕ್ಕೆ ಅವರು ತರಬೇತಿ ತಗೊಳ್ತಾರೆ. ಏನು ತರಬೇತಿ ತಗೊಳ್ತಾರೆ, 6 ತಿಂಗಳಿಗೋ ವರ್ಷಕ್ಕೋ 3 ತಿಂಗಳಿಗೋ ಒಂದು ಸಲ ಕಾಡಿಗೆ ಹೋಗ್ತಾರೆ. ಅಲ್ಲಿ ವಿಶೇಷವಾಗಿ ಜಿಂಕೆ ಹೊಡಿತಾರೆ ಅವರು. ಇವನು ರಥದಲ್ಲಿ ಕೂತಿರ್ತಾನೆ, ರಥ ಹೋಗ್ತಾ ಇರುತ್ತೆ, ಜಿಂಕೆ ಓಡ್ತಾ ಇರುತ್ತೆ, ಇವನು ಕುದುರೆಗಳು ಓಡ್ತಾ ಇರುತ್ತೆ, ಜಿಂಕೆಯೂ ಓಡ್ತಾ ಇರುತ್ತೆ. ಆವಾಗ ಬಾಣ ಬಿಟ್ಟು ಅದಕ್ಕೆ ಗುರಿ ಇಟ್ಟು ಹೊಡಿಬೇಕು. ಭಾಳ ಕಷ್ಟವಾದ ಕೆಲಸ ಇದು. ಓಡ್ತಾ ಇರತಕ್ಕಂತಹ ಜಿಂಕೆಗೆ ಗುರಿ ಇಟ್ಟು ಹೊಡೆದು ಸಾಯಿಸಲಿಕ್ಕೆ ಸಾಧ್ಯ ಆದರೆ ಆಗ ಅವನು ಯುದ್ಧ ಮಾಡಬೇಕಾಗಿದ್ದರೂ ವಿರೋಧ ಪಕ್ಷದವನು ಓಡಾಡ್ತಾ ಇದ್ದರೆ ಹೊಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗಾಗಿ ಬೇಟೆ ಅನ್ನತಕ್ಕಂಥದ್ದು ಕ್ಷತ್ರಿಯರಿಗೆ ಅತ್ಯಂತ ಅನಿವಾರ್ಯವಾಗಿದ್ದಂತಹ ಒಂದು ಕರ್ತವ್ಯ, ಒಂದು ಕರ್ಮ. ದುಷ್ಯಂತ ಮಹಾಸಾಹಸಿ, ಮಹಾಗದಾಧರ, ಮಹಾಸ್ಫುರದ್ರೂಪಿ ಎಲ್ಲ ಮಹಾನೆ. ಅವನು ಈಗ ಬೇಟೆ ಆಡ್ಕೊಂಡು ಬಂದಿದ್ದಾನೆ. ಅವನ ಜೊತೆಗೆ ನೀವು ದಾಖಲೆ ಮಾಡ್ಕೋಬೇಕಲ್ಲ, ಅವನ ಜೊತೆಗೆ ಒಬ್ಬ ಪುರೋಹಿತ ಇದ್ದಾನೆ, ಮಂತ್ರಿ ಇದ್ದಾನೆ, ಸೇನಾಪತಿ ಇದ್ದಾನೆ, ಸೈನ್ಯ ಇದೆ. ಅಂದರೆ ರಾಜನೊಬ್ಬನ ಪ್ರಧಾನ ಅಂಗಗಳು ಯಾವ್ಯಾವುದಿದೆ ಅದೆಲ್ಲವೂ ಅವನ ಜೊತೆಗಿದೆ. ಊರು ಹೊರಗೆ ಕಾಡಿನ ಒಳಗಿರುತ್ತೆ, ಹೊರಗೆ ಗುರುಕುಲ. ನಮ್ಮಲ್ಲಿ ಒಂದು ನಿಯಮ ಇತ್ತು, ಆ ನಿಯಮ ಹಾಗೆ ಇರಬೇಕಾದ್ದು. ಗುರುಕುಲಗಳಾಗಲಿ, ಮಠಗಳಾಗಲಿ, ಆಶ್ರಮಗಳಾಗಲಿ, ಇವು ಯಾವುದು ಊರಿನ ಒಳಗೆ ಇರಬಾರದು ಅಂತ. ಅದಕ್ಕೆ ಅದನ್ನು ಅರಣ್ಯಕ ಸಮಾನ ಅಂತ ಕರೀತಾರೆ. ಅರಣ್ಯಕ ಅಂದರೆ ಅರಣ್ಯದಲ್ಲಿ ಇರಬೇಕವು. ಮಠ ಆಗಲಿ, ಗುರುಕುಲಗಳಾಗಲಿ, ಶಾಲೆಗಳಾಗಲಿ, ಮಠಪತಿಗಳಾಗಲಿ ಎಲ್ಲ ಊರಿನ ಒಳಗೆ ಇರಬಾರದು, ಅವರು ಊರಿನ ಹೊರಗಿರಬೇಕು, ಅರಣ್ಯದಲ್ಲಿರಬೇಕು. ಯಾಕೆ ಅರಣ್ಯದಲ್ಲಿ ಇರಬೇಕು ಅಂದರೆ ಚಾಪಲ್ಯಕ್ಕೆ ತುತ್ತಾಗಬಾರದು ಅಂತ. ವಿದ್ಯಾರ್ಥಿಯಾಗಲಿ ಮಠಪತಿಯಾಗಲಿ ಚಾಪಲ್ಯಕ್ಕೆ ತುತ್ತಾಗಬಾರದು. ಆದ್ದರಿಂದ ಅರಣ್ಯದಲ್ಲಿ, ಅರಣ್ಯ ಅಂದರೆ ಅರ್ಥ ಏನು, ಅರಣ್ಯ ಅಂದರೆ ರಣವಲ್ಲದ್ದು ಅಂತ. ಅರಣ್ಯ ರಣದಲ್ಲಿ ಕೊಲೆ ಹೊಡಿ ಬಡಿ
ವೀರಾವೇಶ, ಆಕ್ರಂದನ, ಸಾವು, ನೋವು ಇದೆಲ್ಲ ಇರುತ್ತೆ. ಅರಣ್ಯ, ರಣ ಅಲ್ಲಪ್ಪ ಅರಣ್ಯ. ಅದಕ್ಕೆ ಋಷಿಗಳು ಮಠಾಧಿಪತಿಗಳೆಲ್ಲ ಊರಿನ ಒಳಗೆ ಇರದೆ ಊರಿನ ಹೊರಗಿರಬೇಕು ಅಂತ. ಅದೇ ನಮ್ಮ ಹಣೆ ಬರ ಈಗಿನ ಸ್ವಾಮಿಗಳೆಲ್ಲರೂ ಬೆಂಗಳೂರು ಒಳಗೇ ಮಠ ಕಟ್ಟಬೇಕು ಅಂತ ಹೇಳ, ಊರೊಳಗೆ ಕಟ್ಟಬಾರದು ಮಠಗಳನ್ನು. ಹೀಗಾಗಿ ದುಷ್ಯಂತ ತನ್ನ ಗುರುಗಳಾಗಿರತಕ್ಕಂಥ ಆಶ್ರಮವಾಸಿಯಾಗಿರತಕ್ಕಂಥ ಕಣ್ವ ಮಹರ್ಷಿಗಳ ಹತ್ತಿರಕ್ಕೆ ಹೋದ. ಅವನು ಗುರುಗಳು ನೋಡ್ಕೊಂಡು ಹೋಗೋಣ ಅಂತ. ಅಂದರೆ ಕಣ್ವ ಮಠ ಅನ್ನೋದು ಊರಿನ ಹೊರಗೇ ಇರಬೇಕು, ಊರಿನ ಒಳಗಿರೋಕ್ಕೆ ಸಾಧ್ಯ ಇಲ್ಲ, ಆಶ್ರಮದಲ್ಲಿರಬೇಕು. ಆಶ್ರಮ ಅಂದರೆ ಅಶ್ರಮ ಇದ್ದಾಗೆ, ಅಂದರೆ ಶ್ರಮವಿಲ್ಲದ್ದು ಅಂತ. ತುಂಬ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡಿರತಕ್ಕಂಥ ಶ್ರಮರಹಿತವಾದಂಥ ಒಂದು ಕ್ಷೇತ್ರ. ಅಲ್ಲಿಗೆ ದುಷ್ಯಂತ ಹೋದ. ಅವನು ಉದ್ದೇಶ ಕಣ್ಣು ಮಹರ್ಷಿಗಳನ್ನು ನೋಡೋಣ ಅಂತ. ಆದರೆ ಕಣ್ಣೂರು ಅಲ್ಲಿರಲಿಲ್ಲ. ಓ, ತ್ರಿಲೋಕ ಸುಂದರಿಯಾಗಿರತಕ್ಕಂಥ ಶಕುಂತಲೆ ಕಾಣಿಸ್ಬಿಟ್ಲ ಅವನು. ಇರಲಿ, ಅವಳು ತ್ರಿಲೋಕ ಸುಂದರಿಯೇ ಆಗಿರಲಿ, ಅದಕ್ಕೆ ಇವನೇ ಆಕಾಶ ಒದ್ದಾಡಬೇಕು. ಒದ್ದಾಡ್ದ ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕಾದ್ದು, ನಾನು ಪುರೂರವನನ್ನು ಬಹುದೊಡ್ಡ ಪ್ರೇಮಿ ಅಂತೆಲ್ಲ ವರ್ಣನೆ ಮಾಡಿದ್ದೇನೆ. ಆದರೆ ದುಷ್ಯಂತ ಒಬ್ಬ ದುಷ್ಟ, ಬರೀ ಕಾಮಿ, ಪಡ್ಡೆ ಹುಡುಗ ಹುಡುಗಿಯನ್ನು ಮೋಹಿಸುವಂತೆ. ಆ ರೀತಿ ಯಾವುದಾದರೂ ಒಂದು ಹೆಣ್ಣನ್ನು ಒಳಗು ಮಾಡಲಿಕ್ಕೆ ಏನೇನು ಬಣ್ಣದ ಮಾತುಗಳನ್ನು ಆಡಬಹುದೋ ಅದನ್ನೆಲ್ಲ ಆಡುವಾತ ಪ್ರೇಮದ ಹೆಸರಿನಲ್ಲಿ ಕೇವಲ ತನ್ನ ಅಭೀಪ್ಸೆಯನ್ನು ತೀರಿಸಿಕೊಳ್ಳತಕ್ಕಂಥ ಕಾಮುಕ. ಅದಕ್ಕೆ ಹೇಳಿದ್ದು, ಭಾರತದಲ್ಲಿ ಇರತಕ್ಕಂಥ ದುಷ್ಯಂತ ಶಕುಂತಲೆಯರ ಕಥೆ ಅಂಥ ಅದ್ಭುತವಾದ ಕಥೆ ಅಲ್ಲ. ಅದು ಚೆನ್ನಾಗಿಲ್ಲ, ನಾನು ಮಾನ್ಯ ಮಾಡಲ್ಲ. ನಾವು ಮಾಡೋದೆಲ್ಲನೂ ಕಾಳಿದಾಸನ ಕಥೆಯನ್ನು ಅಂತ. ಹೀಗೆ ಅವನು ಬಂದಿದ್ದಾನೆ, ಅವಳು ನೋಡ್ದ, ಏ ಭಾಳ ಚೆನ್ನಾಗಿದ್ದಾಳೆ. ಆದರೂ ಕಣ್ಣು ಮಹರ್ಷಿ ಆಶ್ರಮದಲ್ಲಿದ್ದಾಳಲ್ಲಪ್ಪ ಇವಳು, ಇವಳನ್ನೆಯ ಹೇಗೆ ನಾನು ವಶಪಡಿಸ್ಕೊಳ್ಳೋದು? ಬ್ರಾಹ್ಮಣಿಯವಳು, ಕಣ್ಣು ಋಷಿಗಳು, ಆಮೇಲೆ ಶಾಪಗೆಪ ಕೊಟ್ಬಿಟ್ರ ಗತಿ ಏನು ಅಂತ ತುಂಬ ಹೆದರಿಕೆ ಇತ್ತು. ಅವಳೇನೋ ತಿಂಡಿ ಗಿಂಡಿ ಕೊಟ್ಟಿದ್ದಾಳೆ, ಮಾತುಕತೆ ಉಪಚಾರ ಎಲ್ಲ ಮಾಡಿದ್ದಾಳೆ. ಆಮೇಲೆ ಕೇಳಿದ, ಯಾರು ನಿನ್ನ ಹೆಸರೇನು, ನೀನು ಯಾರು? ಅವಳು ಹೇಳಿಲ್ಲ, ನನ್ನ ಹೆಸರು ಶಕುಂತಲೆ, ಭಾಳ ಚೆನ್ನಾಗಿದೆಯೇ ನೀನು ನೋಡೋಕ್ಕೆ ಅಂದ. ಹ್ಞೂ, ಹೇಳ್ತಾರೆ ಹಾಗೆ ಎಲ್ಲರೂ, ನಾನು ಚೆನ್ನಾಗಿದ್ದೆ. ಎಲ್ಲ ಗಂಡು ಹೇಳೋದು ಹಾಗೇನೇ ಇರ್ತಾನೆ. ತನ್ನ ಪ್ರೇಯಸಿಯನ್ನು ಕುರಿತು ನೀನೇ ರಂಭೇನಿ, ಈ ನಾವು ರಂಭೆಯೂ ಕಂಡ್ರಲ್ಲ, ಉರ್ವಶಿನೂ ಕಂಡ್ರಲ್ಲ, ಈ ನೀನು ರಂಭೆ ಅಂತಲೇ ಹೇಳೋದು ಎಲ್ರಿಗೂ. ಅಷ್ಟು ಸೊಗಸಾಗಿದೆಯಾ ಅಂತ ಅಂದರೆ, ಅದು ಕಾಣದೇ ಇರೋದನ್ನೇ ಸೌಂದರ್ಯ ಅಂತ ಹೇಳೋದು ನಾವು ಯಾವಾಗಲೂ. ಹಾಗೆ ದುಷ್ಯಂತನು ಯದ್ವಾ ತದ್ವಾ ಹೊಗಳ್ದ. ಈ ಹೆಂಗಸರಿಗೆ ಹೊಗಳಿದರೆ ಮಹಾ ಆನಂದ. ಅವ್ರು ಹೌದು ಅಲ್ವೋ, ಅವರು ತುಂಬ ಆನಂದ ಪಡ್ತಾರೆ. ಓ ಹೌದು, ನಾನೇ ತ್ರಿಲೋಕ ಸುಂದರಿ ಅಂತಂದರೆ. ಇರಲಿ, ಶಕುಂತಲೆ ಚೆನ್ನಾಗೇ ಇದ್ದಾಳೆ, ಎರಡನೇ ಮಾಡ್ತಿಲ್ಲ, ಮೇನಿಕೆ ಮಗಳಲ್ವೆ. ಅವನು ಕೇಳಿದ, ನೀನು ನನ್ನ ಮದುವೆ ಆಗ್ತೀಯಾ ಅಂತ. ಈ ಸಂಭಾಷಣೆಯಿಂದಲ್ಲ ಭಾಳ ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು ನೀವು. ಯಾಕಾಗಿ ನಾನು ದುಷ್ಯಂತನನ್ನು ಅಷ್ಟು ಕೀಳು ದೃಷ್ಟಿಯಲ್ಲಿ ನೋಡ್ತೀನಿ ಅನ್ನೋದು. ಮದುವೆ ಆಗ್ತೀಯಾ? ಅವಳು ಹೇಳಿದ್ಲು, ಆಗ್ಬೋದು ಅಂದ್ಲು, ಹಾಗೆ ಆಗೋಣ ಅಂದ. ಅವಳು ಹೇಳಿದ್ಲು, ಮದುವೆ ಆಗಬೇಕಾದರೆ ನಮ್ಮಪ್ಪನಿಗೊಂದು ಮಾತು ಹೇಳಬೇಕಲ್ಲ. ಈಗ ನಮ್ಮಪ್ಪ ಇಲ್ಲ, ಇಲ್ಲಿ ಹೊರಗಡೆ ಹೋಗಿದ್ದಾರೆ, ಅವ್ರು ಸ್ವಲ್ಪ ಬರ್ತಾರೆ. ಏನು ರೀ, ಒಂದು 2 ಗಂಟೆ 3 ಗಂಟೆ ಅಂತ ಇಟ್ಕೊಳ್ಳೋಣ. ಈಗ ಆಶ್ರಮದಲ್ಲಿಲ್ಲ, ಬರ್ತಾರೆ, ಸ್ವಲ್ಪ ಸಮಾಧಾನವಾಗಿರು ಅಂದಲು. ಇವನು ಅಪ್ಪ ಯಾಕೆ ಬರಬೇಕು ಅಂತ. ನಾವು ಮಹಾಭಾರತ ಓದ್ತಾ ಇದ್ದೀವಿ, ಗಮನ ಇಟ್ಕೊಳ್ಳಿ, ಈ ಇದು ಪ್ರೇಮ ವಿವಾಹ ಅಂತ ಇಟ್ಕೊಳ್ಳೋಣ. 100 ಪ್ರೇಮ ವಿವಾಹಗಳಲ್ಲಿ 75 ಪ್ರೇಮ ವಿವಾಹಗಳು ಸೋಲುತ್ತೆ. ಯಾವುದೋ ಇನ್ನೊಂದು 25 ಪ್ರೇಮ ವಿವಾಹಗಳು ಹಾಗೆ ಹೋಗಿಗೂ ಇರುತ್ತೆ. ನಿಜವಾಗಿಯೂ ಪ್ರೇಮ ದಾಂಪತ್ಯ ಅನ್ಬೇಕಾದ್ರೆ ಭಾಳ ಕಷ್ಟ. 100ರಲ್ಲಿ 1ಓ 2ಓ 3ಓ ನಿಜವಾಗಿಯೂ ಪ್ರೇಮ ವಿವಾಹ ಸಾರ್ಥಕವಾಗತಕ್ಕಂಥದ್ದು. ಯಾಕೆ ಅಂದರೆ, ಆ ಪ್ರೇಮ ವಿವಾಹ ಅಂತ ಹೇಳತಕ್ಕಂಥದ್ದರ ಮೂಲ ಅದು ಪ್ರೇಮ ಅಲ್ಲ, ಅದು ಶುದ್ಧವಾಗಿರತಕ್ಕಂಥ ದೈಹಿಕ ಆಕರ್ಷಣೆಗೆ ಸಂಬಂಧಪಟ್ಟಂಥ ಕಾಮ ವಿವಾಹ. ಈ ದುಷ್ಯಂತನನ್ನು ನಾವು ನೋಡೋದು ಹಾಗೇನೆ. ಅವನು ಪೂಸಲಾವಣೆ ಮಾಡೋಕ್ಕೆ ಶುರು ಮಾಡಿದ. ಈ ಒಂದು ವಾಕ್ಯ ಹೇಳ್ತೀನಿ ಕೇಳಿ, ಅದು ಯಾಕೆ ಅನ್ನೋದನ್ನು ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ. ದುಷ್ಯಂತ ಹೇಳಿದ, ದುಷ್ಯಂತ ಆ ಶಕುಂತಲೆಯನ್ನು ನೋಡಿ ಇಷ್ಟಪಟ್ಟು ಅನುಭವಿಸಿ
ಕೈ ತೊಗೊಂಡ್ಬಿಡೋಣ ಅಂತ. ಅಷ್ಟೇ ವಿನಃ ಯಾವುದೇ ಗಾಂಭೀರ್ಯವಾಗಿರತಕ್ಕಂಥ ಪ್ರೇಮ ಸಂಲಾಪ ಇಲ್ಲ ಅಲ್ಲಿ. ಅವಳು ಹೇಳಿದ್ಲು, ಒಂದು ಸಲ ಹೇಳಿದ್ಲು, ನಮ್ಮಪ್ಪನ ಕೇಳೋಣ ಅಂತ. ಎಲ್ಲಿ ಹೋಗಿದ್ದಾರೆ ನಮ್ಮಪ್ಪ? ಅಲ್ಲೆಲ್ಲೋ ಹೋಗಿದ್ದಾರೆ. ಹೌದು, ಅದು ಹೇಗೆ ನಿಮ್ಮಪ್ಪ ಅಂತ ಕರೀತೀಯ? ಕಣ್ಣು ಮಹರ್ಷಿಗಳು ನಮಗೆ ಗೊತ್ತು, ನಮ್ಮ ಗುರುಗಳು, ಅವ್ರಿಗೆ ಮದುವೆನೇ ಆಗಿಲ್ವಲ್ಲ. ಹಾಗಲ್ಲ, ವಿಶ್ವಾಮಿತ್ರ ಹೆಸರು ಕೇಳಿರ್ಬೇಕು ನೀನು. ಮಹಾ ದೊಡ್ಡ ಋಷಿಗಳು, ಬ್ರಹ್ಮರ್ಷಿಗಳಾದವರು. ಅವರು ತಪಸ್ಸನ್ನು ಮಾಡ್ತಾ ಇದ್ದಾಗ ಇಂದ್ರ ತನ್ನ ರಾಜ್ಯದ ಗಣಿಕಾಶ್ರೇಷ್ಠಳಾಗಿರತಕ್ಕಂಥ ಮೇನಕೆಯನ್ನು ಕಳಿಸ್ದ. ಮೇನಕೆ ಮಹಾಪ್ರಭಾವಶಾಲಿ. ಈಗ ಮೇನಕೆ ಬಂದು, ನಾನು ಅವತ್ತೇ ಹೇಳಿದಾಗ ನರ್ತನ ಮಾಡ್ತಾ ಇದ್ದಾಗೆ ಬಿದ್ದೋಗ್ತಾರೆ. ಅವಳು ಬಂದು ವಿಶ್ವಾಮಿತ್ರನ ಮುಂದೆ ನರ್ತನ ಮಾಡಿದ್ಲು, ವಿಶ್ವಾಮಿತ್ರ ಬಿದ್ದ. 10 ವರ್ಷ ಅವನು ತಪಸ್ಸನ್ನು ಮಾಡಲಿಲ್ಲ ಮೇನಕೆ ಜೊತೆಗೆ, ಅದು ಮದುವೆ ಅಲ್ಲ, ಮೇನಕೆ ಜೊತೆಗೆ ಉಳಿದುಬಿಟ್ಟ. ಆಮೇಲೆ ಇವಳು ಶಕುಂತಲೆ ಹುಟ್ಟುತ್ತಾ ಇದ್ದಾಗೆ, ಅಯ್ಯೋ 10 ವರ್ಷ ಕಳ್ಕೊಂಡ್ಬಿಟ್ಟಲ್ಲಪ್ಪ ನಾನು, ನನಗೆ ಮಗುವೇ ಬೇಡ ಅಂದ್ಬಿಟ್ಟೆ. ಇದು ನೋಡಿ, ಯಾವಾಗ ಜವಾಬ್ದಾರಿಯಿಂದ ವರ್ತಿಸಬೇಕೋ ಗಂಡು ಹೆಣ್ಣು ಅವಲೇ ತಿರಸ್ಕಾರ ಮಾಡ್ತಾರೆ. ಯಾಕೆಂದ್ರೆ ಮದುವೆನೇ ಆಗಿಲ್ಲ. ಮದುವೆ ಆಗಿದ್ದಿದ್ದರೆ ಒಂದು ಜವಾಬ್ದಾರಿ ಇರ್ತಾ ಇತ್ತು. ಮದುವೆ ಇದನ್ನು ಕಾನೀನ ಅಂತ ಕರೀತಾರೆ, ಅಂದರೆ ಕನ್ಯೆಗೆ ಹುಟ್ಟತಕ್ಕಂಥವ್ರನ್ನ ಕಾನೀನ ಅಂತ ಕರೀತಾರೆ. ಹಾಗಂತ ಎಲ್ಲ ಕಾನೀನರೂ ಅಯೋಗ್ಯರು ಅಂತ ನಾನು ಹೇಳ್ತಾ ಇಲ್ಲ. ವ್ಯಾಸ ಮಹರ್ಷಿಗಳೇ ಕಾನೀನ ಒಂದು ಅರ್ಥದಲ್ಲಿ ಇಲ್ಲೇ ಇರಲಿ, ಅದೆಲ್ಲ ಬೇರೆ ವಿಷಯ ಬೇಡ. ಅಂತೂ ಶಕುಂತಲೆ ಹುಟ್ಟುತ್ತಾ ಇದ್ದಾಗೆ ಹುಟ್ಟಿದ ಮಗಳನ್ನು ಆ ಮೇನಕೆ ತಿರಸ್ಕಾರ ಮಾಡಿದ್ಲು. ಹೂ ಆಗ್ಬಿಡ್ತಲ್ಲ, ಸಾಕು, ನಾನು ಬಂದು ವಿಶ್ವಾಮಿತ್ರರನ್ನ ತಪೋಭಂಗ ಮಾಡಿದ್ದೇನೆ, ಅದು ಉದ್ದೇಶ ಏನೇನ್ರಿ? ಇದನ್ನು ಪ್ರೇಮ ಅಂತ ಕರೀತಾರೇನ್ರಿ? ತಪೋಭಂಗ ಮಾಡಿದ್ದೇನೆ, ಅದೇ ನನ್ನ ಉದ್ದೇಶ. ತಪೋಭಂಗ ಮಾಡಿದ್ದೇನೋ ಪುಣ್ಯ ಎಲ್ಲ ಹೋಯಿತು, ಅದೇ ಇಂದ್ರ ನನಗೆ ಹೇಳಿದ್ದು. ಈ ಅಯೋಗ್ಯ ಇಂದ್ರನ ಬಗ್ಗೆನೂ ನಾನು ಮತ್ತೆ ಇಂಥ ದಾಖಲಾತಿ ಹೇಳ್ತಾ ಇದ್ದೀನಿ. ಇಂದ್ರ ಅಂದರೆ ಯಾವುದೇ ಸುಗುಣವನ್ನು ಹೊಂದಿರತಕ್ಕಂಥವನಲ್ಲ. ಯಾವಾಗಲೂ ಅವನು ಬೇರೆಯವರನ್ನು ಕೆಡಿಸ್ತಕ್ಕಂಥ ಮನಸ್ಸೇ ಅವನಿಗಿರತಕ್ಕಂಥದ್ದು. ಈಗ ನೋಡಿ, ಪಾಪ ವಿಶ್ವಾಮಿತ್ರ ತಪಸ್ಸು ಮಾಡ್ತಾ ಇದ್ದಾನೆ, ಅವನ ತಪಸ್ಸು ಇವನು ಯಾಕಪ್ಪ ಕೆಡಿಸ್ಬೇಕು? ಅವನ ತಪಸ್ಸನ್ನು ಕೆಡಿಸ್ಬೇಕು ಅಂತ ಮೇನಕೇನೆ ಕಳಿಸ್ಬೇಕು. ಅವಳು ಹೋಗಬೇಕಾದ್ರೆ ಹೆದರ್ಕೊಳ್ತಾಳೆ. ಅಲ್ಲಯ್ಯ, ವಿಶ್ವಾಮಿತ್ರ ನೋಡಿ, ನೀನೇ ಹೆದರ್ಕೊಳ್ತೀನಿ, ನನ್ನನ್ನು ಹೋಗು ಅಂತ ಇದೆಯಲ್ಲ. ಇಲ್ಲ ಇಲ್ಲ, ನಿನಗೆಲ್ಲ ನಾನು ರಕ್ಷಣೆ ಕೊಡ್ತೀನಿ, ಇನಾಮ್ ಕೊಡ್ತೀನಿ, ದೊಡ್ಡ ಬೊತ್ತ ಕೊಡ್ತೀನಿ, ಏನೇನೋ ತುಂಬಿ ಅವಳ ತಲೆಯನ್ನು ಮೇನಕೇನು ಕಳಿಸ್ತಾನೆ, ವಿಶ್ವಾಮಿತ್ರನ ತಪಸ್ಸನ್ನು ಭಂಗ ಮಾಡಿಸ್ತಾನೆ. ಹಾಗೆ ತಪೋಭಂಗ ಆದ್ದರಿಂದ ಅವನು ಶೇಖರಿಸಿದ್ದಂಥ ಪುಣ್ಯವೆಲ್ಲ ಹೋಗುತ್ತೆ, ತನ್ನ ಮೂಲಕ ಅವನ ಕುರ್ಚಿಗೆ ಏನೂ ತೊಂದರೆ ಆಗಲ್ಲ ಅಂತ ಇಂದ್ರನ ಲೆಕ್ಕಾಚಾರ. ಅಂತಹ ದೇವಲೋಕದ ಹೆಣ್ಣು ನಮ್ಮಮ್ಮ. ವಿಶ್ವಾಮಿತ್ರರು ಕ್ಷತ್ರಿಯರಾಗಿದ್ದವರು, ತಪಸ್ಸನ್ನು ಮಾಡಿ 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 ಬ್ರಾಹ್ಮಣರಾಗಿ ಬ್ರಹ್ಮರ್ಷಿಯಾದವರು. ಇದು ನನ್ನ ಹಿನ್ನೆಲೆ, ಹೌದಾ? ಹಾಗಾದರೆ ನಾನು ಕ್ಷತ್ರಿಯ, ನಿಮ್ಮಪ್ಪನು ಕ್ಷತ್ರಿಯ, ಸರ್ವ ಇದ್ಬಿಡು ಅಂದ್ಬಿಟ್ಟ. ಒಂದು ಅಲಿಯೇ ಇಲ್ಲ, ತಪಸ್ವಿ ಆತ ವಿಶ್ವಾಮಿತ್ರರು. ಇರಲಿ, ಒಬ್ಬ ಒಳ್ಳೆಯ ಋಷಿಯ ಮಗಳಿದ್ದೀಯಾ, ನಾನು ನನ್ನನ್ನು ತಪಸ್ವಿ ಚಕ್ರವರ್ತಿ ಅಂತೆಲ್ಲ ಕರೀತಾರೆ, ನಾವಿಬ್ಬರು ಮದುವೆ ಆಗ್ಬಿಡೋಣ. ಅವಳು ಒಂದು ಸಲ ಹೇಳಿದ್ಳು, ಎರಡು ಸಲ ಹೇಳಿದ್ಳು, ಏನು ನಾನೇ ಶಕುಂತಲೆ ಪರ್ವ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅವಳು ಬಿಗಿಯಾಗಿರಲೇ ಇಲ್ಲ. ಯಾವಾಗ ದುಷ್ಯಂತ ಒಂದು ಎರಡು ಸಲ ಹೇಳಿದ್ನು, ಮದುವೆ ಅನ್ನತಕ್ಕಂಥದ್ದು ಯಾಕೆ ಮದುವೆ ಆಗ್ತಾರೆ? ಹೌದ್ರಿ, ಶೃಂಗಾರಕ್ಕಾಗಿ ವಿವಾಹವಾಗುತ್ತಾರೆ, ಎರಡನೇ ಮಾತಿಲ್ಲ. ಆದರೆ ಅದೊಂದೇ ಅಲ್ಲ, ಮದುವೆಯ ನಿರೀಕ್ಷಣೆ ಇರತಕ್ಕಂಥದ್ದೇ ಪ್ರಜೋತ್ಪತ್ತಿ, ಮದುವೆಯ ಅಪೇಕ್ಷೆ ಇರತಕ್ಕಂಥದ್ದೇ ಸಂತಾನ. ಮದುವೆಯ ಅಪೇಕ್ಷೆ ಅದು ಬಹಳ ಪ್ರಧಾನ. ಯಾಕೆಂದರೆ ನೀವು ಯಾವುದೋ ಒಂದು ರಾಷ್ಟ್ರದಲ್ಲಿದ್ದೀರಿ ಅಂದರೆ ಆ ರಾಷ್ಟ್ರಕ್ಕೆ ನಿಮ್ಮಿಂದ ಒಂದು ಕಾಣಿಕೆ ಕೊಡಲ್ಪಡಬೇಕು. ಒಂದು ರಾಷ್ಟ್ರ ಸಿದ್ಧಿಯಾಗುತ್ತೆ ಅಂತ ಹೇಳಿದರೆ ಅದರ ಜನಸಂಖ್ಯೆಯಿಂದ. ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲಿ ಭಾರತ 7ನೇದು. ಏನು 7ನೇದು ಅಂದರೆ ಜನಸಂಖ್ಯೆಯಲ್ಲಿ 7ನೇದು ಅಂತ. ಅಷ್ಟು ಪ್ರಧಾನವಾಗಿರತಕ್ಕ ಅಷ್ಟು ಜನಸಂಖ್ಯೆ ಇದೆ. ಅದರೊಳಗೂ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ನಿರ್ಣಾಯಕ ಪಾತ್ರ ಇದ್ದಾಗ ಚೀನಾ ನೋಡಿ ನಾವು ಹೆದರ್ಕೊಳ್ತೀವಿ, ಯಾಕೆಂದರೆ ನಮಗಿನ್ನ ಜಾಸ್ತಿ ಇದ್ದಾರೆ ಅವ್ರ ಪ್ರಜಾಸಂಖ್ಯೆ ಅಂತ. ಹೀಗಾಗಿ ಪ್ರತಿಯೊಂದು ದಾಂಪತ್ಯದ ಪ್ರತಿಯೊಂದು ವಿವಾಹದ ಗುರಿ ಇರತಕ್ಕಂಥದ್ದು ಶೃಂಗಾರವಾದರೂ ಅದು ಅಂತಿಮವಾಗಿ ಹೋಗಿ ನಿಂತುಕೊಳ್ತಕ್ಕಂಥದ್ದು ಸಂತಾನದಲ್ಲಿ. ಈಗ ದುಷ್ಯಂತ ಶಕುಂತಲೆಯನ್ನು ಸೇರುತ್ತಾ ಇರೋದು ಸಂತಾನಕ್ಕೋ ಬರೀ ಶೃಂಗಾರಕ್ಕೋ? ಶೃಂಗಾರಕ್ಕೆ, ಸಂತಾನಕ್ಕಲ್ಲ. ಅವನಿಗೆ ಮದುವೆ ಮುಖ್ಯವೇ ಅಲ್ಲ, ಅವನು ಶಕುಂತಲೆಯನ್ನು ಅನುಭವಿಸ್ಬೇಕಷ್ಟೇ.
ಇಂತಹ ಮನಸ್ಥಿತಿ ಇರತಕ್ಕಂಥ ದುಷ್ಯಂತ ನಾವು ಹೇಗ್ರಿ ಹೋಗ್ಲಿಕ್ಕಾಗುತ್ತೆ? ನಮಗೆ ಅವನು ನಾಯಕ ಆಗೋಕೆ ಸಾಧ್ಯ ಇಲ್ಲ, ಮಾದರಿ ಆಗ ಸಾಧ್ಯವೇ ಇಲ್ಲ ದುಷ್ಯಂತ. ಬಹಳ ಪೂಸ್ಲವಣೆ ಮಾಡಿದೆ. ಇವಳು ಅಷ್ಟು ಗಂಭೀರವಾದ ಹೆಣ್ಣಲ್ಲ ಇವಳು ಶಕುಂತಲೆ. ಅವಳಿಗೂ ಚಾಪಲ್ಯ ಆಯಿತು. ದುಷ್ಯಂತ, ರಾಜ, ಸಿರಿವಂತ, ಹಾಗಾದರೆ ನೀನು ಹೇಳಿದಾಗೆ ಆಯಿತು. ಅವನು ಹೇಳಿದ, ಗಂಧರ್ವ ವಿವಾಹ ಆಗ್ಬಿಡೋಣ. ಗಾಂಧರ್ವ ವಿವಾಹ ವಿವಾಹದ 8 ಕ್ರಮಗಳಲ್ಲಿ ಅಷ್ಟೊಂದು ಮಾನ್ಯವಾದ್ದಲ್ಲ. ಮಾನ್ಯವಾಗಿದ್ದು 3, ಒಂದು ಬ್ರಾಹ್ಮ, ಒಂದು ಆರ್ಷ, ಒಂದು ದೈವ. ಈ 3 ಪ್ರಧಾನವಾದ್ದು. ಆ 3 ಮಾನ್ಯವಾದ ಎಲ್ಲದಕ್ಕಿಂತ ಪ್ರಧಾನವಾದದ್ದು ಬ್ರಾಹ್ಮ ಅಂತಕ್ಕಂಥದ್ದು. ಬ್ರಾಹ್ಮ ಅನ್ನತಕ್ಕಂಥದ್ದರ ವಿವಾಹ ಏನಪ್ಪ ಅಂದರೆ, ಅಪ್ಪ ಅಮ್ಮ ಇಬ್ಬರೂ ಸೇರಿಕೊಂಡು ತಮಗೆ ಯೋಗ್ಯ ಅಂತ ಕಾಣ್ತಾ ಇರತಕ್ಕಂಥ ಒಬ್ಬ ಯುವಕನಿಗೆ ತಮ್ಮ ಮಗಳನ್ನು ಕೊಡ್ತಾರೆ. ಮುಗಿದೇ ಹೋಯಿತು. ಅದು ಕನ್ಯಾ ದಾನ ಅಲ್ಲ, ಅದು ಕನ್ಯಾ ಪ್ರದಾನ ಅಂತ ಮಂತ್ರಗಳಲ್ಲಿ ಇರತಕ್ಕಂಥದ್ದು. ಪ್ರದಾನ ಬೇರೆ, ದಾನ ಬೇರೆ. ದಾನ ಅಂದರೆ ಕೊಟ್ಬಿಡೋದು, ದಾನ ಅಲ್ಲ. ದಾನ ಮಾಡಿದರೆ ನಮಮ ನಮಮ ಅಂತ ಹೇಳ್ತಾರೆ. ನಮಮ ಅಂದರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಒಂದು ವಸ್ತುವನ್ನು ಕೊಡ್ತಾ ಇದ್ದೀನಿ, ಒಂದು ಜಮೀನು ಕೊಡ್ತಾ ಇದ್ದೀನಿ, ಒಂದು ಹಸು ಕೊಡ್ತಾ ಇದ್ದೀನಿ. ಹಸುವೋ ಜಮೀನೋ ಅದೇನು ಮಗಳಲ್ಲ, ಆದ್ದರಿಂದ ಅದು ಕನ್ಯಾ ದಾನ ಅಲ್ಲ. ಅದೆಲ್ಲ ಮಧ್ಯದಲ್ಲಿ ಬಂದು ಸೇರಿಕೊಂಡಿದ್ದು. ನಮ್ಮ ಸ್ಮೃತಿಕಾರರಲ್ಲಿ ಕನ್ಯಾ ಪ್ರದಾನ ಅಂತ ಹೇಳಿ ಅಂದರೆ ಒಪ್ಪಿಸಿಕೊಟ್ಟಿದ್ದೀನಿ ನನ್ನ ಮಗಳು ನಿನಗೆ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಒಪ್ಪಿಸಿಕೊಟ್ಟಿದ್ದರಿಂದಲೇ, ಇದು ದಾನ ಅಲ್ಲದ್ದರಿಂದಲೇ ಅವಳು ಮತ್ತೆ ಅಪ್ಪ ಅಮ್ಮನ ಮನೆಗೆ ಬರ್ತಾಳೆ. ಇಲ್ಲದೆ ಅವಳು ಬರೋ ಹಾಗೆ ಇಲ್ಲ. ನಮಮ ನಮಮ, ಮಮ ಅಂದರೆ ನಾನು, ನಾ ಅಂದರೆ ಅಲ್ಲ, ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಅಪ್ಪ ಅಮ್ಮನ ಮನೆಗೆ ಬರೋ ಹಾಗೇ ಇಲ್ಲ ಶಾಸ್ತ್ರೀಯವಾಗಿ. ಆದರೆ ಆ ರೀತಿ ದಾನ ಮಾಡದೇ ಇರೋದರಿಂದ ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ, ಕನ್ಯಾದಾನ ಅಂತ ಮಾಡದೇ ಇರೋದರಿಂದ ವಾಪಸ್ ಬರಬಹುದು ಅವಳು ಅಂತ. ಈಗ ಶಕುಂತಲೆ ಬ್ರಾಹ್ಮಿ ಸ್ಥಿತಿಯ ಮದುವೆಯಾಗಿದ್ದರೆ ಈ ಸಮಸ್ಯೆ ಇರ್ತಿರಲಿಲ್ಲ. ಅಲ್ಲಿ ಆಕರ್ಷಣೆ ಇಲ್ಲ, ಅಲ್ಲಿ ಕರಾರಿಲ್ಲ, ಅಲ್ಲಿ ಕೊಡತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಇಲ್ಲ. ಬ್ರಾಹ್ಮ ವಿವಾಹ, ಎರಡನೇದು ದೈವ ವಿವಾಹ ಅಂತ. ಅದರೊಳಗೆ ಆಚಾರ್ಯನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡೋದು. ಯಾರು ಪೂಜೆಯನ್ನು ಮಾಡಲಿಕ್ಕೆ ಬಂದಿರ್ತಾರೆ, ಯಾರು ಯಜ್ಞವನ್ನು ಮಾಡಲಿಕ್ಕೆ ಬಂದಿರ್ತಾರೆ, ಯಾರು ವ್ರತವನ್ನು ಮಾಡಲಿಕ್ಕೆ ಬಂದಿರ್ತಾರೆ, ಅವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದು, ಅದು ದೈವ. ಆರ್ಷ ವಿವಾಹ ಅಂತ. ಈ ಆರ್ಷ ವಿವಾಹದಲ್ಲೂ ಕೊಟ್ಟು ತಗೊಳ್ಳುವಂಥದ್ದೇನೂ ಇಲ್ಲ. ಈ ಆರ್ಷ ವಿವಾಹದಲ್ಲಿ ಸಾಲಂಕೃತ ಕನ್ಯೆ ತಮ್ಮ ಮಗಳನ್ನು ಅಲಂಕಾರ ಮಾಡಿ ಆ ಯುವಕನಿಗೆ ಕೊಟ್ಟು ಮದುವೆ ಮಾಡೋದು. ಇವು 3 ಪ್ರಧಾನವಾಗಿರತಕ್ಕಂಥ ವಿವಾಹಗಳು. ಈ 3 ವಿವಾಹದಲ್ಲಿ ಕೊಡು ತಗೊಳ್ಳೋದಿಲ್ಲ, ಅಂದರೆ ಗಂಡು ಕೊಡೋದೋ ಹೆಣ್ಣು ಕೊಡೋದೋ ಇಲ್ಲ. ಯಾವುದೋ ಒಂದು ಕಾಲದಲ್ಲಿ ಕನ್ಯಾ ಶುಲ್ಕ ಇತ್ತು, ವರದಕ್ಷಿಣೆ ಇರಲಿಲ್ಲ. ಆ ಕನ್ಯಾ ಶುಲ್ಕ ಅನ್ನೋದು ಪ್ರಜಾಪತಿ ವಿವಾಹದಲ್ಲಿ ಬರುತ್ತೆ, ಗಾಂಧರ್ವ ವಿವಾಹದಲ್ಲಿ ಬರುತ್ತೆ. ಹೀಗಾಗಿ ಈ 3 ವಿವಾಹಗಳನ್ನು ಹೇಳಿದ್ದು. ದುಷ್ಯಂತ 5 ವಿವಾಹವನ್ನು ಕುರಿತು ಮಾತಾಡಿದ ಅವನು. ಪ್ರಜಾಪತಿ ಹೇಳಿದವನು ಗಂಧರ್ವ ವಿವಾಹ. ಗಾಂಧರ್ವ ವಿವಾಹ ಅಂದರೆ ಅಪ್ಪ ಅಮ್ಮ ಇಲ್ಲದವರು, ಅಪ್ಪ ಅಮ್ಮನ ಅನುಮತಿಯನ್ನು ಬೇಡದವರು, ಕೇವಲ ಕಾಮುಕ ಪ್ರಕ್ರಿಯೆಗಾಗಿ ಸೇರತಕ್ಕವರು ಮಾತ್ರ ಮಾಡತಕ್ಕಂಥದ್ದು ಗಾಂಧರ್ವ ವಿವಾಹ. ಮತ್ತೊಂದು ಸಲ, ಗಾಂಧರ್ವ ವಿವಾಹದ ಮೂಲ ಗುರಿ ಇರತಕ್ಕಂಥದ್ದು ಗಂಡು ಹೆಣ್ಣು ಕೂಡುವುದು. ಆದರೆ ನಾನು ಹೇಳಿದ ಈ 3 ವಿವಾಹಗಳಲ್ಲಿ ಗಂಡು ಹೆಣ್ಣು ಕೂಡುವುದು ಮುಖ್ಯವಲ್ಲ. ನಾನು ವಿವಾಹದ ಬಗ್ಗೆ ಯಾವುದೋ ಮೊನ್ನೆ ಯಾವತ್ತೋ ಒಂದು ಸಲ ಮಾತಾಡ್ತಾ ಹೇಳಿದ್ದೀನಿ, ನಿಷೇಕ ಪ್ರಸ್ಥ ಅಂತ ಹೇಳಿದರೆ ಗಂಡು ಹೆಣ್ಣು ಕೂಡುವ ಕಾಲ ಅಲ್ಲ, ಅದು ತಪಸ್ಸು ಮಾಡತಕ್ಕಂಥ 3 ದಿವಸಗಳ ಕಾಲ, ಆ ಗಂಡು ಹೆಣ್ಣು ಕೂಡಲ್ಲ. ಗಂಧರ್ವ ವಿವಾಹದಲ್ಲಿ ಹಾಗಲ್ಲ. ಗಾಂಧರ್ವ ವಿವಾಹ ಆಗಿದೆ ಅಂದರೆ ಆಗಲೇ ಸಂಭೋಗ ಅಂತ. ಅದು ದುಷ್ಯಂತ ಒತ್ತಾಯ ಮಾಡಿದ್ದು, ಶಕುಂತಲೆಯೂ ಒಪ್ಪಿಕೊಂಡಿದ್ದು. ಗಾಂಧರ್ವ ವಿವಾಹ ಆಗ್ತಾ ಇದ್ದಾಗೆ ಅವರಿಬ್ಬರು ಕೂಡಿದರು, ಮುಗೀತು. ಅಲ್ಲಿಗೆ ದುಷ್ಯಂತನಿಗೆ ಆಸಕ್ತಿ ಹೊರಟಾಯಿತು. ನೀವು ಗಮನಿಸಬೇಕಾದ್ದು, ದುಷ್ಯಂತನ ಪಾತ್ರ ಯಾವ ಮಟ್ಟದಲ್ಲಿದೆ ಅಂತಂತ. ಅವನೇ ಶಕುಂತಲೆ ಬಗ್ಗೆ ಆಸಕ್ತಿ ಹೊರಟೋಯ್ತು. ಯಾಕೆ ಅದನ್ನು ಅಷ್ಟು ತೀಕ್ಷ್ಣವಾಗಿ ಹೇಳ್ತಾ ಇದ್ದರೆ, ಮುಂದಿನ ಅವನ ವರ್ತನೆಗಳನ್ನೆಲ್ಲ ನೋಡಿ. ಮುಗೀತು, ಇನ್ನೂ ಕಣ್ಣು ಮಹರ್ಷಿಗಳು ಬಂದಿಲ್ಲ. ಅಷ್ಟರ ಮಟ್ಟಿಗೆ ಪಾಪ ಶಕುಂತಲೆಗೆ ಹೆದರಿಕೆ ಇದೆ, ನಮ್ಮಪ್ಪ ಎಂತಾರೋ ಏನೋ ಇರ್ಬೋದು, ಸಾಕಿದ ಅಪ್ಪನೇ ಇರ್ಬೋದು,
ಒಂದು 20 ವರ್ಷ ಸಾಕಿದಾರಲ್ಲ ನನ್ನನ್ನು, ಜೊತೆ ಇದೀನಲ್ಲ, ಈ ಪ್ರೇಮ ವಿವಾಹಗಳ ಸಂದರ್ಭದಲ್ಲಿ ಯಾವಾಗಲೂ ಗಂಡು ಹೆಣ್ಣು ಎರಡೂ ತಮ್ಮ ತಮ್ಮ ಅಪ್ಪ ಅಮ್ಮಂದಿರಿಗೆ ಮಾನ್ಯತೆ ಕೊಡಲ್ಲ. 20 ವರ್ಷ ಸಾಕಿರ್ತಾರೆ. ಆ ಗಂಡು ಹೆಣ್ಣನ್ನು ಇಷ್ಟಪಡ್ತು, ಹೆಣ್ಣು ಗಂಡನ್ನು ಇಷ್ಟಪಡ್ತು ಅಂತಿದ್ದಾಗೆ ಅವರಿಗೆ ಆ ಇನ್ನೊಬ್ಬ ವ್ಯಕ್ತಿ ಮಹಾಪ್ರಧಾನ ಆಗಿಬಿಡ್ತಾನೆ ಪ್ರಪಂಚದಲ್ಲಿ. ನಮ್ಮ ಅಪ್ಪ ಅಮ್ಮನಿಗಿಂತ ಅವನೇ ಮಹಾ ದೊಡ್ಡವನು ಅಂತ ಆಗಿಬಿಡ್ತಾನೆ. ಅಪ್ಪ ಅಮ್ಮನನ್ನು ಏನು ಹೇಳೋಣ, ಕತ್ತಲಿನಲ್ಲಿಟ್ಟು ಅಪ್ಪ ಅಮ್ಮನಿಗೆ ಹೇಳದೆ ಎಲ್ಲವನ್ನೂ ಆದಮೇಲೆ ಅಪ್ಪ ಅಮ್ಮನಿಗೆ ಹೇಳೋಕೆ ಹೋಗ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ನೈಚ್ಯಾನುಸಂಧಾನವನ್ನು ಮಾಡುತ್ತಾರೆ. ಪದ ಬಹಳ ಭಾರ ಇರಬಹುದು, ಆದರೆ ನನಗನ್ಸೋದು ಹಾಗೆ ಅಲ್ಲ. ನಮ್ಮದು ಪ್ರೇಮ ವಿವಾಹವೇ, ನಾನು ನನ್ನ ಹೆಂಡತಿನೂ ಪ್ರೇಮ ವಿವಾಹವೇ ಆಗಿದ್ದು. ಆದರೆ ನಾನು ದುಷಿ ಅಂತ ಅಲ್ಲ, ಅಥವಾ ಪರಮೇಶ್ವರನು ದುಷಿ ಅಂತ ಅಲ್ಲ. ಪ್ರೇಮ ವಿವಾಹ ನಾನು ವಿರೋಧಿಸ್ತೀನಿ. ಯಾಕೆ ವಿರೋಧಿಸ್ತೀನಿ ಅಂದರೆ ಬಹಳ ಚಾಪಲ್ಯ ಅಂತ, ಅದಕ್ಕೆ ಗಾಂಭೀರ್ಯ ಇಲ್ಲ ಅಂತ. ದುಷ್ಯಂತ ಶಕುಂತಲೆಯನ್ನು ಅನುಭವಿಸಿದ ಮೇಲೆ ಏನು ಮಾಡ್ದ, ಅವಳು ಒಂದು ಗಂಟೆ ಕಾದಲು, ಎರಡು ಗಂಟೆ ಕಾದಲು, ಅಪ್ಪ ಇನ್ನೂ ಬಂದಿಲ್ಲ, ಇವನು ನಾನು ಹೋಗ್ಬರ್ತೀನಿ ಇಂದ. ಅವಳು ಪಾಪ ಅವಳು ತಾನೇ ಕಷ್ಟ. ಈಗ ಅವಳು ಚಾಪಲ್ಯದಿಂದ ಒಪ್ಕೊಂಡ್ಳು, ಆದರೆ ಕಷ್ಟ ಅನುಭವಿಸ್ಬೇಕಾದ ಅವಳೇನೇ, ಅನುಭವಿಸಿದ್ದೂ ಅವಳೇನೇ. ಅವಳು ಹೇಳಿದ್ಲು, ಸ್ವಲ್ಪ ಇರು, ನಮ್ಮ ಅಪ್ಪ ಬರ್ತಾರೆ, ಬರಲಿ ಬರಲಿ ಬರಲಿ, ನಾನು ರಾಜ ನೋಡು, ನನಗೆ ಭಾಳ ಕೆಲಸಗಳಿದೆ, ಎಲ್ಲ ರಾಜ್ಯಭಾರ ಮಾಡಬೇಕು, ಅಷ್ಟು ಹೊತ್ತಿರೋಕ್ಕಾಗಲ್ಲ ಇಲ್ಲಿ, ಅಂದ ನಾನು ವಾಪಸ್ ಹೋಗಬೇಕು. ಮತ್ತು ನಾನು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಆದರೆ ಈಗಲ್ಲ, ನೀನು ಬಂದರೆ ಹೇಗೆ ಬರಬೇಕು ಗೊತ್ತಾ, ನಾನು ಆನೆಯನ್ನು ಕಟ್ಟು ಕಳಿಸ್ತೀನಿ, ರಥ ಕಟ್ಟು ಕಳಿಸ್ತೀನಿ, ಮೆರವಣಿಗೆ ಮಾಡ್ಕೊಂಡು ಬರಬೇಕು, ಜನರಿಗೆಲ್ಲ ಘೋಷಣೆ ಮಾಡಬೇಕು, ನಾನು ನನ್ನನ್ನು ಮದುವೆ ಆಗತಕ್ಕಂಥವಳು ಬರ್ತಾ, ಅವನಿಗೆ ಅಲ್ಲೇ ಮದುವೆ ಆಗಿಬಿಟ್ಟಿದೆ, ಜ್ಞಾಪಕ ಇಟ್ಕೊಳ್ಳಿ, ನನಗೆ ಮದುವೆ ಆಗತಕ್ಕಂಥವಳು ಬರ್ತಾ ಇದ್ದಾಳೆ ಅಂತಂತ ಹೇಳಿ ನಿನ್ನನ್ನು ಸಡಗರ ಸಂಭ್ರಮದಿಂದ ಕರ್ಕೊಂಡು ಹೋಗ್ತೀನಿ. ಮತ್ತು ಏನು ಸುಮ್ಮನೆನಾ, ಮಂತ್ರಿಗಳಿರಬೇಕು, ಪುರೋಹಿತರುಗಳಿರಬೇಕು, ನೀನು ಬರಬೇಕಾಗಿದ್ದರೆ. ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅಂದರೆ, ಅವನ ಜೊತೆ ಪುರೋಹಿತರಿದ್ದಾರೆ, ಅವನ ಜೊತೆಗೆ ಮಂತ್ರಿ ಬಂದಿದ್ದಾನೆ, ನಾನು ಆಗಲೇ ಹೇಳಿದೆ, ಸೇನಾಧಿಪತಿ ಬಂದಿದ್ದಾನೆ, ಅವರೆಲ್ಲ ಆಶ್ರಮದ ಹೊರಗಡೆ ನಿಲ್ಲಿಸಿದ್ದಾನೆ. ಅವನು ಒಂದು ಕೂಗು ಹಾಕಿದರೆ ಎಲ್ಲರೂ ಬಂದುಬಿಡೋರು, ಅವರ ಸಾಕ್ಷಿಯಾಗೇ ಮದುವೆ ಆಗಿಬಿಡೋದು, ಸಾಕ್ಷಿ ಇರ್ತಾ ಇತ್ತು, ಅದೇನೂ ಮಾಡಲಿಲ್ಲ, ಎಲ್ಲ ಮೋಸ. ಹೀಗಾಗಿ ಹೆಣ್ಣುಗಳು ಜಾಸ್ತಿ ಜನ ಇಲ್ಲ, ಮತ್ತು ಇಲ್ಲಿರೋರೆಲ್ಲ ಮದುವೆ ಆಗಿರೋರೇ, ಹೇಳಿ ಪ್ರಯೋಜನ ಇಲ್ಲ. ಹೆಣ್ಣುಗಳು ಈ ವಿಷಯದಲ್ಲಿ ಬಹಳ 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 ಎಚ್ಚರಿಕೆಯಿಂದ ಇರಬೇಕು. ಗಂಡುಗಳು ಇರೋದೇ ಆ ಹೆಣ್ಣುಗಳನ್ನು ಪೂಸಲಾವಣೆ ಮಾಡಲಿಕ್ಕೆ, ಆ ಹೆಣ್ಣುಗಳು ಇರೋದೇ ಪೂಸಲಾವಣೆ ಮಾಡಿಸ್ಕೊಳ್ಳಿಕ್ಕೆ, ಹೊಗಳ್ತಾ ಇದ್ದಾಗೆ ಅವರವರಾಗಿಬಿಡ್ತಾರೆ. ಇಡೀ ವ್ಯಾಸ ಭಾರತದಲ್ಲಿ, ಕುಮಾರವ್ಯಾಸ ಭಾರತದಲ್ಲಿ ಈ ದುಷ್ಯಂತ ಹಾಗೂ ಶಕುಂತಲೆಯರ ಪ್ರಕರಣ ಬಹುಶಃ ಇಂಥ ದುರ್ಬಲವಾದ ಕಾಮವಿವಾಹಗಳಿಗೆ ಸಂಬಂಧಪಟ್ಟಂತಹ ವಿವರಣೆ ಅಂತ ನನಗನ್ಸುತ್ತೆ. ಆ ಕಥೆಯನ್ನು ಹಾಗೆ ನೋಡಿ, ಮುಂದೆ ನಿನ್ನನ್ನು ಬಹಳ ಚೆನ್ನಾಗಿ ಕರೆಸ್ಕೊಳ್ತೀನಿ ಅಂತ ಹೇಳಿದ ದುಷ್ಯಂತ, ಹೋಗ್ಬಿಟ್ಟು ಮುಗ್ದೇ ಹೋಯ್ತಲ್ರಿ. ಇದಕ್ಕೆ ಯಾರೂ ಸಾಕ್ಷಿಯ ಇಲ್ಲ, ಇದು ಬಹಳ ಪ್ರಧಾನವಾದ. ಈಗ ನೀವು ಆಧುನಿಕ ಕಾಲದಲ್ಲಿನ ದಾಖಲಾತಿ ವಿವಾಹವನ್ನೇ ಮಾಡ್ಕೊಳ್ಳಿ, ಮಾಡಿಕೊಂಡು ಸಾಕ್ಷಿ ಇರಬೇಕು, ಸಾಕ್ಷಿ ಇದ್ದಲ್ಲಿ ಸಹಿಗಳು ಹಾಕಬೇಕು. ಇದಕ್ಕೆ ಸಾಕ್ಷಿನೇ ಇಲ್ಲ, ಯಾರಿದ್ದಾರೆ ನಿಮಗೆ? ಶಕುಂತಲೆಗೂ ದುಷ್ಯಂತನಿಗೂ ವಿವಾಹವಾಗಿದ್ದಕ್ಕೆ ಸಾಕ್ಷಿ ಏನು? ಆದ್ದರಿಂದಲೇ ಗಾಂಧರ್ವ ವಿವಾಹವನ್ನು ನಮ್ಮ ಶಾಸ್ತ್ರಕಾರರು ತಿರಸ್ಕಾರ ಮಾಡಿ, ಅದಕ್ಕೆ ಬೆಲೆ ಇರ್ಬೋದು. ಒಂದು ರಾಕ್ಷಸ ವಿವಾಹ ಅಂತಲೂ ಇದೆಯಪ್ಪ, ಪೈಶಾಚ ವಿವಾಹ ಅಂತ ಇದೆ. ಪೈಶಾಚ ವಿವಾಹ ಅಂತ ಹೇಳಿದರೆ ಆ ಹುಡುಗಿ ಕಡೆಯವರನ್ನೆಲ್ಲ ಹೊಡೆದು ಬಡಿದು ಹುಡುಗಿ ಬೇಕಾದ್ರೆ ಕಾಲು ಕತ್ತರಿಸಿ ಎತ್ಕೊಂಡು ಹೋಗ್ಬಿಡೋದು. ಇದೇನು, ಇದ್ಯಾವ ವಿವಾಹ ಇದು? ಅದು ಒಂದು ವಿವಾಹ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು. ಅಸುರ ವಿವಾಹ, ಹೆಸರುಗಳೇ ಆಗಿದೆ ಇದು, ಅಸುರ ವಿವಾಹ. ಹಾಗೂ ಹಾರಿಸ್ಕೊಂಡು ಹೋಗ್ಬಿಡೋದು ಹುಡುಗಿನ, ಹುಡುಗಿಯನ್ನು ಹಾರಿಸಿಕೊಂಡು ಹೋಗಿ ಮದುವೆಯಾಗುವುದೂ ಒಂದು ವಿವಾಹವೇ. ಅರ್ಜುನ ಮಾಡಿದ್ದು ಅದೇ, ಕೃಷ್ಣ ಮಾಡಿದ್ದು ಅದೇನೆ, ರುಕ್ಮಿಣಿ. ಆದರೆ ಅವರೆಲ್ಲ ಮಹಾಪ್ರೇಮಿಗಳು, ದುಷ್ಯಂತನಂಥವರಲ್ಲ ಅವರೇ. ದುಷ್ಯಂತ ಹೋದ ಹೋಗೇ ಬಿಟ್ಟ. ಒಂದು ವರ್ಷ ಈತನ ಮಧ್ಯೆ ಕಣ್ಣು ಮಹರ್ಷಿಗಳು ಒಂದು ಸ್ವಲ್ಪ ತಾಳ್ಮೇಲೆ ಬಂದರು. ಯಾವಾಗಲೋ ಕಣ್ಣು ಮಹರ್ಷಿಗಳು ಬರ್ತಾರೆ, ಭಾಳ ದೊಡ್ಡ ವ್ಯಕ್ತಿ ಇವರು. 9 ಮಂಡಲಗಳಲ್ಲಿ ಒಂದು ಮಂಡಲವನ್ನು ದರ್ಶನ ಮಾಡಿದಂಥ ಮಹಾದಾರ್ಶನಿಕರು, ಭಾಳ ದೊಡ್ಡ ವ್ಯಕ್ತಿ, ವೃದ್ಧರು, ಸಂಸಾರಸ್ಥರಲ್ಲದೇ ಇದ್ದರೂ ಮಹಾಸಂಸಾರಿಗಳು, ಪ್ರಜಾವತ್ಸದರು, ಶಿಷ್ಯವತ್ಸದರು, ಮಹಾಸಾಧುಗಳು,
ಯಾವ ಯಾವ ಶಾಂತ ಗುಣ ಇರಬಹುದೋ ಇರಬೇಕಾಗಿದೆಯೋ ಒಬ್ಬ ಸನ್ಯಾಸಿಯಲ್ಲಿ ಅದೆಲ್ಲ ಅವರಲ್ಲಿತ್ತು. ಅವ್ರ ಮನೆಗೆ ಬಂದರು, ಆಶ್ರಮಕ್ಕೆ ಬಂದರು. ಯಾವ ಅಪ್ಪ ಬರ್ತಾ ಇದ್ದ ಹಾಗೆ ಆ ದಂಡ ಕಮಂಡಲ ಏನಾದ್ರು ತರಕಾರಿ ಇದೆ ಏನಾದರೂ ತೊಗೊಂಡ್ರೆ ತಕ್ಷಣ ಮಗಳು ಓಡಿ ಬಂದು ಅದೆಲ್ಲ ಕೈಯಿಂದ ನಿಸ್ಕೊಂಡು ಹೋಗ್ತಾ ಇದ್ಲು. ಏನು ಮನೆಗೆ ಬಂದೆ, ನಿಮ್ಮ ಮಗಳು ಬಂದೇ ಇಲ್ಲ. ಅವರು ಅರ್ಥ ಆಯಿತು, ಪಾಪ ಭಾಳ ದೊಡ್ಡ ವ್ಯಕ್ತಿ ಆತ, ಮಗಳು ಒಳ್ಳೆ ಒಳಗೆಲ್ಲೋ ನಾಚಿಕೆಯಿಂದ ಬಚ್ಚಿಟ್ಕೊಂಡಿದ್ದಾಳೆ, ಹೋಗಿ ಅವಳು ತಲೆ ಸವರಿ ನೀನೇನು ತಪ್ಪು ಮಾಡಿಲ್ಲ, ಅವಳು ಮಾಡಿದ ತಪ್ಪೇ ಅರ್ಥದಲ್ಲಿ, ಆದರೆ ಅಪ್ಪ ಹೇಳ್ತೇನೆ ನೀನೇನು ತಪ್ಪು ಮಾಡಿಲ್ಲ. ಯಾಕೆ ತಪ್ಪು ಮಾಡಿಲ್ಲ ಅಂದರೆ ನಿಮ್ಮಪ್ಪ ಕ್ಷತ್ರಿಯ, ನಿಜವಾದಪ್ಪ ದುಷ್ಯ ಅಂತಾನವನು ಮಹಾದೊಡ್ಡ ರಾಜ, ಅವನು ಕ್ಷತ್ರಿಯ, ಅದರಿಂದ ನೀನು ಅವನ ಜೊತೆಗೆ ಸೇರಿದ್ದು ನನಗೆ ವಿರೋಧ ಇಲ್ಲ, ದೇವರು ಒಳ್ಳೇದು ಮಾಡಲಿ, ನಿನಗೆ ಸಕಾಲದಲ್ಲಿ ಸರಿಯಾಗಿರತಕ್ಕಂಥ ವಿವಾಹವನ್ನು ಏರ್ಪಡಿಸೋಣ, ಆದ್ದರಿಂದ ನೀನು ಸಂಕೋಚ ಪಡಬೇಕಾಗಿಲ್ಲಮ್ಮ, ಒದ್ದಾಡಬೇಕಾಗಿಲ್ಲ, ನೀನೇನು ತಪ್ಪು ಮಾಡಿಲ್ಲ, ಭಾಳ ದೊಡ್ಡ ಮನುಷ್ಯ ಕಣ್ಣು ಹರ್ಷರು ಅಂತ ಮಗಳಿಗೆಲ್ಲ ಸಮಾಧಾನ ಮಾಡ್ದ. ಬಹುಶಃ ಆತ್ಮ ಏನೋ ದುಷ್ಯಂತ ಈ ತರಲೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಏನು ಹೇಳಿದ್ದಾನೆ, ಏ ಹೋಗೊಂದು 3 ದಿವಸದಲ್ಲಿ ಕರೆಸ್ಕೊಳ್ತೀನಿ ಅಂತ ಹೇಳಿದ್ದಾನೆ. ಸರಿ, 1 ದಿವಸ, 2 ದಿವಸ, 3 ದಿವಸ, 10 ದಿವಸ, 12 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ, ಇಲ್ವೇ ಇಲ್ವಲ್ರಿ, ಇನ್ನು ದುಷ್ಯಂತನಿಗೆ ಏನು ಬೆಲೆ ಕೊಡ್ತೀರಿ ನೀವು? ಅದನ್ನು ಯಾವ ಪ್ರೇಮ ವಿವಾಹ ಅಂತ ಕರೀತೀರಿ? ಶಕುಂತಲೆಯನ್ನು ಅನುಭವಿಸುವ ಏಕೈಕ ದೃಷ್ಟಿಯಿಂದ ಅವಳಿಗೆ ಪೂಸಲವಣೆ ಮಾಡ್ಬಿಟ್ಟೆ, ಇವಳು ಒಪ್ಕೊಂಬಿಟ್ಟು. ಹೀಗಾಗಿ ಸಾಮಾನ್ಯವಾಗಿ ಪ್ರೇಮಿಗಳ ಮಾತನ್ನು ಹೆಣ್ಣುಗಳು ನಂಬಬಾರದು. ಹಾಗಂತ ನಾನು ಪೂರ್ಣವಾಗಿ ಪ್ರೇಮಿವಾದ ಬಗ್ಗೆ ವಿರುದ್ಧ ಹೇಳ್ತಾ ಇಲ್ಲ, ಇರ್ಬೋದು ಅದರಲ್ಲಿ, ಆದರೆ 100ಕ್ಕೆ 70 ಭಾಗ ಬರೀ ಹೆಣ್ಣನ್ನು ಮೋಸ ಮಾಡೋದು. ಉದಾಹರಣೆಯಾಗಿ ಶಕುಂತಲೆ, ಆಯ್ತು ಬಿಡಿ 1 ವರ್ಷ ಆಯಿತು, ಆಮೇಲೆ 2 ವರ್ಷ ಆಯಿತು, ಆಮೇಲೆ 3 ವರ್ಷ ಆಯಿತು, 3 ವರ್ಷಕ್ಕೆ ಇವಳಿಗೆ ಗರ್ಭ ಮುಕ್ತಾಯ ಆಯಿತಂತೆ. ನಾನೇನದು ನಂಬಲ್ಲ, ತುಂಬ ಉತ್ಪ್ರೇಕ್ಷೆಯಿಂದ ಹೇಳಿದ್ದಾರೆ, ಇರಲಿ, 3 ವರ್ಷದ ಗರ್ಭ ಅಂತ, ಸಾಧ್ಯ ಇಲ್ಲ ಅದು, 1 ವರ್ಷನೂ ಹೋಗಕ್ಕೆ ಸಾಧ್ಯ ಇಲ್ಲ, ಆದರೆ 9 ತಿಂಗಳೇ ಆಗಬೇಕಂತದ್ದು. 3 ವರ್ಷದ ತನಕ ಅವಳಿಗೆ ಗರ್ಭ ಬೆಳೆದು 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 3ನೇ ವರ್ಷದಲ್ಲಿ ಪ್ರಸವವಾಯಿತು. ಭಾಳ ದೊಡ್ಡ ತೂಕದಲ್ಲಿದ್ದ ಅವನು, ಹೀಗಾಗಿ ಅವನಿಗೆ ಸರ್ವದಮನ ಅಂತ ಹೆಸರನ್ನಿಟ್ಟರು. ಈಗ ಕಣ್ಣು ಮಹರ್ಷಿಗಳು ಏನು ಮಾಡಬೇಕು, ಇವಳು ಯಾವಾಗಲೂ ಅಳತಾ ಕೂತಿರ್ತಾಳೆ, ಅವಳು ಯಾರನ್ನೂ ದೂರ ಆಗಿಲ್ಲ, ಪ್ರೇಮ ವಿವಾಹದ ಬಹಳ ದೊಡ್ಡ ಸಮಸ್ಯೆ ಇರೋದು ಅದೇನೆ. ಮದುವೆ ಆದಮೇಲೆ ಏನೇ ನಷ್ಟ ಆದರೂ ಯಾರಿಗೂ ಹೇಳೋ ಆಗಿಲ್ಲ. ಅವರು ಸಂಪ್ರದಾಯಬದ್ಧವಾದ ವಿವಾಹದಲ್ಲಿ ಗಂಡ ಏನಾದರೂ ಕಷ್ಟ ಕೊಡ್ತಾ ಇದ್ದರೆ ಅಪ್ಪ ಅಮ್ಮನಿಗೆ ಹೇಳ್ಬೋದು, ಪ್ರೇಮ ವಿವಾಹದಲ್ಲಿ ಹೇಳೋ ಆಗಿಲ್ಲ. ಏನು ಹೇಳಿದ್ರು, ಏನು ನಾವು ಹೇಳಿದ್ದು ಮದುವೆ ಆಗು ಅಂತ, ನೀನೇ ತಾನೇ ಒಪ್ಕೊಂಡಿದ್ದು, ಏನಮ್ಮ ನಿಮ್ಮದಾಗಿಲ್ಲ ಹೇಳಿದೆ, ಹಾಗಂತಲೇ ಹೇಳೋದು. ಹಾಗಂತಲೇ ಹೇಳ್ತಕ್ಕಂಥದ್ದು ಯಾವುದೇ ಪ್ರೇಮ ವಿವಾಹದ ಸಂದರ್ಭದಲ್ಲಿ ಪಾಪ ಆ ಹೆಣ್ಣಿಗೆ ಆಧಾರನೇ ಇಲ್ಲರಿ, ಯಾರ ಹತ್ರ ಏನೂ ಮಾತಾಡೋಕ್ಕಾಗೋದಿಲ್ಲ. 1 ವರ್ಷ ಆಯಿತು ಅಂದರೆ ಸರ್ವದಮನ ಹುಟ್ಟಿದ ಮೇಲೆ 1 ವರ್ಷ ಆಯಿತು, ಸರ್ವದಮನ ಹುಟ್ಟಿದ ಮೇಲೆ 2 ವರ್ಷ ಆಯಿತು, ಸರ್ವದಮನ ಹುಟ್ಟಿದ ಮೇಲೆ 3 ವರ್ಷ ಆಯಿತು. ಈ ಅಯೋಗ್ಯ, ಈ ಮುಟ್ಟಾಳ, ಈ ಅಧರ್ಮಿ, ಈ ಅನ್ಯಾಯ ಮಾಡತಕ್ಕಂಥ ಈ ದುಷ್ಯಂತ 6 ವರ್ಷಗಳ ತನಕ ಶಕುಂತಲೆ ಎಲ್ಲಿದ್ದಾಳೆ ಹೇಗಿದೆ ಇಲ್ಲವೇ ಇಲ್ಲ. ನಾವು ದುಷ್ಯಂತ ಶಕುಂತಲೆಯನ್ನು ಏನು ಹಾಡು ಹೋಗಿಬಿಡ್ತೀವಿ. ಕೊನೆಯೇ ಕಣ್ಣು ಮಹರ್ಷಿಗೆ ಹೇಳಿದರು, ಅಂತಹ ಸಾಧು, ಅಂತಹ ತಾಳ್ಮೆ ಇರತಕ್ಕಂಥವರು, ಅಂತಹ ಮಹರ್ಷಿ ಕೊನೆಗೆ ಹೇಳಿದರು, ನೋಡಮ್ಮ ಈ ನೀವೇನು ಮಾಡಿಕೊಂಡ್ರೋ ನನಗೆ ಗೊತ್ತಿಲ್ಲ. ಈಗ ಪಾಪ ಅವ್ರು ತುಂಬ ಬೆಂಬಲಿಸಿ ಮಾತಾಡಿದ್ದವರು, ನೀವೇನು ಮಾತಾಡಿಕೊಂಡ್ರೋ ಗೊತ್ತಿಲ್ಲ. ಆದರೆ ಮದುವೆ ಆದಮೇಲೆ ಮಗನೂ ಹುಟ್ಟಿದ ಮೇಲೆ ಅಪ್ಪ ಅಮ್ಮನ ಮನೆ ಇರೋಕ್ಕಾಗಲ್ಲ, ಅದಷ್ಟು ಸರಿಯಿಲ್ಲ. ಆದ್ದರಿಂದ ನೀವು ನಿನ್ನ ಗಂಡನ ಮನೆಗೆ ಹೋಗಬೇಕಾದ್ದೆ, ನಾನು ನನ್ನ ಶಿಷ್ಯರಿಬ್ಬರನ್ನು ನಿನ್ನ ಜೊತೆಗೆ ಕಳಿಸ್ತೀನಿ, ಅವರು ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿನ್ನನ್ನು ಒಪ್ಪಿಸಿ ಬರ್ತಾರೆ. ಏನು ಮಾಡ್ತಾಳೆ ಶಕುಂತಲೆ? ಹೌದು, ಆಸ್ಥಾನಕ್ಕೆ ಹೋಗಿದ್ದಾಳೆ. ಏನೇನೋ ವರ್ಣನೆ ಇದೆ, ಅದೆಲ್ಲ ಬಿಡ್ಬಿಡಿದ್ದೀನಿ ನಾನು. ಆಸ್ಥಾನಕ್ಕೆ ಹೋಗಿದ್ದಾಳೆ, ದುಷ್ಯಂತ ಆಸ್ಥಾನದಲ್ಲಿ ಕೂತಿದ್ದಾನೆ. ಆಗಲೇ ಹೇಳಿದ್ದೀನಿ, ಈಕೆ ಮಹಾಸುಂದರಿ,
ಬರೀ ಸೌಂದರ್ಯ ತೊಗೊಂಡು ಏನು ಮಾಡ್ತೀರಿ? ಸುಂದರಿಯಾಗಿದ್ದವಳು ಆಸ್ಥಾನ ಪ್ರವೇಶ ಮಾಡಿದಾಳೆ. ಜನರೆಲ್ಲ ಅವಳೇ ನೋಡ್ತಾ ಇದ್ದಾರೆ, ಓ ಏನಪ್ಪ ಆಸ್ಥಾನ ಬೆಳಗ್ಬಿಟ್ಲು, ಯಾರಪ್ಪ ಈ ಮಹಾತಾಯಿ ಎಲ್ಲ ಹೇಳ್ತಿದ್ದಾಳೆ, ಹೇಳ್ತಾ ಇದ್ದಾರೆ. ಸರ್ವಧಮನನ್ನು ಕೈ ಹಿಡ್ಕೊಂಡು ಶಕುಂತಲೆ ಆಸ್ಥಾನಕ್ಕೆ ಪ್ರವೇಶ ಮಾಡಿದ್ದಾಳೆ. ದುಷ್ಯಂತ ನೋಡ್ದ, ಯಾವುದು ಹೆಂಗಸು ಬರ್ತಾ ಇದ್ದಾರಲ್ರಿ ಅಂತಾನಂತೆ ಅಯೋಗ್ಯ. ಮಂತ್ರಿಯ ಕಡೆಗೆ ತಿರುಗಿ ಶಕುಂತಲೆ ಬರ್ತಾ ಇದ್ದರೆ ಯಾವುದೋ ಹೆಂಗಸು ಬರ್ತಾ ಇದೆಯಲ್ಲ, ಏನು ಮಾಡಬೇಕು ಈ ದುಷ್ಯಂತ? ಇದು ಹಾಳಾಗೋಲ್ಲ ಬಿಡಿ, ಮರ್ತೋಗಿದ್ದಾನೆ ಅಂದ್ಕೊಳೋಣ. ಅವಳು ಬಂದಳು, ನಮಸ್ಕಾರ ಅಂದಳು. ಏನಮ್ಮ ಅಂದ, ಸರ್ವಧಮನ ಅಂತ ಅವನಿಗೆ ದೌಷ್ಯಂತಿ ಅಂತ ಹೆಸರಿಟ್ಟಿದ್ದೀನಿ, ನಾನು ನೆನಪಿದೆಯಾ ನಿನಗೆ? ಯಾರು ನೀನು, ನನಗೆ ನೆನಪೇ ಬರ್ತಾ ಇಲ್ವಲ್ಲ, ಯಾವತ್ತು ನೋಡಿದೆ ನಿನ್ನ ಅಂದ್ಬಿಡ. ಏನು ಮಾಡಬೇಕ್ರಿ ದುಷ್ಯಂತನ, ಹೇಗೆ ಪೂಜೆ ಮಾಡಬೇಕು ಅವನಿಗೆ? ನನಗೆ ನೆನಪೇ ಇಲ್ವಲ್ಲ, ಯಾವಾಗ ಭೇಟಿ ಮಾಡಿತ್ತು? ಅಲ್ಲಯ್ಯ, ಅವಳು ಸ್ವಲ್ಪ ಬಿಗಿ ಆದ, ಕಣ್ವಾಶ್ರಮಕ್ಕೆ ಬಂದಿದೆಯಾ? ಆಗ ನಾವು ಗಾಂಧರ್ವ ವಿವಾಹ ಮಾಡ್ಕೊಳ್ಳಿಲ್ವಾ? ನೀ ನನ್ನನ್ನು ಕೇಳಿಲ್ವಾ? ನಿಮ್ಮಪ್ಪ ಅಮ್ಮ ಯಾರು ಅಂದರೆ, ನಮ್ಮಮ್ಮ ಮೇನಿಕೆ. ಮೇನಿಕೇನ ನಿಮ್ಮಮ್ಮ? ಅದೇ ಸ್ವರ್ಗಲೋಕ ಸೂಳೆ ಅಂದ್ಬಿಟ್ಟ. ಏನು ಆವಾಗ ಹೇಳಿದ್ದು ಮೇನಿಕೇನೋ ದೇವಲೋಕದಲ್ಲಿರೋ ಹೆಣ್ಣು, ಹೀಗೆಲ್ಲ ಮಾತಾಡ್ಬಿಟ್ಟಿದ್ದ. ಬದಲಾವಣೆನೇ ಆಗೋಯ್ತು ಅವನ ಮಾತಿನಲ್ಲಿ. ಏ ಮೇನಿಕೇನ, ಆ ಸುರಲೋಕದ ಸೂಳೆ ಅವಳು, ಅವಳ ನಿಮ್ಮಮ್ಮ. ಅಯ್ಯೋ ಬಿಡು, ನಿನ್ನ ಹಣೆ ಬರೋ ಇಷ್ಟೇ ಅಂದ್ಬಿಟ್ಟು. ಏನು ಮಾಡಬೇಕು ಶಕುಂತಲೆ? ಅವನು ಆ ಹುಡುಗ ನನ್ನ ಮಗ ಅಲ್ಲ ಬಿಡು, ಯಾರಿಗೂ ಹುಟ್ಟಿದ. ಇದಕ್ಕಿನ್ನ ದುರಂತ ಶಕುಂತಲೆಯ ಜೀವನದಲ್ಲಿ ಇನ್ನೇನಾಗುತ್ತೆ? ಅವಳು ಒಂದಿಷ್ಟು ಬೈದಳು, ಕ್ಷಮ್ಯ, ಶಕುಂತಲೆ ಬೈದರೆ ಅದೇನು ದೊಡ್ಡ ವಿಷಯ ಅಲ್ಲ. ಅವಳು ಹೇಳಿದ್ಳು, ನಾನು ನಿನಗಿನ್ನ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯಲ್ಲಿರೋಳು, ಆಯಿತು, ನನ್ನನ್ನು ಪುಸ್ಲಾವಣೆ ಮಾಡಬೇಕಾಗಿದ್ದರೆ ನೀನು ನಮ್ಮಮ್ಮನನ್ನು ಹೊಗಳೆ ಹಾಡಿಬಿಟ್ಟೆ ಅವತ್ತಿನ ದಿವಸ. ಇಂದಿನ ಬಲಗೈಯಾಗಿರ್ತಕ್ಕಂಥವಳು ಬ್ರಹ್ಮಮಾನಸ ಪುತ್ರಿ, ಅತ್ಯಂತ ಕ್ಲಿಷ್ಟವಾಗಿರತಕ್ಕಂಥ ಸಂದರ್ಭಗಳಲ್ಲೆಲ್ಲ ಇಂದಿರ ಆಧರಿಸೋದೇ ಮೇನಿಕೆ ಮೇಲೆ, ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ, ಅಂಥವಳು ಮಗಳು ನೀನು ಅಂತೆಲ್ಲ ಹೋಳಿದ್ದೆ. ಇವಾಗ ನೋಡಿದ್ರೆ ಏನೋ ಬೇರೆ ಮಾತಾಡ್ತಾ ಇದೆಯಾ ನೀನು? ಆದರೆ ನಾನು ಹೇಳ್ತೀನಿ, ನಾನು ಮನಸ್ಸು ಮಾಡಿದರೆ ಗಗನದಲ್ಲಿ ವಿಹರಿಸಬಹುದು, ನಾನು ಮನಸ್ಸು ಮಾಡಿದರೆ ಸ್ವರ್ಗಲೋಕಕ್ಕೆ ಹೋಗೋದು ನಿನ್ನ ಕೈಲಾಗಲ್ಲ. ನೀನು ಎಷ್ಟೇ ಆಗಲಿ ಮನುಷ್ಯ, ನೀನು ನೆಲದ ಮೇಲೆ ಓಡಾಡಬೇಕು. ಆದರೆ ನಾನೊಂದು ಮಾತು ಹೇಳ್ತಾ ಇದ್ದೀನಿ ಕೇಳು, ಅವನಿಗೆ ಹೆಸರು ಯಾವ ಹೊತ್ತು ನಾನು ದುಷ್ಯಂತಿ ಅಂತ ಹೆಸರಿಟ್ಟನೋ? ನಾನು ಸುಳ್ಳು ಹೇಳ್ತಾ ಇಲ್ಲ, ಸಾಕ್ಷ್ಯ ಕೊಡೋಕ್ಕಾಗದೇ ಇರಬಹುದು, ಆದರೆ ನಿನಗೆ ಚೆನ್ನಾಗಿ ಗೊತ್ತಿದೆ ನಾನು ನಡೆದಿರತಕ್ಕಂಥದ್ದನ್ನು ಇರ್ಬೋದು. ಆವತ್ತು ನಾನು ಸ್ವಲ್ಪ ಆತರ ಕೊಟ್ಟಿರಬಹುದು, ಆದರೆ ನೀನು ಭಾಳ ದೊಡ್ಡ ಮನುಷ್ಯ ಅಂದ್ಕೊಂಡಿದ್ದೆ. ಇರಲಿ, ನಾನು ಮಾಡಿದ್ದೊಂದು ತಪ್ಪಿರಬಹುದು, ಅದಕ್ಕೆ ಶಿಕ್ಷೆ ಆದಂತೆ ಆಯಿತು ಅಂತ ಅಂದ್ಕೊಳ್ತೀನಿ ನಾನು. ಆದರೆ ನನ್ನ ಮಗನನ್ನು ಚಕ್ರವರ್ತಿಯನ್ನಾಗಿ ಮಾಡಲಿಕ್ಕೆ ನೀನು ಏನು ಪ್ರಯತ್ನ ಪಟ್ಟರೂ ಆಗೋದಿಲ್ಲ, ಅವನು ಚಕ್ರವರ್ತಿ ಆಗೇ ಆಗ್ತಾನೆ, ನಿನ್ನ ವಾರಸುದಾರ ಆಗೇ ಆಗ್ತಾನೆ, ಅದು ನನ್ನ ಪ್ರತಿಜ್ಞೆ, ನಾನು ಹಾಗೆ ಮಾಡೇ ಮಾಡ್ತೀನಿ ಅಂತ ತಿರುಗಿದ್ಲಂತೆ. ವಾಪಸ್ ಹೊರಡೋಣ ಅಂತ ನಿಂತ್ಕೋ ಅಂತ ದೊಡ್ಡ ಗಂಭೀರವಾಗಿರತಕ್ಕಂಥ ಗರ್ಜನೆಯೊಂದು ಕೇಳಿ, ಏ ದುಷ್ಯಂತ, ಅವನು ನಿನ್ನ ಮಗ, ಜ್ಞಾಪಕ ಇಲ್ವ ನಿನಗೆ? ಸುಳ್ಳ್ಯಾಕೆ ಹೇಳ್ತಾ ಇದೀಯ? ಸರ್ವಧಮನ ನಿನ್ನ ಮಗನೇ, ಶಕುಂತಲೆ ನಿನ್ನ ಹೆಂಡತಿಯೇ, ನಾನು ಸಾಕ್ಷಿ ಇದ್ದೀನಿ, ನೀವಿಬ್ಬರೂ ಕೂಡಿದ್ದು ನನ್ನ ಅಡಿಯಲ್ಲಿ ಅಂತ ಆಕಾಶ ಹೇಳ್ತಂತೆ. ನಮ್ಮ ಕಾಲದಲ್ಲಿ ಯಾವ ಆಕಾಶವೂ ಬರಲ್ವಲ್ಲ, ಅಶರೀರವಾಣಿ ಆಯಿತು ಅಂತ. ಆಕಾಶ ಹಾಗೆ ಹೇಳಿದ್ದನ್ನು ಕೇಳಿ ದುಷ್ಯಂತ ಬಂದಂತೆ, ಸಿಂಹಾಸನ ಇಳಿದು. ಆವಾಗ ಸರ್ವಧಮನನಿಗೆ ಮುತ್ತಿಟ್ಟು, ಓ ನನ್ನ ಮಗ ನೀನು ಅಂತ ಎಲ್ಲ ಅವನಿಗೆ ಬೆಲೆ ಕೊಟ್ಟು, ಆಮೇಲೆ ಶಕುಂತಲೆಯನ್ನು ಕರೆದುಕೊಂಡು ಅರಮನೆಯ ಒಳಕ್ಕೆ ಹೋಗ್ತಾನೆ. ನಾನು ಸುಮಾರೊಂದು 30 ವರ್ಷಗಳ ಹಿಂದೆ ಈ ಭಾರತದ ಪ್ರಕರಣವನ್ನು ಓದ್ತಾ ಇದ್ದಾಗ ನಾನು ಅಂದ್ಕೊಂಡೆ, ನಾನು ಪ್ರಮಾಣವಾಗಿ ಅಂದ್ಕೊಂಡಿದ್ದ ಹಾಗೆ, ಈ ಒಳಕ್ಕೆ ಹೋಗ್ತಾರೆ ಇಬ್ಬರೂ. ಹೋಗಿ ದುಷ್ಯಂತ ಶಕುಂತಲೆ ಕೈ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ತಾನೆ,
ಏನೋ ನಮ್ಮ ದಯವಿಟ್ಟು ಕ್ಷಮಿಸು, ನಾನೇನೋ ಹೇಳಬಾರ್ದಾಗಿತ್ತು ಹೇಳಿಬಿಟ್ಟೆ ಅಂತ ಹೇಳ್ತಾನೆ ಅಂತಲೇ ನಾನು ಒಂದು ಎರಡು ಮೂರು ನಿಮಿಷ ಯೋಚನೆ ಮಾಡಿ ಪುಸ್ತಕ ಮುಚ್ಚಿಟ್ಟು ಯೋಚನೆ ಮಾಡಿದ್ದೆ ಕಣ್ಣು ಮುಚ್ಕೊಂಡು. ದುಷಿ ಅಂತ ಈಗೇನು ಮಾಡ್ಬೋದು ಅಂತಂತ. ಆ ಮಹಾಶಯ ಏನು ಮಾಡ್ದ ಅಂದರೆ ಒಳಗೆ ಹೋಗಿ ಶಕುಂತಲೆ ಹೇಳ್ತಾನಂತೆ, ನೀನು ಆಸ್ಥಾನದಲ್ಲಿ ಸ್ವಲ್ಪ ಉಚ್ಚಾಯಿಸಿ ಮಾತಾಡದೆ ಆದರೂ ನಾನು ಕ್ಷಮಿಸಿದ್ದೇನೆ ಅಂತ. ಉಚ್ಚಾಯಿಸಿ ಮಾತಾಡಿದ್ದು ಯಾರ್ರಿ? ಅವಳು ಹೇಳಿಲ್ಲೋ ನೀನೊಳ್ಳೆ ಹುಲ್ ತುಂಬಿರೋ ಬಾವಿ ಇದ್ದಾಗೆ ನಿನ್ನ ನಂಬ್ಕೊಂಡು ನೀನು ಹಂದಿ ಅಂದ್ಬಿಟ್ಲು ಮಾತಾಡ್ತಾ ಮಾತಾಡ್ತಾ ಅನ್ಲಿ ಬಿಡಿ ಅಂತೀನಿ ನಾನು. ಅದೇ ಕೆಲಸ ಮಾಡಿದಾನಲ್ಲ ಅವನು ಅಂತ ಬೈದ್ಲು ಅವಳು. ಅದು ಇವನು ಮಾಡಿದ್ದೇನು ಕೆಲಸ? ಕೊನೆಗೆ ಅವನು ಹೇಳ್ತಾನೆ, ನೀನು ಸ್ವಲ್ಪ ಕೆಟ್ಟದಾಗಿ ಜ್ವರ ಮಾತಾಡ್ಬಿಟ್ಟೆ, ನಾನು ನಿನ್ನ ಕ್ಷಮಿಸ್ಬಿಟ್ಟಿದ್ದೀನಿ. ಅಲ್ಲಿ ಮುಕ್ತಾಯ ಆಗುತ್ತೆ ಭಾರತದಲ್ಲಿ ಆ ಕಥೆ. ಈ ದುಷ್ಯಂತ ಶಕುಂತಲೆಯರ ಪ್ರೇಮ ಕಥನ ನಿಮಗಿಷ್ಟ ಆಯಿತೆ? ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಈ ದುಷ್ಯಂತ ಶಕುಂತಲೆಯರ ಭಾರತ ಪ್ರಸಂಗ, ಅದರ ಹೆಸರು ಶಕುಂತಲೋಪಾಖ್ಯಾನ ಅಂತ. ಇದು ನಮಗೆ ಇಷ್ಟ ಆಗತಕ್ಕಂಥ ಯಾವುದೇ ಆದರ್ಶವನ್ನು ಹೊಂದಿರತಕ್ಕಂಥ ಪ್ರಕರಣ ಅಲ್ಲ. ಇಂಗ್ಲೆಂಡಿನಲ್ಲಿ ಒಬ್ಬ ರಾಜಕುಮಾರ ಇದ್ದ. ಅವನೊಂದು ಹುಡುಗಿಯನ್ನು ಇಷ್ಟಪಟ್ಟ, ಅವಳಾಲೆ ಮದುವೆ ಆಗಿತ್ತು. ಒಬ್ಬ ಪುಸ್ತಕ ವ್ಯಾಪಾರಿಯವರು, ಅವರಿಬ್ಬರು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದರು. ನನ್ನ ಕಣ್ಣಿನಲ್ಲಿ ಅವನು ಯುವತಿ ಭಾಳ ದೊಡ್ಡ ಋಷಿ ಅಂತ ಕರೀತೀನಿ ನಾನು, ಭಾಳ ದೊಡ್ಡ ಮನುಷ್ಯ ಅಂತ. ಅವನು ಅವಳನ್ನು ಡಯಾನಾ ಅಂತಲೇನೋ ಆಕೆ ಹೆಸರು ನಂಗೆ ಮರ್ತೋಗ್ಬಿಟ್ಟಿದೆ, ಅವನು ಅವಳನ್ನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಇಂಗ್ಲೆಂಡಿನ ಅರಮನೆಯಲ್ಲಿ ಎಲ್ಲರೂ ವಿರೋಧಿಸೋಕೆ ಶುರು ಮಾಡಿದರು. ಜವಾನ್ನಿಂದ ಹಿಡಿದು ಅವರ ಅಮ್ಮನ ತನಕ ಎಲ್ಲರೂ ಬಯೋಕ್ಕೆ ಶುರು ಮಾಡಿದರು. ಅಂಟಮ್ಮಂದಿದ್ದರವರು ಕೊನೆಗೆ ಮಂತ್ರಿ ಪರಿಷತ್ತು ತೀರ್ಮಾನ ಮಾಡ್ತು, ನೀನು ಆಯ್ಕೆ ಮಾಡ್ಕೋಬೇಕು, ಇಲ್ಲ ಸಿಂಹಾಸನವನ್ನು ಆಯ್ಕೆ ಮಾಡ್ಕೋಬೇಕು, ಇಲ್ಲ ನಿನ್ನ ಪ್ರೇಯಸಿಯನ್ನು ಆಯ್ಕೆ ಮಾಡ್ಕೋಬೇಕು. ಅವನು ಸಿಂಹಾಸನ ಬಿಟ್ಟೇ ಬಿಟ್ಬಿಟ್ಟ ರೀ, ಅವಳು ಮದುವೆ ಆಗ್ಬಿಟ್ಟ. ಅದು ಎಂಥ ದೊಡ್ಡ ಚಿತ್ರಣ ಅನಿಸುತ್ತೆ ನನಗೆ ಯಾವಾಗಲೂ. ಭಾಳ ಅದ್ಭುತವಾದಂಥ ಕಥೆ ಇದು, ಕಥೆ ಇಲ್ಲ ನಡೆದಿರೋದು. ಮೊನ್ನೆ ಮೊನ್ನೆ ಆಕೆ ಹೋದಲು ಏನೋ ನಡೀತು. ಡಯಾನಾ ಇರಬೇಕು ಆ ಜೋಡಿಯಲ್ಲಿ. ಈ ಅಯೋಗ್ಯ ಮುಟ್ಟಾಳೆ ದುಷ್ಯಂತ ಮತ್ತು ಶಕುಂತಲೆಯರ ಜೋಡಿಯಲ್ಲಿ ಇದು ಇಷ್ಟು ಕೆಟ್ಟದಾಗಿರೋದ್ರಿಂದಲೇ ಕಾಳಿದಾಸನಂಥ ಮಹಾ ನಾಟಕಕಾರ ಮಹಾಕವಿ ಅಭಿಜ್ಞಾನ ಶಕುಂತಲ ಅಂತ ನಾಟಕವನ್ನು ಬರೆದ. ಅದು ಬಹಳ ಪ್ರಸಿದ್ಧವಾಯಿತು, ಆಗಿದೆ. ಮಹಾ ನಾಟಕ ಸಾರ್ವಭೌಮ ಅಂತ ಕಾಳಿದಾಸನ ಬಹಳ ದೊಡ್ಡ ಹೆಸರು ಬಂತು. ಅವನು ಬರೆದಿರತಕ್ಕಂಥ ಕೃತಿಗಳಲ್ಲಿ ಮತ್ತು ಶೇಕ್ಸ್ಪಿಯರ್ನ ಸಂದರ್ಭದಲ್ಲಿ ಡೆಸ್ಡಿಮೋನಾ ಅಂತ ಬರ್ತಾಳೆ, ಆ ಡೆಸ್ಡಿಮೋನಾಗೆ ಶಕುಂತಲೆಯನ್ನು ಹೋಲಿಸ್ಲಿಕ್ಕೆಲ್ಲ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ. ಏ ತುಂಬ ಮುಗ್ಧ ಪಾಪ ಡೆಸ್ಡಿಮೋನಾ, ಭಾಳ ಒಳ್ಳೆ ಹೆಣ್ಬಿಡಿ, ಆ ವಿಷಯ ಬೇಡ, ಇನ್ನು ಅದಕ್ಕೆ ಹೋದ್ರೆ ಇನ್ನೆಲ್ಲ ಹೋದಾಗ. ಆಮೇಲೆ ಪರಮೇಶ್ವರರು ಏನು ಪಾಂಡವರು ಬಂದೇ ಇಲ್ವಲ್ಲ ಅಂತ ಅವರು ಗಲಾಟೆ ಮಾಡಿಬಿಡ್ತಾರೆ. ಇಷ್ಟು ಏನು ಬರೋದು, ನಾಳೆ ಬರ್ಬೋದು ನಾಡಿದ್ದು ಬರ್ಬೋದು ಅಂತ ಕಂಡು ಆಯಿತು. ದುಷ್ಯಂತನ ಪ್ರಕರಣವನ್ನು ಮುಗಿಸೋಣ ನಾವು, ಯಾಕೆಂದರೆ ಮುಂದಿನ್ನೇನೂ ಇಲ್ಲ, ಅಲ್ಲಿ ಇರೋದೇ ಅಷ್ಟು. ನಿನ್ನನ್ನು ಕ್ಷಮಿಸಿದ್ದೇನೆ ನೀನು ಮಾತಾಡಿದ್ದಕ್ಕೆ ಅಂತ ದುಷ್ಯಂತ ಶಕುಂತಲೆಯನ್ನು ಕ್ಷಮಿಸುವುದರ ಮೂಲಕ ದುಷ್ಯಂತ ಬಹಳ ದೊಡ್ಡವನಾಗ್ತಾನೆ. ಕ್ಷಮಿಸ್ಬಿಟ್ನಲ್ಲಪ್ಪ ಪುರುಷ ಪ್ರಪಂಚದಲ್ಲಿ. ಅವನ ಮಗ ಭರತನ ದುಷ್ಯಂತನಿಂದವತರಿಸಿದನು. ಒಂದೇ ವಾಕ್ಯದಲ್ಲಿ ಕುಮಾರವ್ಯಾಸ ಮುಗಿಸ್ತಾನೆ. ತತ್ಪೂರ್ವ ನೃಪರಿಂ ಹಿರಿದು ಸಂದನು, ಬಳಿಕ ಭಾರತ ವಂಶವಾಯಿತಲ್ಲಿ. ಮೊದಲು ಚಂದ್ರವಂಶ, ಎರಡನೆಯದು ಪೌರವ ವಂಶ ಅಂತ. ಪೂರ್ವಿನ ಮಗ ಅಂತ, ಶರ್ಮಿಷ್ಠೆಯ ಮಗ ಪೂರು, ಪೂರ್ವಿನಿಂದ ಮುಂದುವರಿದ ವಂಶವಾದ್ದರಿಂದ ಪೌರವ ವಂಶ. ಈಗದಾಗಿದ್ದೇನು ಭರತ ವಂಶ ಅಂತ. ಭರತನಿಂದ ಅವನಿಗೆ ಆ ಭರತ ಹುಟ್ಟಿದ್ದು ಹೇಗೆ, ಮರುದ್ದೇವತೆಗಳು ಕೊಟ್ಟಿದ್ದು ಹೇಗೆ, ಭರಿಸಿದ್ದರಿಂದ. ತನ್ನದಲ್ಲದ ಮಗ ಅವನು, ಅಲ್ಲಿಯೂ ಅವನಿಗೆ ಮೂರು ಜನ ಹೆಂಡತಿಯರಿರ್ತಾರೆ ಭರತನಿಗೆ. ಆದರೆ ಮೂರು ಜನ ಹೆಂಡತಿಯರಲ್ಲಿ ಹುಟ್ಟಿದಂತಹ ಯಾವ ಮಗನಿಗೂ ರಾಜ ಕಳೆ ಎನ್ನುವುದು ಇರೋದಿಲ್ಲ. ಅಂದರೆ ಒಬ್ಬ ರಾಜನಾಗಬೇಕಾದ್ರೆ ಏನೋ ಒಂದಷ್ಟು ಲಕ್ಷಣಗಳಿರಬೇಕು, ಅದು ಅವನದಿರಲ್ಲ. ಆದ್ದರಿಂದ ಆ ಮೂರು ಜನವನ್ನು ಅವನು ತಿರಸ್ಕರಿಸಿ ಮರುದ್ಯಜ್ಞವನ್ನು ಮಾಡ್ತಾನೆ. ಯಜ್ಞಾಂತ್ಯದಲ್ಲಿ ಮರುದ್ದೇವತೆಗಳು ಒಂದು ಮಗುವನ್ನು ಕೊಡ್ತಾರೆ. ಆ ಮಗು ಯಾರಪ್ಪ ಅಂದರೆ, ನಿಮಗೆ ನಾನು ಯಾವತ್ತೋ ಒಂದು ದಿವಸ ಬೃಹಸ್ಪತ್ಯಾಚಾರ್ಯರ ಕಥೆಯನ್ನು ಹೇಳಿದ್ದೇನೆ. ಏ ಅಯೋಗ್ಯರಿವರೆಲ್ಲ, ನಾವು ಆಚಾರಗಳು ದೊಡ್ಡ ಮನುಷ್ಯರುಗಳು ಋಷಿ ಏನೇನೋ ಬೆಲೆ ಕೊಟ್ಬಿಡ್ತೀವಿ ನಾವು.
ಅವ್ರ ಹಣೆ ಬರಹ ನೋಡ್ರಿ. ಆ ಬೃಹಸ್ಪತ್ಯಾಚಾರ್ಯರ ತಮ್ಮ ಉಚತ್ಯ ಅಂತ ಹೇಳಿದ್ದೆ ಆಗಲೇ ನಾನು ಅವಾಗ, ತಮ್ಮನ ಹೆಂಡತಿ ಮಮತಾ ಅಂತ. ಅವಳು ಸುಂದರಿ, ಎಲ್ಲರೂ ಸುಂದರಿಯರೇ, ಅವಳು ಸುಂದರಿ. ಈ ಬೃಹಸ್ಪತ್ಯಾಚಾರ್ಯ ಅವಳು ಇಷ್ಟವಾಯ್ತು. ತಮ್ಮನ ಹೆಂಡತಿ ಆಚಾರ್ಯರ್ರಿ, ಮೇಷ್ಟ್ರಗಳಿಗೆ ಮೇಷ್ಟ್ರು, ಎಲ್ರಿಗೂ ಪಾಠ ಹೇಳ್ಕೊಡ್ತಿದ್ದವರು. ಆ ಬೃಹಸ್ಪತ್ಯಾಚಾರ್ಯರು ತಮ್ಮ ತಮ್ಮನ ಹೆಂಡತಿಯನ್ನು ಪ್ರೇಮಿಸಿಬಿಟ್ಟರು. ಬೇಡಪೋ ಅಂದವಳು ಕೇಳಿದರೆ, ಅವರು ಪ್ರೇಮಿಸಿದರು ಅಂದ್ರೇನು, ಆಕೆ ಜೊತೆ ಬಲಾತ್ಕಾರದಿಂದ ಕೂಡಿದರು. ಅವರು ಒಂದು ಮಗು ಹುಟ್ಟಿತು. ಆ ಮಗು ಹುಟ್ಟಿದ ಮೇಲೆ ವಿಶ್ವಮಿತ್ರ ಮೇನಕೆಯರಂತೆ ಮಹಾನುಭಾವರು, ಏ ನಂಗೆ ಮಗಳು ಬೇಡ ಅಂದ್ರು, ಏ ಮಗ ಬೇಡ ಅಂದ್ರು, ಏ ನನಗೂ ಆ ಮಗ ಬೇಡ, ದ್ವಾಜ ಅಂತ. ಇಬ್ಬರು ದ್ವಾ ಜನ್ಮವನ್ನು ತಿರಸ್ಕಾರ ಮಾಡಿದರು. ನನಗೂ ಬೇಡ ಅಂತ ಬೃಹಸ್ಪತ್ಯಾಚಾರ್ಯ ಹೇಳಿದರು, ನನಗೂ ಬೇಡ ಅಂತ ಯಾರು ಹೇಳಿದರು, ಮಮತಾ ಹೇಳಿದರು. ಉಚತ್ಯನ ಹೆಂಡತಿ ಬೃಹಸ್ಪತ್ಯಾಚಾರ್ಯನ ತಮ್ಮನ ಹೆಂಡತಿ, ದ್ವಾಜ ಅಂತ. ದ್ವಾ ಇಬ್ಬರು ಜನ್ಮವನ್ನು ತಿರಸ್ಕಾರ ಮಾಡಿದರು, ದ್ವಾಜ. ಈ ಮರುದ್ದೇವತೆಗಳು ಮರುಯಜ್ಞವನ್ನು ಮಾಡಿದ್ದಾನೆ, ನನಗೆ ಮಗು ಬೇಕು ಅಂತ ಭರತ. ಆ ಮರುದ್ದೇವತೆಗಳು ಆ ಮಗುವನ್ನು ತಗೊಂಡು ಬಂದು ಕೊಟ್ಟರು, ನೋಡಪ್ಪ ಈ ಮಗುವಿನ ಹಿನ್ನೆಲೆ ಹೀಗಿದೆ, ಭಾಳ ದೊಡ್ಡ ಮೇಷ್ಟ್ರು ಅವ್ರ ಮಗ ಇವನು, ಅವ್ರ ತಮ್ಮನ ಹೆಂಡತಿನೇ ಅಮ್ಮ, ಹೀಗೆ ವರ್ಣನೆಯೆಲ್ಲ ಮಾಡಿ ಇವ್ರು ಏನು ಹೆಸರಿಡೋಣ ಅಂತ ಕೇಳಿದರು. ನಿನಗೆ ಯಾವ್ದು ಸರಿ ಹೋಗುತ್ತೋ ಆ ಹೆಸರಿಡಪ್ಪ ಅಂತ. ಅದಕ್ಕೆ ಭರತ ಹೇಳಿದ, ನನ್ನ ಹೆಸರು ದೌಷ್ಯಂತಿ ಅಂತ, ನನಗೂ ಆಕಾಶವಾಣಿ ಹೇಳಿತಂತೆ ನಮ್ಮಪ್ಪನ ಹತ್ರ, ನೀನು ಈ ಸರ್ವದಮನನನ್ನು ಭರಿಸು, ಧರಿಸು, ಪೋಷಿಸು, ಪಾಲನೆ ಮಾಡು, ಭರಣ ಮಾಡು, ಭರಿಸೋದು ಅಂತ, ಒಪ್ಪಳು ಜವಾಬ್ದಾರಿ ತಗೊಳ್ಳೋದು ಅಂತ. ನನ್ನನ್ನು ನಮ್ಮ ಅಪ್ಪ ಭರಿಸಿದ್ದರಿಂದ ನನಗೆ ಭರತ ಅಂತ ಹೆಸರಿಟ್ಟರು. ಈಗ ನಾನು ಈ ದ್ವಾಜವನ್ನು, ಅಂದರೆ ಇಬ್ಬರೂ ತಿರಸ್ಕಾರ ಮಾಡಿದಂತಹ ಮಗುವನ್ನು ಭರಿಸುವುದರಿಂದ ಅವನಿಗೆ ಭರದ್ವಾಜ ಅಂತ ಹೆಸರಿಡ್ತೀನಿ ಅಂತ ಹೇಳಿದೆ. ಭರದ್ವಾಜ ಋಷಿಗಳು ಹೀಗೆ ಹುಟ್ಟಿದ್ದು. ಯಾಕ್ರಿ ನಿಮ್ಮ ಗೋತ್ರ ಯಾವುದು? ಅದಕ್ಕೆ ನಿಮಗೇನು ಸಮಸ್ಯೆ ಇಲ್ಲ, ನೀವು ನಮಸ್ಕಾರ ಮಾಡಿದ ರೀತಿ ನೋಡಿ ಅವು ಭರದ್ವಾಜ ಗೋತ್ರವೇನು ಅಂದ್ಕೊಂಡ್ಬಿಟ್ಟೆ. ಆಯಿತು, ಹಾಗೆ ನೋಡಿದರೆ ಭಾರತ ದೇಶವನ್ನು ಆಳಿದ ಮೊಟ್ಟ ಮೊದಲನೆಯ ವ್ಯಕ್ತಿ ಅಂದರೆ ಈ ಭರದ್ವಾಜ. ಭರತ ಶುರು ಮಾಡಿದ, ಅದನ್ನು ಮುಂದುವರಿಸಿದ್ದು ಭರದ್ವಾಜರು. ಅವರಿಗೆ ಸಂವರ್ತ ಅಂತ ಇನ್ನೊಂದು ಹೆಸರಿದೆ ಅಂತ ಹೇಳ್ತಾರೆ. ಭರತನಾಸ ದುಷ್ಯಂತನಿಂದ ಭರತ ಬಂದ ಅನ್ನುವುದನ್ನು ಹೇಳಿದೆ. ಭರತನ ದುಷ್ಯಂತನಿಂದ ಅವತರಿಸಿದನು, ತತ್ಪೂರ್ವ ನೃಪರಿಂ ಹಿರಿದು ಸಂದನು, ಅದುವೇ ಭಾರತ ವಂಶವಾಯಿತಲ್ಲಿ. ಭರತ ಸೂನು ಸುಹೋತ್ರ, ಸಂವರ್ತ ಅಲ್ಲ ಸುಹೋತ್ರ ಅಂತ, ಇವರಿಗೆ ಮತ್ತೊಂದು ಹೆಸರು ಭರತ ಸೂನು ಸುಹೋತ್ರ. ಭರದ್ವಾಜರು ಅಲ್ಲ, ಭರದ್ವಾಜರು ಭಾಳ ದೊಡ್ಡ ಋಷಿಗಳು, ಅವ್ರ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ. ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಬರೆದುಕೊಂಡವರು ಅವರು, ಭರದ್ವಾಜರು ಅಂತ ಪ್ರಾರಂಭದಲ್ಲಿಯೇ ಶುರುವಾಗಿ. ಭರದ್ವಾಜರನ್ನು ನಾನು ಅವರ ಅಪ್ಪ ಅಮ್ಮನ ಹಿನ್ನೆಲೆಯಲ್ಲಿ ಲೆಕ್ಕ ಹಾಕೋಕ್ಕಾಗೋದಿಲ್ಲ. ಭರದ್ವಾಜರು ಭಾಳ ದೊಡ್ಡ ಋಷಿಗಳು, ವೇದದಲ್ಲಿ ಒಂದು ಮಂಡಲವನ್ನು ದರ್ಶನ ಮಾಡಿದಂಥವರವರು, ದಾರ್ಶನಿಕ ಋಷಿಗಳು, ಭಾಳ ದೊಡ್ಡವರು. ಇಲ್ಲಿ ಅವರ ಅಪ್ಪ ಅಮ್ಮ ಆಗಿದ್ದರು, ಅದಕ್ಕೇನು ಮಾಡೋಣ. ಆ ಸುಹೋತ್ರನಿಗೆ ಏನು ರೀ, ನೀವು ನಿದ್ದೆ ಬರ್ತಾ ಇದೆಯಾ ಶ್ರೀಮತಿ ಅಂಬಿಕಾ ಅವರು? ನಿಮ್ಮ ಕಣ್ಣೆಲ್ಲ ಭಾಳ ಸೋತೋಗ್ಬಿಟ್ಟಿದೆ, ಚೇತನ ಕಣ್ಣು ಹಾಗೆ ಮಹಾ ಸುಸ್ತಾಗ್ಬಿಟ್ಟಿದೆ, ಏನು ನಿದ್ದೆ ಮಾಡಿದ್ದು ಬಂದಿದೆಯೋ ಅಂತ ಕಾಣುತ್ತೆ. ಭರತ ಸೂನು ಸುಹೋತ್ರನಾಥನ ಕುಮಾರಕ ಹಸ್ತಿ. ಈ ಭರತನ ಮಗ ಸುಹೋತ್ರ ಅಂತ, ಅವನ ಮಗನ ಹೆಸರು ಹಸ್ತಿ ಅಂತ.
ಹಸ್ತಿನಪುರಕ್ಕೆ ಹೆಸರಾಯಿತು ಆತನಿಂದಲೇ ನೃಪತಿ ಕೇಳಿಂದ. ಮೂರು ತಲೆ ಮುಂದಕ್ಕೆ ಹೊರಟೋಯ್ತು ಪರಮೇಶ್ವರ ಅವರೇ. ಒಂದೇ ಪದ್ಯದಲ್ಲಿ ಮೂರು ತಲೆ ಹೊರಟೋಯ್ತಾಗಲೇ ಅವ್ರು ಏನು ಗತಿಯಾಗೋಯ್ತು ಅಂತಿದ್ರೆ, ಭರತನಿಂದ ಸುಹೋತ್ರ ಬಂದ, ಸುಹೋತ್ರನಿಂದ ಹಸ್ತಿ ಬಂದ, ಹಸ್ತಿನಾವತಿ, ಹಸ್ತಿನಾಪುರ, ಗಜಪುರ ಅನ್ನತಕ್ಕಂಥ ಹೆಸರು ಆತನಿಂದಲೇ ಬಂತು. ಹಸ್ತಿನಾವತಿ ಅನ್ನೋದು ಹಸ್ತಿ ಎನ್ನುವುದರಿಂದ ಬಂತು. ಈ ರೀತಿ ಆ ವಂಶ ಅನ್ನೋದು ಬೆಳ್ಕೊಂಡು ಬಂತು. ಹಾಗೆ ಬೆಳಕೊಂಡು ಬಂದಾಗ ವರಕುಮಾರರ ಪಂಕ್ತಿಯಲ್ಲಿ ಸಂವರ್ತನಾತಗೆ ಸೂರ್ಯಪುತ್ರಿಗೆ ಸಂವರ್ತ ಅನ್ನುವನು ಒಬ್ಬನು ಬಂದ. ಹಲವಾರು ತಲೆಗಳ ನಂತರ ಸಂವರ್ತ ಅನ್ನುವನು ಬಂದ. ಆ ಸಂವರ್ತ ಅನ್ನುವ ಹೆಸರು ನಮಗೆ ಯಾಕಪ್ಪ ನೆನಪಿರಬೇಕು ಅಂದರೆ, ಸಂವರ್ತ ಅನ್ನತಕ್ಕಂಥವನಿಗೆ ಅವನು ಇಷ್ಟಪಟ್ಟಿದ್ದು ಮಹಾಸುಂದರಿಯಾಗಿರತಕ್ಕಂಥ ತಪತಿಯನ್ನು. ತಪತಿ ಅಂದರೆ ಸೂರ್ಯನ ಮಗಳು. ಸಂವರ್ತನಾತಗೆ ಸೂರ್ಯಪುತ್ರಿಗೆ ಕುರುಮಹೀಪತಿ ಜನಿಸಿದನು ಕುರುವಂಶವಾಯಿತಲ್ಲಿ. ನಾನು ಓಡೋಗ್ತಾ ಇಲ್ಲ, ಕುಮಾರವ್ಯಾಸ ಹೇಳೋದು ಇಷ್ಟೇನೆ, ಆದ್ದರಿಂದ ಅದನ್ನು ಹಾಗೆ ಮುಂದುವರಿಸ್ತೇನೆ. ವರಕುಮಾರರ ಪಂಕ್ತಿಯಲ್ಲಿ ಪ್ರತೀಪನು, ಪ್ರತೀಪ ಅನ್ನತಕ್ಕಂಥವನು ಬಹಳ ಪ್ರಸಿದ್ಧನಾಗಿದ್ದಾನೆ. ಆ ಪ್ರತೀಪನಿಗೆ ಧರಣಿಪತಿ ಆತನಲ್ಲಿ ಶಂತನು ಧರೆಗಧೀಶ್ವರನಾಗಿ ಬೆಳಗಿದ ನರಸ ಕೇಳೆಂದ. ಹಸ್ತಿ ಎನ್ನತಕ್ಕಂಥವನ ವಂಶದಲ್ಲಿ ಮುಂದುವರೆದು ಈಗ ಕುರುವಿನ ತನಕ ಬಂದಿದ್ದೇವೆ. ಕುರುಕ್ಷೇತ್ರದ ನಾಯಕನಾಗಿ ಕುರುವಂಶ ಅಂತ ಈಗಾಗಿದೆ. ಮೊದಲು ಚಂದ್ರವಂಶ, ಆಮೇಲೆ ಪೌರವಂಶ, ಆಮೇಲೆ ಭರತವಂಶ, ಆಮೇಲೆ ಕುರುವಂಶ. ಹೀಗಾಗಿ ನಾವು ಮುಂದೆ ನೋಡತಕ್ಕಂಥ ಎಲ್ಲರೂ ಕುರುವಂಶೀಯರೇ, ಕೌರವರು ಅಂತ. ಅದರಿಂದ ನೀವು ನೆನಪಿಟ್ಕೊಳ್ಬೇಕಾದ್ದು, ನೀವು ಪಾಂಡವರ ಬಗ್ಗೆ ಆದರೂ ಮಾತಾಡಿ, ಕೌರವರ ಬಗ್ಗೆ ಆದರೂ ಮಾತಾಡಿ, ಇಬ್ಬರೂ ಯಾರು? ಕೌರವರೇ. ಧರ್ಮರಾಯ ಅಂದರೆ ಕೌರವ, ಭೀಮ ಅಂದರೆ ಕೌರವ, ದುರ್ಯೋಧನ ಅಂದರೆ ಕೌರವ, ದುಶ್ಯಾಸನ ಅಂದರೆ ಕೌರವ. ಕೌರವ ಅಂದರೆ ದುರ್ಯೋಧನ ಇತ್ಯಾದಿಗಳು ಅಂತ ಅರ್ಥ ಅಲ್ಲ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ, ದುರ್ಯೋಧನ, ದುಶ್ಯಾಸನ ಇವರೆಲ್ಲರೂ ಕೌರವರೇ. ಆ ಕೌರವ ವಂಶದಲ್ಲಿ, ಆ ಕುರುವಂಶದಲ್ಲಿ ಈಗ ಶಂತನು ಅನ್ನತಕ್ಕಂಥವನು ರಾಜ್ಯವಾಳ್ತಾ ಇದ್ದಾನೆ ಬೆಳಗಿನ ನರಸ ಕೈಗಳಿಂದ ಅಂತ ವೈಶಂಪಾಯನರು ಜನಮೇಜಯ ಮಹಾರಾಜನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಒಂದು ಘಟ್ಟ ಆಯಿತು ಮಹಾಭಾರತದಲ್ಲಿ. ಇದೀಗ ಶಂತನು ಹೇಗೆ ಬಂದ ಅನ್ನೋದಕ್ಕೆ ಒಂದು ಪುಟ್ಟ ಕಥೆ ಇದೆ, ಅದನ್ನು ಹೇಳಿ ನಾನು ಮುಂದುವರಿಬೇಕು. ಒಬ್ಬ ರಾಜ ಮಹಾಭಿಷಕ್ ಅಂತ ಹಿಂದೆ ಇದ್ದಾತ ರಾಜ ಮಹಾಭಿಷಕ್. ಅವನು ಮಹಾ ತಪಸ್ಸು ಮಾಡಿ ಪುಣ್ಯಶಾಲಿಯಾಗಿ ಗೆದ್ದು ಹೆಸರು ತಗೊಂಡು ಎಲ್ಲರಿಂದಲೂ ಪ್ರಶಂಸೆ ತಗೊಂಡು ಋಷಿತುಲ್ಯ ಅಂತ ಅನ್ನಿಸ್ಕೊಂಡು ಅವನು ಬ್ರಹ್ಮಲೋಕಕ್ಕೆ ಹೋದ. ಬ್ರಹ್ಮಲೋಕದ ಸದಸ್ಯನಾದ ಮಹಾಭಿಷಕ್ ಒಂದು ದಿವಸ ಸತ್ಯಲೋಕದಲ್ಲಿ ಬ್ರಹ್ಮನ ಆಸ್ಥಾನದಲ್ಲಿ ಬೇಕಾದಷ್ಟು ಜನ ಋಷಿಗಳಿದ್ದಾರೆ. ಅಳಿದು ಹೋಗಿ ಯಜ್ಞಯಾಗಾದಿಗಳನ್ನು ಮಾಡಿ ಪುಣ್ಯಲೋಕವನ್ನು ಸಂಪಾದನೆ ಮಾಡಿಕೊಂಡು ಅಲ್ಲಿರತಕ್ಕಂಥ ಕ್ಷತ್ರಿಯರು ಪ್ರಮುಖರು ಇದ್ದಾರೆ ಅಂದಾಗ ಈಗ ಕೇಳಬೇಕು, ಕೇಳಿಸ್ತಾ ಇದೆಯಾ ಎಲ್ರಿಗೂ? ನಿನ್ನೆ ನನ್ನ ಮೇಲೆ ಒಂದು ದೂರು ಬಂದಿತ್ತು, ನೀವು ಬಲಗಡೆ ನೋಡಿಕೊಂಡೇ ಹೆಚ್ಚಿಗೆ ಮಾತಾಡ್ತಾ ಇರ್ತೀರಿ, ಎಡಗಡೆ ನೋಡೋದಿಲ್ಲ, ಆದ್ದರಿಂದ ಮೈಕ್ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ಇಟ್ಕೊಂಡಿದ್ದೀನಿ ಅದನ್ನು. ಬಲಗಡೆ ಯಾಕೆ ನೋಡ್ತೀನಿ ಅಂದರೆ ಬಲಗಡೆನೇ ಜಾಸ್ತಿ ಜನ ಕೂತಿರ್ತಾರೆ, ನಾನು ಎಲ್ಲರೂ ನೋಡ್ತಾ ಇರ್ತೀನಿ. ನಾನು ಎಡಗಡೆ ನೋಡಿರಿ, ಇರೋದೇ 4 ಜನ ಎಡಗಡೆ, ಇಲ್ಲೊಂದು 12 ಜನ ಆದರೂ ಇದೆ, ನಾನು ಬಲಗಡೆನೇ ನೋಡಬೇಕಲ್ಲ. ಕೇಳಿಸ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತಿದೆಯಾ? ಏನು ಮಗ ಆಯ್ತ್ರಿ ಪಾಪ? ನೀವು ಕೇಳಿಸ್ತಿದ್ರು ಕೇಳಿಸ್ತಿದೆ ಅಂತೀರ್ರಿ, ಭಾಳ ಮೃದು ನೀವು. ನಿಂಗರಾಜ್ ಕೇಳಿಸ್ತಾ ಇದೆಯಾ? ನಿಮಗೆ ಕೇಳಿಸ್ತಾ ಇದ್ದೀನಿ, ನೀವು ಹೊಸದಾಗಿ ಬಂದಿರೋರು, ನಿಮಗೂ ಕೇಳಿಸ್ತಾ ಇದೆಯೋ? ಮಹಾಭಿಷಕ್ ಸ್ವರ್ಗಲೋಕದಲ್ಲಿ, ಸ್ವರ್ಗ ಅಲ್ಲ ಸತ್ಯಲೋಕದಲ್ಲಿ ಬ್ರಹ್ಮನ ಆಸ್ಥಾನದಲ್ಲಿ ಕೂತಿದ್ದಾನೆ. ಅನೇಕಾನೇಕ ಋಷಿಗಳು ಗತಿಸಿ ಹೋದ ಬ್ರಹ್ಮಲೋಕಕ್ಕೆ ಬಂದಂಥ ಕ್ಷಾತ್ರ ವೀರರು ಎಲ್ಲರೂ ಇದ್ದಾರೆ. ಅಲ್ಲಿಗೆ ಗಂಗೆ ಬಂದಳು. ಗಂಗೆ ಮಹಾಸುಂದರಿ, ನೀವು ಎಲ್ಲರೂ ಸುಂದರಿಯರೇ. ನೀವು ಪುರಾಣಕ್ಕೆ ಹೋಗ್ಬಿಟ್ರೆ ಕಂಡು ಕಂಡು ಹೆಣ್ಣುಗಳೆಲ್ಲ ಚೆನ್ನಾಗಿಲ್ಲ ಅಂತ ಹೇಳೋ ಮಾತೇ ಇಲ್ಲ. ಗಂಗೆ ಮಹಾಸುಂದರಿ, ಅವಳು ಬಂದಿದ್ದಾಳೆ ಬ್ರಹ್ಮನ ಆಸ್ಥಾನಕ್ಕೆ ಹೋಗುವ ಹೊತ್ತಿಗೆ. ಈ ಚೆನ್ನಾಗಿದ್ದಾಳೆ ಚೆನ್ನಾಗಿಲ್ಲ
ಕುರೂಪಿ, ವಿಕೃತಿ, ಕರ್ಕಶ ಅದೆಲ್ಲ ಇರಕೂಡ್ದು. ಯಾಕೆಂದರೆ ಅದು ಬ್ರಹ್ಮನ್ನಂತ, ಅದು ಆತ್ಮಸ್ವರೂಪ ಅಂತ, ಪರಮಾತ್ಮ ಅಂತ. ಈ ಆತ್ಮ ಅನ್ನತಕ್ಕಂಥದ್ದಕ್ಕೆ ರೂಪ ಇಲ್ಲ, ಬಣ್ಣ ಇಲ್ಲ, ಗುಣ ಇಲ್ಲ, ನಾವ್ಯಾರೂ ಆತ್ಮವನ್ನು ನೋಡೂ ಇಲ್ಲ. ಪರಮಾತ್ಮ ಆತ. ಆ ಕ್ಷೇತ್ರದಲ್ಲಿ, ಆ ಸ್ಥಾನದಲ್ಲಿ ಈ ಸೌಂದರ್ಯದ ಆರಾಧನೆ ಅವೆಲ್ಲ ಇಲ್ಲ, ಇರಕೂಡ್ದು, ಇರಬೇಕಾಗಿಲ್ಲ. ಅಂಥವರಿಗೇ ಸತ್ಯಲೋಕದಲ್ಲಿ ಪ್ರವೇಶ ಅಂತ. ಆದರೆ ನಮ್ಮ ಮಹಾಭಿಷ ಸ್ವಲ್ಪ ಅವನು ಇನ್ನೂ ಈ ಸೌಂದರ್ಯದ ಆರಾಧನೆ ಅದೆಲ್ಲ ಇತ್ತು. ಗಂಗೆ ಬಂದಿದ್ದ, ಸುರಸುಂದರಿಯಾದ ಗಂಗೆ ಬಂದಿದ್ದ. ಈ ದೇವತೆಗಳಿಗೆ ಚಪಲ ಜಾಸ್ತಿ, ಒಂಥರ ಆ ಇಂದ್ರನಿಂದ ನಾವೆಲ್ಲ ಭಾಳ ಉತ್ತಮರು ಅಂತ ಅಂದ್ಕೊಂಡಿದ್ದೀವಿ. ಆ ಇಂದ್ರನಷ್ಟು ದುರ್ಬಲರು ನಾವೇನೂ ಅಲ್ಲ. ವಾಯು ಪಾಪ ಗಂಗೆ ಬಂದ್ಲಪ್ಪ, ಅವಳು ಸೀರೆ ಉಟ್ಕೊಂಡು ಬಂದಿದ್ದಾಳೆ. ಇನ್ನೇನು ಉಡ್ತಾಳೆ, ಏನು ನೀವು ಹಾಕ್ಕೊಂಡಾಗ ಬೇರೆ ಬಟ್ಟೆ ಹಾಕ್ಕೊಳಕ್ಕಾಗತ್ತೆ, ಸೀರೆ ಉಟ್ಟಿದ್ದಾಳೆ. ಇವನು ವಾಯು ಸುಮ್ಮನೆ ಇಲ್ಲದೆ ಆ ಸೀರೆನ ಹಾರಿಸ್ಬಿಟ್ಟಿನಂತೆ. ಇದು ಯಾವ ಚಾಪಲ್ಯ ಅಂತೀನಿ ನಾವು? ದೇವತೆನ್ರಿ ನೀವು, ನಿಮಗಿನ್ನ ಭಾಳ ದೊಡ್ಡವರು, ಬ್ರಹ್ಮದೇವರ ಆಸ್ಥಾನದಲ್ಲಿ ಕೂತಿದ್ದೀರಿ, ಪಾಪ ಗಂಗೆ ಮೇಲೆ ಸೀರೆ ಹಾರಿಸ್ಬಿಡೋದೆ. ಈಗ ತಪ್ಪು ಯಾರದು? ಅಲ್ಲಿರೋ ಸದಸ್ಯರಿದ್ದಾರೆ, ಎಲ್ಲರೂ ಸೀರೆ ಹರಿದ್ರೆ ಕಣ್ಣು ಉಚ್ಕೊಂಡ್ರಂತೆ. ಇವನು ಮಹಾಭೀಡಕ್ಕೆ ಮಾತ್ರ ಅಂತ ಕೊಡ್ತಾ ಇದ್ದನಂತೆ. ಅಂದರೆ ಅವನಿಗೆ ಆಸಕ್ತಿ ಇದೆ, ಇನ್ನೂ ಭೂಲೋಕದ ಶೃಂಗಾರದ ಆಸೆ ಇದೆ ಅಂತ ಬ್ರಹ್ಮನಿಗೆ ಗೊತ್ತಾಯ್ತಂತೆ. ನಮಗೆ ಗೊತ್ತಾಗುತ್ತೆ, ಅವನಿಗೇನು ಗೊತ್ತಾಗಿದೆ? ಬ್ರಹ್ಮನಿಗೆ ಗೊತ್ತಾಯಿತು. ಆಗ ಬ್ರಹ್ಮ ಹೇಳಿದ, ನೋಡಯ್ಯ ಮಹಾಭೀಷ, ನೀನು ಚಪಲಚಿತ್ತನಾಗಿದ್ದೀಯ. ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ವಿಷಯವೆಂಬ ಹಸುರನು ಎನ್ನ ಮುಂದೆ ಪಸರಿಸದಿರಯ್ಯ, ಪಶುವೇನಬಲ್ಲದು ಹಸುರೆಂದೆಳಸುವುದು ಅಂತ. ಬಸವಣ್ಣ ತುಂಬ ಮುಗ್ಧನಾಗಿ, ಪ್ರಾಮಾಣಿಕವಾಗಿ ಮನುಷ್ಯನ ಮಿತಿಯನ್ನು ತೋರಿಸ್ತಾ ಆತ ಹೇಳ್ತಾನೆ, ವಿಷಯವೆಂಬ ಹಸುರನು ಎನ್ನ ಮುಂದೆ ಪಸರಿಸದೇ ಇರು. ನೀನು ಸುಂದರಿ ಇರೋಂಥದ್ದು ಜನ ನನ್ನ ಮುಂದೆ ನರ್ತನ ಮಾಡಿಸಿ ಏನೂ ಆಗಿಲ್ಲ, ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ ಅಂತ ಅಂದ್ಕೋಬೇಡ ಅಂತ. ನಾನು ವಿಷಯವೆಂಬ ಹಸುರು ನನ್ನ ಮನಸ್ಸನ್ನು ಚಾಂಚಲ್ಯಕ್ಕೆ ದೂಡಬಲ್ಲಂತಹ ಸೃಷ್ಟಿಯನ್ನು ಮಾಡಿ ಇವನು ಭಾಳ ದುರ್ಬಲ ಆಗಿಬಿಟ್ಟ ಅಂತ ಹೇಳಬೇಡ. ನಮ್ಮ ಋಷಿಗಳೆಲ್ಲ ಅರಣ್ಯಕ್ಕೆ ಯಾಕೆ ತಪಸ್ಸಿಗೆ ಹೋಗ್ತಿದ್ರು ಅಂದರೆ, ನಗರದಲ್ಲಿರತಕ್ಕಂಥ ಸ್ತ್ರೀಯರು ಆಕರ್ಷಿಸ್ತಾರೆ ಅಂತ. ಆದ್ದರಿಂದ ಅಲ್ಲಿಗೂ ಕಳಿಸ್ತಾ ಇದ್ದ, ಮೇನಕೇನೋ ರಮ್ಮೇನೋ ಹೋಗು ಅವನು ಕೆಲಸ ಅಂತ. ಈಗ ಮಹಾಭೀಡ್ದ ಏನು ತಪ್ಪಿದೆ? ಅವಳು ಬಂದ್ಲಪ್ಪ, ವಾಯು ವಸ್ತ್ರಾಪಹರಣ ಮಾಡ್ದ, ಕೃಷ್ಣ ಅಲ್ಲಿರಲಿಲ್ಲ ರಕ್ಷಣೆ ಕೊಡೋಕ್ಕೆ, ಇವನು ಮಹಾಭೀಡಕ್ಕೆ ನೋಡ್ದ, ಏ ಚೆನ್ನಾಗಿದ್ದಾಳಲ್ಲ ಅಂತ ಅಂದ್ಕೊಂಡ, ತಪ್ಪೇ ಅವನು. ಆದರೆ ಬ್ರಹ್ಮ ಹೇಳ್ದ, ನನ್ನ ಆಸ್ಥಾನದಲ್ಲಿ ಕೂತ್ಕೊಂಡ ಮೇಲೆ ಮಿಕ್ನಾದರಲ್ಲಿ ಏನು ಮಾಡಿದ್ರು, ಕಣ್ಣು ಮುಚ್ಕೊಂಡ್ರೋ ಇಲ್ಲೋ, ನೀನು ಮುಚ್ಕೋಬೇಕಾಯಿತು, ನೀನು ಕಣ್ಣು ಮುಚ್ಕೊಳ್ಳಿಲ್ಲ, ಆದ್ದರಿಂದ ಹೋಗು ಮೂಲಕ್ಕೆ ಹೋಗು, ಅಲ್ಲ ನೀನು ಗಂಗೆನೂ ಕಳಿಸ್ತೀನಿ, ಅವಳ ಜೊತೆಗೆ ಮದುವೆ ಮಾಡ್ಕೊ, ಸುಖ ಅನುಭವಿಸು, ನಿನಗೆ ಸುಖವೆಲ್ಲ ಶಾಂತವಾದ ಮೇಲೆ, ಅದಕ್ಕೆ ಅವನ ಹೆಸರು ಶಂತನು ಅಂತ, ನಿನಗೆ ಸುಖ ಆಸೆ ಎಲ್ಲ ಶಾಂತವಾದ ಮೇಲೆ ನೀನು ಬಾ, ಮತ್ತೆ ಅಲ್ಲಿ ತನಕ ನೀನು ಹೋಗಿ ಭೂಲೋಕದಲ್ಲಿರು. ಆಯ್ತು ಸ್ವಾಮಿ ಅಂತ ಬಂದ. ಈಗ ಅವನು ಈ ಪ್ರತೀಪನ ಮಗನಾಗಿದ್ದಾನೆ. ವರಕುಮಾರರ ಪಂಕ್ತಿಯಲ್ಲಿ ಪ್ರತೀಪ, ಅವನು ಧರೆಗಧೀಶ್ವರನಾಗಿದ್ದಾಗ ಅವನ ಮಗ ಶಂತನುವಾದ, ಆ ಶಂತನು ಈಗ ಧರಣಿಪತಿಯಾಗಿ ಬೆಳಗುತ್ತಾ ಇದ್ದಾನೆ. ಒಂದು ದಿವಸ ಗಂಗಾ ನದಿಯ ತೀರಕ್ಕೆ ಅವನು ಭೇಟಿಗೆ ಹೋಗಿದ್ದಾನೆ. ಭೇಟೆ ಬಗ್ಗೆ ಹೇಳಿದ್ದಾಯ್ತು ನಾನು ಪ್ರಾರಂಭದಲ್ಲಿ. ಅಲ್ಲಿ ಒಂದು ಸುರಸುಂದರಿಯಾದ ಹೆಣ್ಣು, ಮತ್ತೆ ಮಹಾಸುಂದರಿಯಾದ ಒಂದು ಹೆಣ್ಣು ಕಾಣಿಸ್ತು. ಯಾರು ಅಂದ, ಮರ್ತೋಯ್ತೇನ್ರೀ, ಸತ್ಯಲೋಕದಲ್ಲಿ ಭೇಟಿ ಮಾಡಿ ಶಾಪ ತಗೊಂಡು ಬಂದಿದ್ದೀರಲ್ಲ ನೀವು, ನಾನು ಗಂಗೆ ಅಂತಂದು. ನೀನು ಯಾಕೆ ಬಂದೆ ಎಂದ, ನೀವು ಶಾಪವನ್ನು ತಗೊಂಡು ಇಲ್ಲಿ ಹುಟ್ಟಿದಿರಿ, ನನಗೇನಾಯಿತು ಅಂತ ಗೊತ್ತೋ ನಿಮ್ಗೆ ಆಮೇಲೆ
ನನಗೂ ಬ್ರಹ್ಮ ಹೇಳಿದ, ಹೋಗು ಅವನು ಮದುವೆ ಆಗು ಅಂತ. ನಿನ್ನಿಂದಾಗಿ ಅವನು ತಲೆ ಕೆಡಿಸ್ಕೊಂಡ. ಮತ್ತೆ ನೋಡಿ, ಗಂಗೆದೇನು ತಪ್ಪಿದೆ ಪಾಪ, ಅವಳು ಏನೂ ತಪ್ಪಿಲ್ಲ, ತರಲೆ ಮಾಡಿದ್ದೆಲ್ಲ ವಾಯುಗೆ ಶಿಕ್ಷೆ ಕೊಟ್ಟರು, ಅವನು ಕೊಡಬೇಕು. ಅವನಿಗೆ ಬಿಟ್ಬಿಟ್ಟು ಇವರಿಬ್ಬರಿಗೂ ಶಿಕ್ಷೆ ಕೊಟ್ಟಿದ್ದಾನೆ ಬ್ರಹ್ಮ, ಹೋ ಅಂತ ನನಗೆ ಹೇಳಿದೆ. ನಾನು ಕೆಳಗೆ ಇಳಿದು ಬರ್ತಾ ಇದ್ದೆ. ಆ ಇಳಿದು ಬರ್ತಾ ಇದ್ದಾಗ ಉಸುಗಳು 8 ಜನ ಅವ್ರು ಬಂದು ನನ್ನ ಕಾಲು ಹಿಡ್ಕೊಂಡ್ರು. ಏನಪ್ಪ ಅಂತ ಅವ್ರು ಹೇಳಿದರು, ನೋಡಮ್ಮ ಒಂದು ತಪ್ಪಾಗಿ ಹೋಯಿತು, ನಾವು 8 ಜನ, 8ನೆಯವನ ಹೆಸರು ದ್ಯು ಅಂತ, ಅವನಿಗೆ ಅವನ ಹೆಂಡತಿ ಹೇಳಿಲ್ಲಂತೆ. ಈ ಗಂಡಂದರೆ ಹಣೆ ಬರಹ ಎಲ್ಲ ಹೆಂಡತಿಯರನ್ನು ತೃಪ್ತಿಪಡಿಸುವುದರಲ್ಲೇ ಕಳೆದು ಹೋಗುತ್ತೆ. ಏನ್ರಿ ಪರಮೇಶ್ವರ, ನಿಮ್ಮನ್ನೇ ಕೇಳಬೇಕು ನಾನು, ಅಥವಾ ಎಲ್ಲ ಗಂಡಸರನ್ನು ಕೇಳೋಣ, ನನಗೆ ಹೆಚ್ಚು ಪರಿಚಯ ಇಲ್ಲ ಅಂತ ನಾನು ಬರೀ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಿಮ್ಮ ಮದುವೆ ಆಗಿದೆಯೇನ್ರಿ? ನಿಮ್ಮ ಇಡೀ ಜೀವನದಲ್ಲಿ ಬಹಳ ದೊಡ್ಡ ಸವಾಲು ಏನಪ್ಪ ಅಂದರೆ ನಿಮ್ಮ ಹೆಂಡತಿಯನ್ನು ತೃಪ್ತಿಪಡಿಸೋದು. ಹೌದಾ? ನೋಡ್ರಿ ಇವರು 100ಕ್ಕೆ 100 ಹೌದು ಅಂತ ಇದೆ. ಎಲ್ಲ ಏನ್ರಿ ನೀವು ಹೇಳ್ರಿ, ಹೌದಾ ಹೌದು ಅಂತೀರಾ? ಮದುವೆ ಆಗಿದೆ ತಾನೇ ನಿಮಗೆ, ನೀವು ಆಗದೇ ಇದ್ರು ಅಂದ್ಬಿಟ್ರೆ ಗತಿ ಏನು? ಎಲ್ಲ ಗಂಡುಗಳ ಜೀವನದ ಪ್ರಧಾನ ಉದ್ದೇಶ ಏನಪ್ಪ ಅಂದರೆ ಅವ್ರ ಹೆಂಡತಿಯರನ್ನು ತೃಪ್ತಿಪಡಿಸೋದು ಅಂತ. ಈ ದ್ಯೂ ಅನ್ನುವನು ಅವನ ಹೆಂಡತಿ ಹೇಳಿದ ಏನಂತ, ಏ ನನಗೆ ಒಬ್ಬ ಸ್ನೇಹಿತೆ ಇದ್ದಾಳೆ ಭೂಲೋಕದಲ್ಲಿ, ನಾವೆಲ್ಲ ಗಂಧರ್ವರು, ನಾವೆಲ್ಲ ಯಕ್ಷರು, ನಾವೆಲ್ಲ ಉಸುಗಳು, ನಮಗೆ ಯೌವನ ಅನ್ನೋದು ಕಡಿಮೆ ಆಗಲ್ಲ, ಸಾವಿಲ್ವೇ ಇಲ್ಲ, ಅಮೃತ ಕುಡಿತಾ ಇರ್ತೀವಿ, ಆದರೆ ನನ್ನ ಸ್ನೇಹಿತೆಗೆ ಅಮೃತ ಸಿಗಲ್ಲ. ಆದರೆ ಈ ವಸಿಷ್ಠ ಬ್ರಹ್ಮರ್ಷಿಗಳಿದ್ದಾರಲ್ಲ, ಅವ್ರ ಹತ್ರ ಒಂದು ಹಸು ಇದೆ, ಆ ಹಸುವಿನ ಹಾಲನ್ನು ಕುಡಿದರೆ 10,000 ವರ್ಷ ಬದುಕಿರ್ಬೋದಂತೆ, ಯೌವನ ಇರುತ್ತಂತೆ, ಶಕ್ತಿ ಇರುತ್ತಂತೆ. ಆದ್ದರಿಂದ ಏನು ಮಾಡೋಣ? ಏನ್ರಿ ನಂಗೋಸ್ಕರ ನಿಮಗೆ ನನ್ನಲ್ಲಿ ಪ್ರೇಮ ಇರುವುದು ನಿಜವೇ, ಆದರೆ ಆ ವಸಿಷ್ಠ ಬ್ರಹ್ಮರ್ಷಿಗಳ ಹಸುನ ಕದ್ಕೊಂಡು ಹೋಗೋಣ ಅಂತ ಹಾಗೆ ಹೇಳಿಲ್ಲಂತೆ. ಇವನು ಪೆದ್ರಲ್ಲಿ ಮುಟ್ಟಾಳ ಒಂದಂತೆ. ಇದು ಎಂಥ ಪೆದ್ದ ಕಾರಣ ಅಂದರೆ, ವಸಿಷ್ಠರಪ್ಪ ಅವರು ಮಹಾಸಾಧುಗಳು, ಮಹಾಧರ್ಮಾರ್ಥರು, ಅವರು ಒಂದು ಲೋಟ ಹಾಲು ಕೊಡೋದು ಕೊಡ್ತಿರಲಿಲ್ಲ ಇವರು, ಅದಕ್ಕೆ ಹಸುವೇ ಕದ್ಕೊಂಡು ಹೋಗ್ಬೇಕೆ? ಭಾಳ ಸರಳವಾಗಿ ಸುಲಭವಾಗಿ ಒಂದು ಪುಟ್ಟ ಕೇಳಿಕೆಯಲ್ಲಿ ಸಾಧ್ಯವಾಗಬಹುದಾದದ್ದನ್ನು ಬಿಟ್ಟು ಅವರು ಹಸುವೇ ಕರ್ಕೊಂಡು ಹೋಗಕ್ಕೆ ನೋಡಿದ್ರು. ವಸಿಷ್ಠರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ಇಲ್ಲದೇ ಇರಲಿಬೇಕಲ್ಲ ಕರ್ಕೊಂಡು ಹೋಗಬೇಕಾದ್ರೆ, ಅವರ ಆಶ್ರಮಕ್ಕೆ ಹೋದರು, ಆ ಹಸುವಿನ ಕೊರಳಿಗೆ ಹಗ್ಗವನ್ನು ಹಾಕಿದರು, ಎಳ್ಕೊಂಡು ಹೋದರು. ಎಳ್ಕೊಂಡು ಹೋಗ್ತಾ ಇದ್ದಾರೆ, ಆ ಹಸು ಅಷ್ಟು ಸುಲಭವಾಗಿ ಜೊತೆಗೆ ಬರೋದಕ್ಕೆ ಸಿದ್ಧ ಇಲ್ಲ, ಅದು ಸ್ವಲ್ಪ ಕೊಸರಾಡ್ತಾ ಇದೆ. ಅದಕ್ಕೆ ದ್ಯೂ ಏನು ಮಾಡ್ದ, ತನ್ನ ಹೆಂಡತಿಗೆ ಮುಂದೆ ತನ್ನ ಪೌರುಷವನ್ನು ತೋರಿಸಿಕೊಳ್ಳೋದಕ್ಕೆ ಒಂದು ಮುಳ್ಳು ಕಂಬ ತಗೊಂಡು ಹೊಡೆದ. ಅದಕ್ಕೆ ಸ್ವಲ್ಪ ನೋವಾಯಿತು, ಮುಂದಕ್ಕೆ ಹೋಯಿತು. ಸುಮ್ಮನೆ ಆ ವಿಷಯ ನೆನಪಿರಲಿ, ನೀವು ಮುಂದೊಂದು ಸಲ ಆ ವಿಷಯದ ಬಗ್ಗೆ ಮಾತಾಡಬೇಕು. ನಾವು ಇವರು ಆ ಹಸುವನ್ನು ಕರೆದುಕೊಂಡು ಹೋದ ಮೇಲೆ ಆಯಿತು, ಕರ್ಕೊಂಡು ಹೋದ್ರಿ, ಒಂದು ಲೋಟ ಹಾಲು ತೊಗೊಂಡ್ರಿ, ವಾಪಸಾದರೂ ಕರ್ಕೊಂಡು ಬಂದುಬಿಡ್ಬೇಕಾ? ಅವರೇ ಇಟ್ಕೊಂಡ್ಬಿಟ್ರದಲ್ಲ. ವಸಿಷ್ಠ ಬ್ರಹ್ಮರ್ಷಿಗಳಿಗೆ ಈ ವಿಷಯ ಗೊತ್ತಾಯಿತು. ಗೊತ್ತಾದಾಗ ಅವ್ರು ಶಾಪ ಕೊಟ್ಟ, ಯಾರು ನನ್ನ ಹಸುವನ್ನು ಕದ್ದಿದ್ದಾರೋ ಅವರೆಲ್ಲ ಮನುಷ್ಯರಾಗಿ ಹುಟ್ಟಲಿ. ಈ 8 ಜನ ಹಸುಗಳು ಅವರಿಗೆ ಮನುಷ್ಯರಾಗಿ ಹುಟ್ಟಬೇಕು. ಅವರೇ ಕಾಲು ಹಿಡ್ಕೊಂಡಿರೋದು ಗಂಗಾದೇವಿನ, ನೋಡಮ್ಮ ನಮಗೆ ಶಾಪ ಕೊಟ್ಬಿಟ್ಟಿದ್ದಾರೆ, ನಾವು ಹೋಗಿ ಅವ್ರು ಕಾಲು ಹಿಡ್ಕೊಂಡ್ವಿ, ಆದರೆ ವಸಿಷ್ಠರು ಹೇಳಿದರು ನೀವು ಮಾಡಿದ ತಪ್ಪು, ತಪ್ಪು ಮಾಡಿದ ಮೇಲೆ ಶಿಕ್ಷೆಯನ್ನು ಅನುಭವಿಸ್ಬೇಕು, ಅದರೊಳಗೂ ನಾನು ಹೇಳಿಬಿಟ್ಟಿದ್ದೀನಿ, ಅದು ಸುಳ್ಳಾಗೋ ಹಾಗಿಲ್ಲ. ಆದರೆ ನಾನು ಏನು ನಿಮಗೆ ಆಶ್ವಾಸನೆ ಕೊಡಬಹುದು ಅಂದರೆ, ಯಾವನು ಇಷ್ಟಪಟ್ಟ ಈ ಕದಿಯುವಿಕೆಗೆ ಯಾರು ಕಾರಣರಾಗಿದ್ದಾರೆ
ಅವನೊಂದಷ್ಟು ಕಾಲ ಇರಲಿ ಭೂಲೋಕದಲ್ಲಿ. ಮಿಕ್ಕನಾದವರೆಲ್ಲ ಹುಟ್ಟಿದ್ದಾಗೆ ಬರ್ಬೋದು, ಆದರೆ ಹುಟ್ಟಿದ್ದಾಗ ಬರಬೇಕು ಅಂದರೆ ಹುಟ್ಟಿದ ಮೇಲೆ ಸಾಯಬೇಕಲ್ಲ, ಹುಟ್ಟಿದ ಮೇಲೆ ಸತ್ತು ಬರಬಹುದು, ಅವನೊಬ್ಬನು ಸಾಯೋ ಹಾಗಿಲ್ಲ, ಅವನು ಅನುಭವಿಸ್ಬೇಕು ಕಷ್ಟನ ಅಂತ ಹೇಳಿದಾರಮ್ಮ. ಈಗ ನಾವು ಹೇಗೂ ಭೂಲೋಕಕ್ಕೆ ಹೋಗಬೇಕು, ಹೋಗಿ ಭೂಲೋಕದಲ್ಲಿ ಹುಟ್ಟಬೇಕು. ಯಾರ್ಯಾರಿಗೂ ಹುಟ್ಟೋದ್ರು ನಿನಗೆ ಹುಟ್ಟಿವಮ್ಮ ತಾಯಿ ಗಂಗಮ್ಮ, ನೀನು ನೀನು ಮಹಾಪತಿವ್ರತೆ, ಮಹಾಪವಿತ್ರಾತ್ಮಳು ನೀನು. ಆದ್ದರಿಂದ ನಾನು ನಿಮಗೆ ಮಗುವಾಗಿ ಹುಟ್ಟುತ್ತೇನೆ, ನೀವು ಅದಕ್ಕೆ ಅನುಮತಿ ಕೊಡಬೇಕು. ಆಯಿತು ಅಂತ ಇಷ್ಟೆಲ್ಲ ಕಥೆ ಆಗಿ ಈಗ ಗಂಗೆ ಶಂತನುವನನ್ನು ನೋಡಿದ್ದಾಳೆ. ಹೇಳಿ, ನಾನು ಬಂದಿದ್ದೀನಿ ನಿನ್ನ ಜೊತೆ ಮದುವೆ ಆಗೋದಕ್ಕೆ. ನಾನೇ ಕೇಳಬೇಕಾದ, ನೀನೇ ಹೇಳಿಬಿಟ್ಟಲ್ಲ ಮದುವೆ ಆಗೋಣ ಅಂತ. ಆದರೆ ಒಂದು ನಿಯಮ ಅಂತ ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಈ ನಿಯಮ ಪ್ರಯೋಗ ಆಗುತ್ತೆ ಅಲ್ಲೆಲ್ಲ ವಿಚ್ಛೇದನ ಆಗುತ್ತೆ ಅಂತ. ವಿಚ್ಛೇದನ ಕಾನೂನುಬದ್ಧವಾಗಿ ಆಗುತ್ತೋ ಅಥವಾ ಗಂಡ ಹೆಂಡತಿಯಲ್ಲಿ ವಿರಸ ಆಗುತ್ತೋ, ಗಂಡ ಹೆಂಡತಿ ಒಟ್ಟಿಗೆ ಬದುಕೋದಿಲ್ವೋ, ಗಂಡ ಹೆಂಡತಿ ಬೇರೆ ಬೇರೆ ಇರ್ತಾರೋ, ಅದೇನೇ ಆಗಿರಲಿ ಅಂತೂ ಭೇದ ಆಗುತ್ತೆ. ಒಂದು ನಿಯಮ ಏನು, ಯಾರೂ ಒಪ್ಪದ, ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲದ ಒಂದು ನಿಯಮ ಅದು ಏನು ಅಂದರೆ, ನಾನು ಏನು ಹೇಳಿದ್ರೆ ನೀವು ಅನ್ಬೇಕು. ನಾನು ಹೇಳಿದ್ದಕ್ಕೆ ನೀವು ವಿರೋಧ ಮಾಡಿದ್ರೋ ವಿಚ್ಛೇದನ ಬಿಟ್ಟೋಗ್ಬಿಡ್ತೀನಿ ನಾನು. ಗಂಡಿನ ಹಣೆ ಬರಹ ಅಷ್ಟೇ, ಒಂದು ಸಲ ಅವನು ಬಿದ್ದಾದನೆ ಹ್ಞೂ ಅಂತ ಇರ್ತಾನೆ, ಹ್ಞೂ ಅನ್ನೋದೇ ಇಲ್ಲ ಅವನು. ಈಗಲೂ ಹ್ಞೂ ಅಂದ ಅವನು ಶಂತನು, ಆಯಿತು ಅಂದ, ಮದುವೆ ಆಯಿತು, ಒಂದು ವರ್ಷ ಆಯಿತು. ಅವಳು ಬಸರಿ ಆದವು, ಬಸರಿ ಮೊದಲಾಗ್ತಾರೋ ಬಾಣಂತಿ ಮೊದಲಾಗ್ತಾರಪ್ಪ, ಮೊದಲು ಬಸರಿನೇ ಆಗೋದು ಅದೇನದು, ಏನಮ್ಮ ಮೊದಲು ಬಸರಿ ಆಗ್ತಾರೋ ಬಾಣಂತಿ ಆಗ್ತಾರೋ, ಬಸರಿ ಬಸರಿ. 9 ತಿಂಗಳು ಆಯಿತು, ಮಗುನೂ ಹುಟ್ಟಿತು. ಅವಳು ಆ ಮಗುವನ್ನು ತಗೊಂಡು ನದಿಯಲ್ಲಿ ಹಾಕೋದಕ್ಕೆ ಹೋದೆ, ಶಂತನು ಜೊತೆಗೆ ಹೋದೆ. ಮಗು ನೆತ್ತಾಕಿದ್ಲು, ಅವಳಿಗೇನು ಅನಿಸ್ತಾ ಇಲ್ಲ, ಯಾಕೆಂದರೆ ಅವಳು ಬಂದಿರೋದೇ ಆ ಇವನು ಮದುವೆ ಆಗೋದ್ರ ಜೊತೆಗೆ ಆ ಎಲ್ಲ ಅಷ್ಟವಸ್ತುಗಳನ್ನು ವಾಪಸ್ ಕಳಿಸೋದಕ್ಕೆ 7 ಜನ. ಹೀಗಾಗಿ ಅವಳು ಎತ್ತಾಕಿದ್ರೆ ಗೊತ್ತು ಅವರು ಆ ಲೋಕಕ್ಕೆ ಹೋಗ್ತಾರೆ ಅಂತ ಅವಳು ಎತ್ತಾಕಿದ್ರು. ಆದರೆ ಶಂತನು ಅವನ ಮನುಷ್ಯ, ಅವನು ಅವನು ಹೊಟ್ಟಿರೋದಿತ್ತು, ಅವನ ಮಗ ಅಲ್ಲೇನಂದ್ರೆ ಯೋ ಅಂದ, ಏನು ಅಂದ್ಲು, ಏನೂ ಇಲ್ಲ ಅಂತ ಅನ್ನೋ ಆಗಿಲ್ವಲ್ಲ, ಏನು ಅವನಿಗೆ ನೊಂದರೂ ನೊಂದೇ ಅಂತ ಹೇಳೋದಾಗಿಲ್ಲ, ಮಾಡಬೇಡ ಅಂತ ಹೇಳೋದಾಗಿಲ್ಲ. ಸಾಧ್ಯನೇ, ಯಾವುದಾದ್ರು ಒಂದು 100,000 ಜನ ಗಂಡ ಹೆಂಡತಿಯರನ್ನು ತಗೊಂಡ್ರೆ, ಆ 100,000 ಗಂಡ ಹೆಂಡತಿಯರಲ್ಲಿ 3 ದಿವಸದೊಳಗೆ ಒಂದು ಸಲ ಅವನು ಹೊಂದಿರ್ತಾನೆ, ಹೊಂದಿರ್ತಾನೆ ಅಲ್ವೇನಮ್ಮ ಅಂತಂತಾನೆ. ಎಲ್ಲರೂ ಅಂತಾರೆ ಇವನು ಅನ್ನೋ ಹಾಗಿಲ್ಲ, ಪಾಪ ಇವನ ಕಷ್ಟ ಎಂಥ ಕಷ್ಟ, ಇದು ಪ್ರೇಮ ವಿವಾಹ ಹೇಳಿದ್ರೆ ಇದೊಂದು ಥರದ ಪ್ರೇಮ ವಿವಾಹದ ಕಷ್ಟ, ಇದು ನಿಯಮಬದ್ಧವಾದ ಪ್ರೇಮ ವಿವಾಹ, ಹ್ಞೂ ಹ್ಞೂ ಅನ್ನೋ ಹಾಗಿಲ್ಲ. ಏನು ಮಾಡಿದ್ರೆ ಸುಮ್ಮನೆ ಇರಬೇಕು. ಆಯಿತು, 2ನೇ ವರ್ಷ ಆಯಿತು, ಇನ್ನೊಂದು ಮಗು ಹುಟ್ಟಿತು, ಅದನ್ನು ನೀರಿಗೆ ಹಾಕಿದ್ಲು, ನೀರಿಂದ ಗಂಗೆಗೆ ಹಾಕಿದ್ಲು, 3ನೇ ಮಗು ಹಾಕಿದ್ಲು, 4ನೇ ಮಗು ಹಾಕಿದ್ಲು, 5ನೇ ಮಗು ಹಾಕಿದ್ಲು, 6ನೇ ಮಗು ಹಾಕಿದ್ಲು, 7ನೇ ಮಗು ಹಾಕಿದ್ಲು, 8ನೇ ಮಗು ತಗೊಂಡು ಇನ್ನು ಎಷ್ಟು ಅಂತ ನೋಡ್ತಾನೆ. ಏ ನಿಲ್ಲು ನಿಲ್ಲು ನಿಲ್ಲು, ಏನಂದೇ ಅಂದ್ಲು. ಓ ಇಲ್ಲ ಅಂದ, ನೀನು ಬಿಟ್ಟೆ ಅಂತ. ಇದು ಯಾವ ಸಿನಿಮಾ ಗಂಡ ಹೆಂಡತಿ, ಒಂದು ಸಲ ಅವನು ಇಲ್ಲ ಅಂತಿದ್ದಾಗೇ ಹೊರಡ್ತೀನಿ ಅಂದ್ಬಿಟ್ಲು ಅವನು. ಇವನು ಅಯ್ಯೋ ಅಂದ, ಅಯ್ಯೋ ಇಲ್ಲ ಏನೂ ಇಲ್ಲ ಹೊರಟೆ ಅಂತ ಮಗುನ ಎತ್ಕೊಂಡು ಹೋಗೇ ಬಿಟ್ಟು. ಇವನು ಮಗು ಆದರೂ ಸಹಿತ ಅದೂ ಇಲ್ಲ. ಒಂದು ವರ್ಷ ಆಯಿತು, 2 ವರ್ಷ ಆಯಿತು, 20 ವರ್ಷ ಆಯಿತು, 30 ವರ್ಷ ಆಯಿತು, 32 ವರ್ಷಗಳಾಯಿತು. ಅಂದರೆ ಶಂತನು ವಿವಾಹಿತನಾಗಿ 8 ವರ್ಷಗಳು ದಾಂಪತ್ಯದಲ್ಲಿ ಕಳೆದು ಆನಂತರ 32 ವರ್ಷಗಳ ತನಕ ಅವನು ಒಂಥರ ಭಗ್ನ ಮನೋರಥನಾಗಿ ಒಂಥರ ವಿಷಣ್ಣನಾಗಿದ್ದ ಹಾಗಿದ್ದಾನೆ ಒಂದಷ್ಟು ಕಾಲ, 32 ವರ್ಷಗಳ ಕಾಲ ಹಾಗಿದ್ದ ಅವನು. ಆಮೇಲೆ ಒಂದು ದಿವಸ ಗಂಗಾ ನದಿ ತೀರದಲ್ಲಿಯೇ ವಿಹಾರ ಮಾಡ್ತಾ ಇದ್ದಂತೆ, ಆಗ ತುಂಬ ಸುಂದರಾಂಗನಾದಂಥ ಒಬ್ಬ ಹುಡುಗ ಕಾಣಿಸ್ದ. ಹಾಗೆ ಕಾಣಿಸೋದಕ್ಕೆ ಒಂದು ಕಾರಣ ಆಯಿತು. ಗಂಗಾ ನದಿ ಹರಿತಾ ಇದೆ, ಅದು ಜೀವನದಿ ದೊಡ್ಡ ಪಾತ್ರ. ನೀವು ಗಂಗಾ ನದಿಯನ್ನು ನೋಡಿದರೆ ಭಾಳ ದೊಡ್ಡ ಪಾತ್ರ ಇದೆ ಆಗಲ್ಲ.
ಅದು ಇದ್ದಕ್ಕಿದ್ದ ಹೇಗೆ ಗಗನಕ್ಕೆ ನಿಂತೇ ಹೋಯ್ತು ಹರಿಯೋದು. ಶಂತನುವಿಗೆ ಬಹುದೊಡ್ಡ ಆಶ್ಚರ್ಯ, ಇದೇನಯ್ಯ ಇದು, ನಾನು ಹುಟ್ಟಿದಾಗಲಿಂದ ಇದು ಗಂಗಾ ನದಿ ಹರಿಯುವುದು ನಿಂತಿದ್ದೇ ಇಲ್ಲ, ಅಂಥದ್ದು ಗಂಗಾ ನದಿ ಹರಿತಾ ಇಲ್ವಲ್ಲ, ಯಾಕೆ ಅಂತ ಆ ಗಂಗಾ ನದಿ ಈ ಕಡೆಯಿಂದ ಬರ್ತಾ ಇದ್ದರೆ ಹೀಗೆ ಹುಡುಕೊಂಡು ಹೋದ. ಅಲ್ಲಿ ಹೋದರೆ ಒಂದು ಬಾಣದ ಸೇತುವೆ, ಒಂದು ಗೋಡೆ ಅಂತ ಇಟ್ಕೊಳ್ಳಿ, ಒಂದು ಹೀಗೊಂದು ಗೋಡೆ ನಿಂತ್ಕೊಂಡ್ಬಿಟ್ಟಿದೆ ಅಲ್ಲಿ. ಬಾಣಗಳಿಂದ ತಯಾರಾದಂಥ ಒಂದು ಗೋಡೆ, ಗಂಗಾ ನದಿ ನೀರು ಆ ಕಡೆಗೆ ಬಂದು ಹಾಗೆ ಹೋಗ್ತಾ ಹಿಂದಕ್ಕೆ ಹೊಡಿತಾ ಇದೆ. ಈ ಬಾಣಗಳು ಗೋಡೆಯನ್ನು ಯಾರು ಕಟ್ಟಿದರೆ ಅಂತ ನೋಡಿದರೆ ಈ ಅತ್ಯಂತ ಸುಂದರವಾಗಿರತಕ್ಕಂಥ ಒಬ್ಬ ಹುಡುಗ. ಅವನು ನೋಡ್ತಾ ಇದ್ದಾಗೆ ಸುಂದರಿಯಲ್ಲಿ ಸುಂದರಿಯಾದ ಗಂಗೆ ಬಂದ್ಬಿಟ್ಲು. ಓ, ನಾನು ಕಾಯ್ತಾ ಇದ್ದೆ ಇಷ್ಟು ವರ್ಷ, ನಿನ್ನ ಮಗನನ್ನು ನಾನು ಸಾಕಿದ್ದೀನಿ, ಅವನಿಗೆ ಬೃಹಸ್ಪತ್ಯಾಚಾರ್ಯರಿಂದ ಪಾಠ ಮಾಡಿಸಿದ್ದೀನಿ, ಪುರುಷರಾಮರು ಕೂಡ ಅವನಿಗೆ ಪಾಠ ಮಾಡಿದ್ದಾರೆ, ಇವನನ್ನು ಒಪ್ಪಿಸಿಕೋ, ನಿನ್ನ ಮಗ, ಇವನ ಹೆಸರು ದೇವವ್ರತ ಅಂತ ನಾನು ಹೆಸರಿಟ್ಟಿದ್ದೀನಿ, ನಿಂಗೆ ಬೇಕಾದ್ರೆ ಬದಲಾವಣೆ ಮಾಡ್ಕೊಳಪ್ಪ ಅಂತ ಹೇಳಿದರು. ಹೀಗೆ ದೇವವ್ರತ ಅನ್ನುವವನು ಶಂತನುವಿನ ಮಗನಾಗಿ ಅಸ್ತಿತ್ವಕ್ಕೆ ಬಂದ. ನಾವು ಇನ್ನೊಂದು ಬೇರೆ ಕಥೆಗೆ ಹೋಗಬೇಕು. ವಸು ಅಂತ ಒಬ್ಬ ರಾಜ, ಈಗ ಒಂದು ವಿರಾಮ ನಾನು ತಗೊಳ್ತಿಲ್ಲ. ಕಥೆಯಲ್ಲಿ ಗಂಗೆ ಶಂತನುವನ್ನು ಮದುವೆಯಾಗಿ 8 ಮಕ್ಕಳಿಗೆ ಜನನವನ್ನು ಕೊಟ್ಟು 7 ಮಕ್ಕಳನ್ನು ವಾಪಸ್ಸು ವಸುಲೋಕಕ್ಕೆ ಕಳಿಸಿ 8ನೇ ಮಗನನ್ನು ಕರೆದುಕೊಂಡು ಸ್ವರ್ಗಕ್ಕೆ ಹೋಗಿ ಒಂದಷ್ಟು ವರ್ಷಗಳು ಬಿಟ್ಟು ವಾಪಸ್ಸು ಬಂದು ಶಂತನುವಿಗೆ ಅವನ ಮಗನನ್ನು ಒಪ್ಪಿಸಿಕೊಟ್ಟಿದ್ದಾಳೆ. ಅವನ ಹೆಸರು ದೇವವ್ರತ. ಅನ್ನುವಲ್ಲಿಗೆ ಆ ಕಥೆಯನ್ನು ಸ್ವಲ್ಪ ಬಿಡೋಣ. ಇನ್ನೊಂದು ಪುಟ್ಟ ಕಥೆ ಕಡೆಗೆ ಹೋಗ್ಬೇಕು ನಾವು. ಪರಾಶರರು ಅಂತ ಒಬ್ಬ ಋಷಿಗಳು, ವಸಿಷ್ಠ ಬ್ರಹ್ಮರ್ಷಿಗಳ ಮೊಮ್ಮಗ. ವಸಿಷ್ಠ ಬ್ರಹ್ಮರ್ಷಿಗಳ ಮಗ ಶಕ್ತಿ ಅಂತ, ಆತನ ಮಗ ಆಯ್ತ ಪರಾಶರ ಅಂತ. ಯಾಕೆ ಅವನಿಗೆ ಪರಾಶರ ಅಂತ ಹೆಸರು ಬಂತು, ಶಕ್ತಿ ಏನೇನಾಯಿತು, ಅದೆಲ್ಲ ಭಾಳ ದೊಡ್ಡ ಕಥೆ ಇದೆ. ಅದೇನು ಕುಮಾರವ್ಯಾಸನಲ್ಲಿ ಬಂದಿಲ್ಲ, ಅದಷ್ಟು ಸದ್ಯಕ್ಕೆ ಅದೇನು ಅಷ್ಟು ಪ್ರಮುಖವಾದ ವಿಷಯ ಅಲ್ಲ ಅಂತ ಅದನ್ನೆಲ್ಲ ಬಿಟ್ಬಿಡ್ತಾ ಇದ್ದೀನಿ. ಆ ಪರಾಶರರು ತಪಸ್ಸನ್ನು ಮಾಡಿ ತಪಸ್ಸನ್ನು ಮಾಡಿ ತಪಸ್ಸನ್ನು ಮಾಡಿ ಒಂದು ದಿವಸ ಆ ಯಮುನಾ ನದಿ ಹರಿತಾ ಇದ್ದರೆ ಆ ಯಮುನಾ ನದಿಯನ್ನು ದಾಟಬೇಕು ಅಂತ ಆ ನದಿಯ ದಡಕ್ಕೆ ಬಂದಿದ್ದಾರೆ. ದಾಶರಾಜ ಅಂತ ಈ ದೋಣಿಯನ್ನು ನಡೆಸ್ತಾ ಇದ್ದಂತಹ ಒಬ್ಬ ಸೂತ, ಕ್ಷತ್ರಿಯ ಹಾಗೂ ಬ್ರಾಹ್ಮಣರ ಸಂಯೋಗದಲ್ಲಿ ಹುಟ್ಟತಕ್ಕಂಥವನನ್ನು ಸೂತ ಅಂತ ಕರೀತಾರೆ. ಸಾಮಾನ್ಯವಾಗಿ ಅವರು ರಥದ ಸಾರಥಿಗಳಾಗಿರ್ತಾರೆ. ಆಜ್ಞೆ ಆ ರಾಜ್ಯವನ್ನು ಆಳ್ತಾ ಇದ್ದಿದ್ದು ವಸು ಅನ್ನತಕ್ಕಂಥವನು, ಅವನ ಸೂತನಾಗಿದ್ದ ಇವನು. ಅಧಿರಾಜ ಅಂತ ಏನೋ ಹೇಳ್ತಾರೋ, ಅವನು ಈ ದೋಣಿಯನ್ನು ನಡೆಸ್ತಾ ಇದ್ದು, ಅಂದರೆ ಯಮುನಾ ನದಿ ಇಲ್ಲಿಂದ ಅಲ್ಲಿ ಹೋಗೋರಕ್ಕೆ ಅಲ್ಲಿಂದ ಹೀಗೆ ಬರೋಕ್ಕೆ ದೋಣಿ ಅನ್ನತಕ್ಕಂಥ ದೋಣಿ ನೋಡಿದಿರಲ್ಲ, ಆ ದೋಣಿಯನ್ನು ನಡೆಸ್ತಕ್ಕಂಥವನು ಮುದುಕನಾಗಿದ್ದಾನೆ. ಹೀಗಾಗಿ ತನ್ನ ಮಗಳಿಗೆ ಹೇಳಿದ್ದ, ನೀನು ಆ ದೋಣಿಯನ್ನು ನಡೆಸಮ್ಮ ಅಂತ. ಅವಳ ದೇಹದಿಂದ ಮೀನಿನ ವಾಸನೆ ಬರ್ತಾ ಇತ್ತಂತೆ, ಆದ್ದರಿಂದ ಅವಳಿಗೆ ಮತ್ಸ್ಯಗಂಧಿ ಅಂತ ಹೆಸರನ್ನು ಇಟ್ಟಿದ್ದು. ಮೀನು ಒಣಗದ ಕೆಟ್ಟವಾಸನೆ ಬರುತ್ತೇನೋ ಅಂತ ಕಾಣುತ್ತೆ ಅಲ್ವಾ, ಹಸಿ ಹಸಿ ಇದ್ದಾಗ ಅಂಥ ಕೆಟ್ಟವಾಸನೆ ಏನೂ ಇರೋದು, ಇವಳು ಬದುಕಿದ್ದಾಳಲ್ಲ ಅದರಿಂದ ಅಂಥ ಕೆಟ್ಟವಾಸನೆ ಅಲ್ಲ, ಏನೋ ಒಂಥರ ವಾಸನೆ ದೇವ್ರಿಗೆ ಗೊತ್ತು, ಅದೇ ಮತ್ಸ್ಯಾನುಭವಿಗಳಿದ್ದರೆ ಹೇಳಬೇಕಷ್ಟೇ, ನಂಗೆ ಗೊತ್ತಿಲ್ಲ. ಅದು ಮತ್ಸ್ಯಗಂಧಿನಿ, ಅದು ಒಂಥರ ಆಕರ್ಷಣೆ ಇದೆಯಂತೆ ಇದ್ರೆ ಇರ್ಬೋದು. ಆ ಮತ್ಸ್ಯಗಂಧಿನಿ ತನ್ನ ತಂದೆಯ ಜಾಗದಲ್ಲಿ ಯಮುನಾ ನದಿಯಲ್ಲಿ ದೋಣಿಯನ್ನು
ಹಾಯಿಸ್ತಾ ಇದ್ದಾಳೆ. ಅವಳ ನಿಜವಾದ ಹೆಸರು ಸತ್ಯವತಿ ಅಂತ ಅವಳಿಗೆ ಇಟ್ಟ ಹೆಸರು. ಮತ್ಸ್ಯಗಂಧಿನಿ ಅನ್ನೋದು ಅವಳ ದೇಹದಿಂದ ಬಂದಂಥ ವಾಸನೆ ಮೇಲೆ ಬಂದಂಥ ಅಡ್ಡ ಹೆಸರು. ಈ ಪರಾಶರರು ವಸಿಷ್ಠ ಬ್ರಹ್ಮರ್ಷಿಗಳ ಮೊಮ್ಮಕ್ಕಳು. ಯಮುನಾ ನದಿಯನ್ನು ದಾಟಬೇಕಾಗಿದ್ದರೆ ಅಲ್ಲಿಗೆ ಬಂದಿದ್ದಾರೆ, ಆ ದೋಣಿಯನ್ನು ಹತ್ಕೊಂಡಿದ್ದಾರೆ, ನಡಿಯಮ್ಮ ಕಡೆಗೆ ಬಿಡು ಅಂತ ಹೇಳಿತು. ಏನ್ರಿ ಪರಮೇಶ್ವರ, ನನಗೆ ಪಂಕ ಹಾಕ್ತೀನಿ ದಾಖಲೆ ಇಲ್ವಲ್ರಿ ನೀವು, ನನಗೆ ಒಳ್ಳೆ ಭ್ರಮೆಯನ್ನು ಹುಡ್ಸಿಬಿಟ್ರಲ್ಲ ಸ್ವಲ್ಪ ಇರಿ ಇನ್ಬಿಡಿ, ಇನ್ನು 8 ನಿಮಿಷ ಇದೆ ಪರಮೇಶ್ವರ, ಇನ್ನು 8 ನಿಮಿಷ ಇದೆ ಬಿಡಿ ಪರವಾಗಿಲ್ಲ, ಇನ್ನೇನು ಮಾಡ್ತೀರಿ. ಅವರು ನೀವು ಆದೇಶ ಕೊಟ್ಟೆ ಇಲ್ಲಿ ಕೂತಿದ್ದವರಿಗೆ ಸಾಕು ಅಂತ, ಆಮೇಲೆ ಹಾಕು ಅಂತ ಹೇಳಲಿಲ್ಲ. ಅವರು ದೋಣಿಯನ್ನು ಹತ್ತಿಕೊಂಡಂಥ ಪರಾಶರ ಋಷಿಗಳು ಯಮುನಾ ನದಿಯನ್ನು ದಾಟ್ತಾ ಇದ್ದಾರೆ. ಯಮುನಾ ನದಿಯ ಮಧ್ಯಭಾಗಕ್ಕೆ ಬರುವ ಹೊತ್ತಿಗೆ ಆ ಮತ್ಸ್ಯಗಂಧಿನಿ ಪರಾಶರ ಮಹರ್ಷಿಗಳನ್ನು ಆಕರ್ಷಿಸಿದಳು. ಅವರು ವರ್ಷಗಳು ಇಂದ್ರಿಯ ನಿಗ್ರಹವನ್ನು ಮಾಡಿ, ಮನಸ್ಸನ್ನು ಕೇಂದ್ರೀಕರಣ ಮಾಡಿ, ಬ್ರಹ್ಮನಲ್ಲಿ ಲೀನ ಮಾಡಿ ತಪಸ್ಸನ್ನು ಮಾಡಿದವರು. ದುರ್ಬಲರಲ್ಲ ವಸಿಷ್ಠರ ಮೊಮ್ಮಕ್ಕಳು, ಎಷ್ಟೇ ಆಗಲಿ ಮಹಾ ದೃಢಚಿತ್ತ ಇರತಕ್ಕಂಥವರು. ಹೆಣ್ಣು, ಹೆಣ್ಣಿನ ಸೌಂದರ್ಯ ಅದಕ್ಕೆಲ್ಲ ಒಲಿಯುವವರು ಅಲ್ಲ, ಮಹಾ ಇಂದ್ರಿಯ ನಿಗ್ರಹ ಇದ್ದವರು. ಆದರೆ ಈ ಮತ್ಸ್ಯಗಂಧಿನಿಯನ್ನು ನೋಡಿ ಆ ಮಧ್ಯಕ್ಕೆ ಬರೋ ತನಕ ಅವರಿಗೇನು ಅನ್ನಿಸ್ಲಿಲ್ಲ, ಮಧ್ಯಕ್ಕೆ ಬರುವ ಹೊತ್ತಿಗೆ ಯಾಕೆ ಈ ಹೆಣ್ಣು ನನ್ನನ್ನು ಆಕರ್ಷಿಸ್ತಾ ಇದ್ದಾಳೆ ಅಂತ ಅವರು ಯೋಚಿಸಿದರು. ಆಗ ಅವರಿಗೆ ಆ ಹಿಂದಿನ ಜನ್ಮದ ಒಂದು ಚಿತ್ರಣ ಬಂತು. ಅದ್ರಿಕಾ ಅಂತ ಆಕೆ ಹೆಸರು. ಆ ಊರಿನ ರಾಜ ವಸು ಮಹಾರಾಜ ಅಂತ, ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಭಟ್ಟುಮೂರ್ತಿ ಅಂತ ಒಬ್ಬ ಕವಿ ಇದ್ದ. ಆತ ಈ ಚರಿತ್ರೆಯನ್ನು ತೆನಗಿನಲ್ಲಿ ಬರೀತಾನೆ, ವಸು ಚರಿತ್ರಮು ಅಂತ. ಈ ವಸು ಮಹಾರಾಜನ ಚರಿತ್ರೆ, ಈ ಅದ್ರಿಕೆ, ಇದನ್ನೆಲ್ಲ ಸಂಬಂಧಪಟ್ಟಾಗಿ ಕೋಲಾಹಲ ಅನ್ನತಕ್ಕಂಥ ಪರ್ವತ ಇತ್ಯಾದಿ ಆ ಕಥೆ ಬಿಡಿ. ಅಂತೂ ಅದ್ರಿಕೆ ಎನ್ನತಕ್ಕಂತಹ ತಪಸ್ವಿನಿಯೊಬ್ಬಳು ಈಗ ಮತ್ಸ್ಯಗಂಧಿನಿಯಾಗಿದ್ದಾಳೆ. ನಾನು ನನ್ನ ಸಂತಾನವಾಗಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾನು ಕ್ಷೇತ್ರಜ್ಞನಾಗಿ ಸ್ಥಾಪನೆ ಮಾಡಬೇಕಾಗಿದೆ. ಆಯಿಂದ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೆ ಇವತ್ತು ನಾನು ಬೆಳಗ್ಗೆ ಹೊರಟಾಗ, ಈಗ ಈಕೆ ಆಕರ್ಷಿಸಿದ್ದಾಳೆ. ಬಹುಶಃ ಈಕೆಯಲ್ಲಿ ನಾನು ನನ್ನ ಮುಂದಿನ ಭವಿಷ್ಯತ್ ಋಷಿಯೊಬ್ಬನನ್ನು ಸ್ಥಾಪನೆ ಮಾಡುವುದು ಸೂಕ್ತ ಅಂತ ಕಾಣುತ್ತೆ ಅಂತ ಅಂದುಕೊಂಡರು. ಯಾರು? ಪರಾಶರರು. ಆ ಪರಾಶರರು ಆ ಮತ್ಸ್ಯಗಂಧಿನಿಯನ್ನು ಕೇಳಿದರು. ಏನಮ್ಮ, ನಾನು ನಿನ್ನನ್ನು ತಾತ್ಕಾಲಿಕವಾಗಿ ವಿವಾಹ ಮಾಡಿಕೊಳ್ಬೇಕು ಅಂತ ಏನಿ, ನಿನ್ನನ್ನು ನಂಬೇಕಾಗಿಲ್ಲ, ನಾನು ಋಷಿ, ನಾನು ಸಂಸಾರ ಅದೆಲ್ಲ ಇಲ್ಲ, ನಾನು ನಿನ್ನ ಹಿಂದಿನ ಜನ್ಮವನ್ನು ನೋಡಿ ನಿನಗೆ ವರ ಕೊಡಬೇಕು ಅನ್ನತಕ್ಕಂಥ ಮನಸ್ಸಾಗಿ ಲೋಕೋತ್ತರ ಶಕ್ತಿವಂತನಾಗಿರತಕ್ಕಂಥ ಋಷಿಯೊಬ್ಬನಿಗೆ ನೀನು ತಾಯಿಯಾಗಬೇಕು ಅಂತ ನಾನು ಅಂದುಕೊಳ್ತಾ ಇದ್ದೀನಿ, ನಿನಗೆ ಒಪ್ಪಿಗೆ ಇದೆಯೋ ಅಂತ ಕೇಳಿ. ನೋಡಿದರೆ ದೊಡ್ಡ ಋಷಿಗಳು, ನೋಡಿದರೆ ಭಯ ಆಗುತ್ತೆ ಅವರು ನೋಡಿದರೆ, ಅದರ ಮಹಾ ಆಕರ್ಷಣೆ ಇದೆ ಅವರಲ್ಲಿ, ಮಂತ್ರಶಕ್ತಿ ಇದೆ, ಅವರೇ ಕೇಳ್ತಾ ಇದ್ದಾರೆ, ಏನು ಮಾಡೋದು ಸ್ವಾಮಿ, ನಂಗೆ ಹೇಳೋಕೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಜನ ನೋಡ್ತಾ ಇದ್ದಾರಲ್ಲ ಅಂತಂತಂದು. ದೋಣಿನ್ರಿ, ದಡದ ಆ ಕಡೆ ಜನ ಇದ್ದಾರೆ, ಈ ಕಡೆ ಜನ ಇದ್ದಾರೆ, ನೀವೇನೋ ಹೇಳ್ತಾ ಇದ್ದೀರಲ್ಲ. ಅದಕ್ಕೆ ಅವ್ರು ಹೇಳಿದರು, ನಿನಗೆ ಹ್ಞೂ ಅಂದ್ರೆ ಹೇಳು, ಈ ಕ್ಷಣದಲ್ಲಿ ಈ ದೋಣಿಯ ಸುತ್ತಲೂ ಒಂದು ಮೋಡಗಳು ಪರದೆ ಕಟ್ಬಿಡ್ತೀವಿ ಅಂತ ಹೇಳಿದರು. ಅವನು ಹ್ಞೂ ಅಂತಂದ್ಲು ಅಂತ ಕಾಣುತ್ತೆ, ಪರದೆ ನಿರ್ಮಾಣ ಆಗಿ ಹೋಯಿತು,
ಯಾರೂ ಆ ಕಡೆ ನೋಡದೇ ಇರುವಂತೆ ಆದ ಕ್ಷಣದಲ್ಲಿ ಪರಾಶರರು ಮತ್ಸ್ಯಗಂಧಿನಿಯ ಜೊತೆಗೆ ಸೇರ್ತಾ ಇದ್ದ ಹಾಗೆ ಸೇರಿದ ಕೆಲವೇ ಹೊತ್ತಿನಲ್ಲಿ ಒಬ್ಬ ಮಗ ಹುಟ್ಟೇಬಿಟ್ಟು. ಬಳಿಕ ಮತ್ಸ್ಯಗಂಧಿನಿ ನಳಿನ ಲೋಚನೆ ಬೆಳೆವುತ್ತಿದ್ದಳು. ಸಂಗವಾಯಿತು ಪರಾಶರವ್ರತಿಯ. ಪರಾಶರವ್ರತಿಯ ಪರಾಶರ ಮಹರ್ಷಿಗಳ ಜೊತೆಗೆ ಮತ್ಸ್ಯಗಂಧಿನಿಯ ಸಂಯೋಗವಾಯಿತು. ಆಮೇಲೆ ಅವರಿಗೆ ಸಂತೋಷವಾಯಿತಂತೆ. ಅವರು ಕೇಳಿದರು, ಏನಮ್ಮ ನನ್ನದು ದುಡ್ಗಿಡಿಲ್ಲ, ನಾನು ಹೇಳಿ ಕೇಳಿ ಒಬ್ಬ ಋಷಿ, ಆದರೆ ಉಚಿತವಾಗಿ ನಾನು ಆ ರೀತಿ ಪ್ರಯಾಣ ಮಾಡೋಕ್ಕಾಗೋದಿಲ್ಲ, ನಿನಗೇನಾದರೂ ಅವಶ್ಯಕತೆ ಇದ್ದರೆ ಏನಾದರೂ ವರ ಬೇಕಾದರೆ ಕೇಳ್ಕೊ. ಅದಕ್ಕೆ ಆಕೆ ಹೇಳಿದ್ಲು, ಸ್ವಾಮಿ ನನ್ನ ದೇಹದಿಂದ ಏನೋ ಮೀನಿನ ವಾಸನೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ, ನಂಗೆ ಗೊತ್ತಾಗಲ್ಲ, ನನ್ನ ವಾಸನೆ ನನಗೆ ಹೇಗೆ ಗೊತ್ತಾಗುತ್ತೆ, ಇನ್ನು ಚೆನ್ನಾಗಿಲ್ಲ ಅಂತಲೂ ಬೇರೆಯವರು ಹೇಳ್ತಾರೆ. ನೀವು ನೋಡಿದರೆ ಬಹಳ ದೊಡ್ಡ ಋಷಿಗಳು, ನನ್ನ ಕೆಟ್ಟ ಮತ್ಸ್ಯಗಂಧವನ್ನೂ ನೋಡಿ ನನ್ನ ಜೊತೆ ಸೇರಿಬಿಟ್ಟಿದ್ದೀರಿ, ಈ ವಾಸನೆ ಹೋಗೋ ಹಾಗೆ ಏನಾದರೂ ಮಾಡ್ತೀರಾ? ಏ ಪರವಾಗಿಲ್ಲ, ಈ ಕ್ಷಣದಿಂದ ನಿನ್ನ ದೇಹದಿಂದ ಒಂದು 10 ಮೈಲ್ ತನಕ ಸುಗಂಧ ಅನ್ನುವುದು ಬರಲಿ, ಸುಗಂಧಿ ಅಂತ ನಿನ್ನನ್ನು ಕರೆಯುತ್ತೇನೆ. ಬಳಿಕ ಯೋಜನಗಂಧಿಯಲ್ಲಿಂದಿಳಿದನಭ್ರಶ್ಯಾಮನು ರೂಪಿಂಗಳ ಜಟ ಪರಿಬದ್ಧ ವೇದವ್ಯಾಸ ಮುನಿರಾಯ. ಹಾಗೆ ಅವರು ಆಕೆಗೆ ಸುಗಂಧವನ್ನು ದಯಪಾಲಿಸಿ ಯೋಜನಗಂಧಿ ಎನ್ನುವ ಹೆಸರನ್ನು ಕೊಟ್ಟು ಕೊಡ್ತಾ ಇದ್ದ ಹಾಗೆ ಆಕೆಯಿಂದ ವೇದವ್ಯಾಸ ಮಹರ್ಷಿಗಳು ಉದಯಿಸಿದರು. ಪರಮೇಶ್ವರ ಅವರೇ, ನಾಳೆ ಬಹುಶಃ ಪಾಂಡವರು ಹುಟ್ಟುತ್ತಾರೆ ಅಂತ ಕಾಣುತ್ತೆ, ಗೊತ್ತಿಲ್ಲ ನನಗೆ, ಅಷ್ಟು ಸುಲಭವಾಗಿ ಹೇಳಲ್ಲ, ಪಾಂಡು ಮಹಾರಾಜ ಆದರೂ ಹುಟ್ಟಬಹುದು ಅಂದ್ಕೊಳ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ ಗುರುಗಳಿಗೆ, ಎಲ್ಲರೂ ಪರವಾಗಿ ಧನ್ಯವಾದ, ನಿಮಗೂ ಕೂಡ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.